ಹತ್ತಿರದಲ್ಲಿರುವಂತ 24 ಕೆರಿಯರ್ ಬಗ್ಗೆ ಏನ್ ಮಾಡಿದ್ರೆ ಒಂದು ಇಂಟ್ರೊಡಕ್ಷನ್ ಏನ್ ಮಾಡಿದ್ವಿ ನಾವು ನಾವು ಅದನ್ನ ನೋಡಿದ್ರಿ. ಅದರ ಪ್ರತಿ ನೋಡ್ಬೇಕಾದ್ರೆ ಇವತ್ತಿನ ದಿನ ಏನ್ ಮಾಡೋಣ ಪಾಠ ಹಂಗೆ ಏನ್ ಮಾಡೋಣ ನಾವು ಫರ್ದರ್ ಕಂಟಿನ್ಯೂ ಮಾಡೋಣ ಅದರ. ಸೊ ಈ ಪಾಠನ ನಾವು ಫರ್ದರ್ ಕಂಟಿನ್ಯೂ ಮಾಡ್ಬೇಕಾರೆ ಏನಪ್ಪಾ ಅಂತಂದ್ರೆ ನಿನ್ನೆ ಸ್ವಲ್ಪ ಒಂದು ಕೆಲವೊಂದು ಅಂಶಗಳನ್ನ ಮಾತ್ರ ರಿವೈಸ್ ಮಾಡೋಣ ಕಂಟಿನ್ಯೂ ಮಾಡೋಣ. ಸೊ ಅದಕ್ಕೆ 24 ಮಂದಿ ಹಿರಿಯರ್ ಬಗ್ಗೆ ನಮ್ಗೆಲ್ಲಪ್ಪ ಹೇಳಿದಾರೆ ಅಂತಂದ್ರೆ ಪ್ರಕಟಣೆ 4ನೇ ಅಧ್ಯಾಯ 2ನೇ ವಚನದಲ್ಲಿ ನಮ್ಗೆ ಹೇಳಿದಾರೆ ಅದರ. ಸೊ ಇಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಪವರ್ ಪಾಯಿಂಟ್ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇರೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ತಿಳ್ಕೊಂತೀನಿ. ಸೊ ಅದರಿಂದ ನಾವ್ ಏನ್ ಮಾಡ್ತಾರೆ ಈ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇರೋದು 24 ಮಂದಿ ಹಿರಿಯರು ಆ ಸಿಂಹಾಸನ ಸುತ್ತಲೂ 24 ಮಂದಿ ಸಿಂಹಾಸನಗಳಿತ್ತು. ಆ 24 ಸಿಂಹಾಸನಗಳಲ್ಲಿ ಏನಾಯ್ತು ಅಂದ್ರೆ 24 ಮಂದಿ ಹಿರಿಯರು ಏನಾಗಿದ್ರು ಕೂತ್ಕೊಂಡಿದ್ರು ಅಂತ ನಾವೇನ್ ಮಾಡ್ತೀವಿ ನಾವು ಅಲ್ಲಿ ನೋಡ್ತೀರಿ ಅದರ. ಸೊ ಅದಕ್ಕೆ ನೋಡ್ಬೇಕ್ರೆ ಅಲ್ಲಿ ಒಂದು 24 ಮಂದಿ ಹಿರಿಯರು ಯಾರೋ ಅಂತ ಅಂದ್ಬಿಟ್ಟು ನಮ್ಗೆ ಏನಾಗ್ತದೆ ಒಂದು ಮನ್ಸಿಗೆ ಒಂದು ಪ್ರಶ್ನೆ ಬರ್ತದೆ ಅದರ. ಸೊ ಅದಕ್ಕೆ ನೋಡ್ಬೇಕ್ರೆ 24 ಮಂದಿ ಹಿರಿಯರು ಯಾರೋ ಅಂತ ನಾವೇನ್ ಮಾಡಿದ್ವಿ ನಾವು ಅದಕ್ಕೆ ಶುರು ಮಾಡಿದ್ರಿ ಅದರ. ಸೊ ಅದಕ್ಕೆ ಸಾಮಾನ್ಯವಾಗಿ ಕೊಡಂತ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಈ 24 ಮಂದಿ ಹಿರಿಯರು ಬಂದ್ಬಿಟ್ಟು ಏನಂತ ಹಳೆ ಕಾಲದಲ್ಲಿ ಅಂತ ಒಂದು ಪಿತೃಗಳಲ್ಲಿ ಒಬ್ರು 12 ಜನ ಆಮೇಲೆ 12 ಜನ ಅಪೊಸ್ತಲ್ಸ್ ಯೇಸು ಕ್ರಿಸ್ತ ಬಂದಿದ್ದಂತರ ಅಂತಂದ್ಬಿಟ್ಟು ಸಾಮಾನ್ಯವಾಗಿ ಹೇಳೋದು ಉಂಟು ಅದರ. ಆದ್ರೆ ನಾವು ನೋಡ್ಬೇಕಾದ್ರೆ ಖಂಡಿತವಾಗೂ ಈ ಕಾನ್ಸೆಪ್ಟ್ ನಾವು ಅಂಗೀಕಾರ ಮಾಡೋಕ್ಕೆ ಸಾಧ್ಯನಾ ಅಂತಂದ್ರೆ ಖಂಡಿತವಾಗೂ ಈ ಕಾನ್ಸೆಪ್ಟ್ ಅನ್ನು ಅಂಗೀಕಾರ ಮಾಡೋಕ್ಕೆ ನಮ್ಗೆ ಏನಿಲ್ಲ ಸಾಧ್ಯ ಇಲ್ಲ ಅದರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನಕಪ್ಪ ಸಾಧ್ಯ ಇಲ್ಲ ಅಂತ ನೋಡೋದಂತಂದ್ರೆ ಈ ಪಿತೃಗಳಲ್ಲಿ ಯಾರು ಬಂದ್ಬಿಟ್ಟು ಪರಲೋಕಕ್ಕೆ ಏನಾಗಿಲ್ಲ ಹೋಗಿಲ್ಲ ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ. ಅದು ಮಾತ್ರ ಅಲ್ಲ ಹೋಗ ಕೂಡ ಸಾಧ್ಯ ಇಲ್ಲ ಅಂತ ನಮ್ಗೆ ಏನಾಗಿದೆ ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಗೊತ್ತಿರೋದ್ರಿಂದ ಏನ್ರಿ ಅದು ಖಂಡಿತವಾಗೂ ಸಾಧ್ಯ ಇಲ್ಲ. ಅದೇ ರೀತಿ ನೋಡ್ಬೇಕಾದ್ರೆ ಏನ್ರಿ ಈ ಒಂದು ಏನ್ರಿ ಇವರು ಯಾರಂತಂದ್ರೆ 12 ಜನ ಅಪೋಸ್ಟಲ್ಸ್ಗಳಾಗ್ಲಿ ಅವ್ರೇನ ಪರಲೋಕಕ್ಕೆ ಹೋಗಿದಾರಾ ಅಂತ ನೋಡಿದ್ರೆ ಅವರು ಕೂಡ ಏನಾಗಿಲ್ಲ, ಇನ್ನ ಪರಲೋಕ ರಕ್ಷಣೆಗೆ ಇನ್ನ ಹೋಗಿಲ್ಲ. ಯೇಸು ಕ್ರಿಸ್ತನ ನಂಬಿಕಸ್ತರಾಗಿದ್ದಮೇಲೆ ಪರಲೋಕ ಹೋಗಕ್ಕೆ ಸಾಧ್ಯ ಹೊರತು ಬೇರೆ ಯಾರೋ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ನೋಡಿದ್ರೆ. ಹಂಗಿರ್ಬೇಕ್ರೆ 24 ಮಂದಿ ಹಿರಿಯರಂಗಂದ್ರೆ ಹಳೆ ಕಾಲಂತ ಒಂದು ಪ್ರವಾದಿಗಳಾಗ್ಲಿ ಅಥವಾ 12 ಮಂದಿ ಅಪೋಸ್ಟಲ್ಸ್ ಆಗಿರೋದಕ್ಕೆ ಖಂಡಿತವಾಗೂ ಸಾಧ್ಯ ಇಲ್ಲ. ಹಂಗಿರ್ಬೇಕ್ರೆ ಯಾರು ಇರ್ಬೋದು ಅಲ್ವರ ಅಂತ ನೋಡ್ಬೇಕ್ರೆ ಇದಕ್ಕೆ ನಾವೇನ್ ನೋಡ್ಬೋದು ಅಂತಂದ್ರೆ ನಾವು ಒಂದು ಕ್ಲೂ ನೋಡ್ಬೋದು. ಏನಪ್ಪ ಕ್ಲೂ ನೋಡ್ಬೋದು ಅಂತ ನೋಡೋದಂದ್ರೆ 24 ಮಂದಿ ಯಾರು ಅಂತಂದ್ಬಿಟ್ಟು ನೋಡ್ಬೇಕಾದ್ರೆ ಅಲ್ಲಿ ನಮ್ಗೆ ಒಂದು ಚಿಕ್ಕದಾಗ ಒಂದು ಕ್ಲೂ ಕೊಟ್ಟಿದ್ದಾರೆ. ಪ್ರಕಟಣೆ 5ನೇ ಅಧ್ಯಾಯ ನೋಡ್ಬೇಕ್ರೆ ಈ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಅಲ್ಲೇ ಅಂತ ನೋಡ್ತಿದ್ರೆ ಪರಲೋಕದಲ್ಲಿ ಬಂದ್ಬಿಟ್ಟು ಏನ್ರಿ ಒಂದು ಇನ್ನೊಂದು ದರ್ಶನ ನೋಡ್ತಾರೆ. ಯಾಕಂದ್ರೆ ಸಿಂಹಾಸನ ಒಬ್ರು ಕೂತ್ಕೊಂಡಿದ್ರು, ಅವ್ರ ಕೈನಲ್ಲಿ ಒಂದು ಸುಳ್ಳಿ ಇತ್ತು, ಅದು 7 ಮುದ್ರೆಗಳೇನೆ ಅಂತ ಮುದ್ರೆ ಹಾಕಲ್ಪಟ್ಟಿತ್ತು ಅಂತ ನಾವು ಸುಳ್ಳಿ ನೋಡ್ತೀರಿ. ಆ ಸುಳ್ಳಿ ಬಂದ್ಬಿಟ್ಟು ಯಾರೋ ಹೊಡೆದ್ಬಿಟ್ಟು ಒಡೆದಂತ ಪುಸ್ತಕದಲ್ಲಿರುವಂತ ವಿಚಾರಗಳ ಓದಕ್ಕೆ ಯೋಗ್ಯವಾಗಿಲ್ಬೇಕಾರೆ ಅವಾಗ ಯೋಹಾನ ಏನ್ ಮಾಡ್ತಾರೆ, ತುಂಬಾ ಕಣ್ಣೀರ್ ಇಡ್ತಾರೆ. ಆ ಯೋಹಾನ ತುಂಬಾ ಕಣ್ಣೀರ್ ಇಡ್ಬೇಕಾರೆ ಯೋಹಾನನ್ಗೆ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಒಬ್ಬ ಹಿರಿಯರು ಬಂದ್ಬಿಟ್ಟು ಪ್ರೋತ್ಸಾಹ ಪಡಿಸ್ತಾರೆ, ಅಳಬೇಡ ನೋಡು ಅದರ ಯೂದ ಗೊತ್ತದ ಸಿಂಹ ಏನಾಗಿದ್ದಾರೆ ಅವ್ರು ಜಯಿಸಿದ್ದಾರೆ. ಸೊ ಎಲ್ಲವನ್ನು ಅವರು ಏನ್ತಾರೆ ಈ ಮುದ್ರೆನ ಹೊಡೆದ್ಬಿಟ್ಟು ಅದರಿಂದ ವಿಚಾರಗಳನ್ನ ಓದೋದಕ್ಕೆ ಏನಾಗಿದ್ದಾರೆ ಅವರು ಜಯಿಸಿದ್ದಾರೆ ಅಂತ ಹೇಳ್ಬೇಕಾರೆ ಅಲ್ಲಿ ಅಲ್ಲಿ ಒಂದು ಹಿರಿಯರು ಬಂದ್ಬಿಟ್ಟು ಏನಪ್ಪ ಮಾತು ಹೇಳ್ತಾರೆ ಅಂತಂದ್ರೆ ಹಳೆ ಒಡಂಬಡಿಕೆಲಿ ಅಂತ ಒಂದು ಪ್ರವಾದನೆ ಮಾತು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳೋದನ್ನ ನೋಡ್ಬೋದು ಅಂದ್ರ. ಸದ್ಯ ಹೇಳ್ಬೇಕ್ರೆ ಹಳೆ ಒಡಂಬಡಿಕೆಲಿ ಯಾವ ಪ್ರವಾದನೆ ಮಾತು ಹೇಳಿದ್ರು ಅಂತಂದ್ರೆ ಆದಿಕಾಂಡ 49ನೇ ಅಧ್ಯಾಯ 9 10ನೇ ವಚನದಲ್ಲಿ ಅಂದ್ರೆ ಅಸಲ್ ಏನ್ ಮಾಡ್ತಾರೆ ಯೇಸು ಕ್ರಿಸ್ತನ ಯೂದಾ ಗೋತ್ರದ ಸಿಂಹ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ ಇದ್ರು. ಸದ್ಯ ನೋಡ್ಬೇಕ್ರೆ ಆ ಒಂದು ಹಿರಿಯರು ತನ್ನ ಒಂದು ಸ್ವಂತ ಬಾಯಿಂದ ಯಾವ್ದು ಪ್ರವಾದನೆ ಮಾತನ್ನ ಹೇಳಿದಿರಾ, ಅವ್ರೇನ್ ಮಾಡ್ತಾರೆ ಹಳೆ ಒಡಂಬಡಿಕೆಯಲ್ಲಿ ಆಡಿ ದೇವರು ಹೇಳಿದಂತ ಒಂದು ಪ್ರವಾದನೆ ಮಾತನ್ನ ಮಾಡಿದ್ರೆ ಅಲ್ಲಿ ಅಲ್ಲಿ ಹೇಳೋದ ನೋಡ್ಬೋದು ಅದರ. ಸೊ ಅದರಿಂದ ಏನಪ್ಪ ಅಂತಂದ್ರೆ 24 ಮಂದಿ ಹಿರಿಯರು ಯಾರಂತಂದ್ರೆ ಯಾವುದೋ ಒಂದು ಪ್ರವಾದಿಗಳಲ್ಲ, ಅಥವಾ ಪ್ರವಾದನೆ ಹೇಳಿದಂತ ನುಡಿಗಳು, ಪ್ರವಾದನೆ ಹೇಳಿದಂತ ಒಂದು ಅಮೂಲ್ಯವಾಗಿರುವಂತಹ ಮಾತುಗಳೇನಾಗಿದ್ದು ಆಗಿದೆ ಅಂದ್ರೆ. ಸೊ ನೋಡ್ಬೇಕ್ರೆ ಇಲ್ಲಿ ಹಿರಿಯರು ಅಂತ ಹೇಳ್ಬೇಕ್ರೆ ನಾವೇನ್ ನೋಡ್ತೀವಿ ಅಂದ್ರೆ ಹಿರಿಯರು ಅಂತಂತಂದ್ರೆ ತುಂಬಾ ಒಂದು ವಯಸ್ಸಾಗಿರೋರು ಅದರ, ಅಥವಾ ನಾವೇನ್ ಮಾಡ್ತೀರಿ ಅನುಭವಸ್ತರು ಅಂತ ನಾವೇನ್ ಮಾಡ್ತೀವಿ ನಾವು ಅಲ್ಲಿ ಹೇಳ್ತೀರಿ ಅದರ. ಸದ್ಯ ನೋಡ್ಬೇಕ್ರೆ ಅಲ್ಲಿ ಯಾರಪ್ಪ ಅಂತಂದ್ರೆ ಇಲ್ಲಿ ಹೇಳೋದು ಯಾರಿಗೆ ಅಂತ ನೋಡ್ಬೇಕ್ರೆ ಈ ಒಂದು ದೇವರ ಒಂದು ಪ್ರವಾದನೆಗಳಲ್ಲೇ ತುಂಬಾ ಅತಿ ಅಮೂಲ್ಯವಾಗಿರೋದು ಅಥವಾ ತುಂಬಾ ಉತ್ಕೃಷ್ಟವಾದದ್ದು, ತುಂಬಾ ಒಂದು ಬೆಲೆ ಉಳ್ಳದು, ಆಮೇಲೆ ತುಂಬಾ ಒಂದು ಮಹತ್ವ ಉಳ್ಳ ಅಂತ ಒಂದು ಹೇಳ್ತಾರೆ ಒಂದು ಪ್ರವಾದನೆ ಮಾತುಗಳಾಗಿದೆ ಅಂದ್ರೆ. ಅದಕ್ಕೆ ಯಾರ ಬಗ್ಗೆ ಮಾತಾಡಿದ್ರು, ಯಾರ ಬಗ್ಗೆ ಪ್ರವಾದನೆ ಹೇಳಿದ್ರು ಅಂತ ನೋಡ್ದಂತಂದ್ರೆ ಇವರು ಏನ್ ಮಾಡಿದಾರೆ ಅಂತಂದ್ರೆ ದೇವರ ಒಂದು ಏನ್ರಿ ದೇವರ ಒಂದು ಸಿಂಹಾಸನ ಸುತ್ತಲೂ ಇದ್ರು ಅಂತ ನೋಡ್ತೀರಿ. ದೇವರ ಸಿಂಹಾಸನ ಸುತ್ತಲೂ ಇದ್ರು ಅಂದ್ರೆ ಏನಪ್ಪ ಅರ್ಥ ಅಂತ ನೋಡ್ದಂತಂದ್ರೆ ಇವರು ಎಲ್ಲಾ ದೇವರಿಗೆ ಸಿಂಹಾಸನಗೆ ಸಂಬಂಧವಾಗಿರೋಂತ ವಿಚಾರನೆ ಏನ್ ಮಾಡ್ಬೇಕು ಇವರು ಇವ್ರು ಮಾತಾಡಿರ್ಬೇಕು ಅಂದ್ರೆ ದೇವ್ರಿಗೆ ಸಿಂಹಾಸನ ಸುತ್ತಲೂ ಸಂಬಂಧವಾಗಿರುವಂತ ವಿಚಾರ ಅಂದ್ರೆ ಯಾವ್ದಪ್ಪ ಅಂತಂದ್ರೆ
ದೇವರ ತನ್ನ ರಾಜ್ಯದ ಅಸ್ಥಿಭಾರ ಅಂದ್ರೆ ಅದಕ್ಕೆ ಸಂಬಂಧವಾಗಿರೋ ವಿಚಾರಣೆ ಮಾಡಿರ್ಬೇಕು ಇವ್ರು ಇವರು ಮಾತಾಡಿರ್ಬೇಕಲ್ವ ಅಂದ್ರೆ ದೇವರಾಜ್ಯದ ವಿಚಾರ ಬಗ್ಗೆ ಏನ್ ಮಾಡಿದಾರ ಅವರು ಅವ್ರು ಮಾತಾಡಿದ್ರೆ ಅವ್ರು ನೋಡ್ತಿರಿದ್ರ ಹಾಗಾದ್ರೆ ದೇವರಾಜ್ಯದ ಬಗ್ಗೆ ಏನಪ್ಪಾ ಮಾತಾಡೋರು ಇವರು ಅಂತಂದ್ರೆ ಅಪೊಸ್ತಲ ಕೃತ್ಯಗಳ 3:21 ಏನ್ ನೋಡ್ತೀವಿ ಅಂತಂದ್ರೆ ಏನ್ರಿ ಆ ಸಮಸ್ತವನ್ನು ಸರಿ ಮಾಡುವಂತ ಕಾಲ ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರ್ಬೇಕು ಅಂತಂದ್ರೆ ಕ್ರಿಸ್ತನು ಎಲ್ಲೆ ರೀತಿಯಲ್ಲಿ ಬರ್ಬೇಕಾದ್ರೆ ಸಮಸ್ತವನು ಸರಿ ಮಾಡುವಂತ ಕೆಲಸ ಏನಾದ್ರು ಭೂಲೋಕದಲ್ಲಿ ಆರಂಭ ಆಗ್ಬೇಕು ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ ವಚನ ಯೇಸು ಕ್ರಿಸ್ತನ ದೇವರು ಕಳಿಸಂತ ಉದ್ದೇಶ ಏನಂತಂದ್ರೆ ಸಮಸ್ತವನ್ನು ಸರಿ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ ಅವರು ಅವ್ರು ಕಳ್ಸಿಕೊಡ್ತಾರೆ ಅಂತಂದ್ರೆ ಅಂದ್ರೆ ಇದನ್ನ ಎಲ್ಲಾ ಪ್ರವಾದಿಗಳ ಒಂದು ಬಾಯಿಂದಲೂ ದೇವ್ರೇ ಮಾಡಿದರೆ ನುಡಿದಿದ್ರೆ ಅಂತ ಕೂಡ ನೋಡ್ತೀರಿ ಅಂದ್ರೆ ಎಲ್ಲಾ ಪ್ರವಾದಿಗಳು ಹೇಳಿದಂತ ಒಂದು ಮಾತು ಏನಕ್ಕಾಗಿ ಹೇಳರು ಏನಕ್ಕಾಗಿ ಇದು ಮಾಡೋದು ಅಂತಂದ್ರೆ ಏನ್ರಿ ಅಂತ ನೋಡ್ತೀವಿ ಅಂತಂದ್ರೆ ಅಲ್ಲಿ ಸಮಸ್ತವನ್ನು ಸರಿ ಮಾಡಂತ ಒಂದು ವಿಚಾರ ಎಲ್ಲಿ ಕ್ರಿಸ್ತನ ಒಂದು ರಾಜ್ಯದಲ್ಲಿ ಕ್ರಿಸ್ತನ ರಾಜ್ಯದಲ್ಲಿ ಸಮಸ್ತವನ್ನು ಸರಿ ಮಾಡಂತ ವಿಚಾರ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳಂತದ್ದು ಅಂದ್ರ ಸತ್ಕೊಂಡ್ಬೇಕ್ರೆ ಇವ್ರು ಬಿಳಿ ನಿಲ್ವಂಗಿ ಹಾಕೊಂಡಿದ್ರು ಅಂತಂದ್ರೆ ಏನರ್ಥ ಅಂತಂದ್ರೆ ವೈಟ್ ವೈಟ್ ಅಂತಂದ್ರೆ ಪ್ಯೂರಿಟಿ ಸತ್ಯಾಂಶ ಅದರ ಅಂದ್ರೆ ಆ ಒಂದು ಪ್ರವಾದನೆಯವರು ಒಂದು ಸತ್ಯವಾದದ ಒಂದು ಪ್ರವಾದನೆ ಮಾತು ಅದು ಯಾವತ್ತೂ ಏನಾಗೋದಿಲ್ಲ ಅದು ಸುಳ್ಳಾಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ಬಿಟ್ಟು ಅಂದ್ರ ಅದ ಮಾತಲ್ಲ ನಾವು ಏನ್ ನೋಡ್ಬೋದು ಅಂದ್ರೆ ಪ್ರವಾದಿಗಳು ಸಾರಿ ಆ ಹಿರಿಯರು ಕೂತಿದ್ರು ಅಂತ ನೋಡ್ತೀರಿ ಕೂತಿದ್ರು ಅಂದ್ರೆ ಆ ಪ್ರವಾದನೆ ಮಾತುಗಳು ದೇವರ ಒಂದು ಏನ್ರೆ ಒಂದು ಮಾತು ನೆರವೇರತನ ಕೈ ಮಾಡ್ತಾರಂತೆ ಅವ್ರು ಕೂತ್ಕೊಂಡು ವೇಟ್ ಮಾಡ್ತಾರಂತ ನೋಡ್ತೀರಿ ಅಂದ್ರೆ ಸದ್ಯ ನೋಡ್ಬೇಕು ಯಾವಾಗ ದೇವರ ಒಂದು ಪ್ರವಾದನೆ ಮಾತು ನೆರವೇರ್ತೋ ಇಮ್ಮಿಡಿಯೇಟ್ ಆಗಿ ಬಂದ್ಬಿಟ್ಟು ಏನಾಯ್ತು ಅಂತ ನೋಡ್ತೀರಿ ಅಂತಂದ್ರೆ ಅಲ್ಲಿ ಕಿರೀಟನ ಕೆಡೆ ಇಟ್ಬಿಟ್ಟು ದೇವ್ರಿಗೆ ಮಾಡ್ತಾರೆ ಸ ಒಂದು ಮಹಿಮೆ ಸಲ್ಸೋದಕ್ಕೆ ಮಾಡಿದವರು ಅವ್ರು ಶುರು ಮಾಡಿದ್ರು ಹೇಳ್ತೀರಿ ಹಂಗಾರೆ ಏನಪ್ಪಾ ಅರ್ಥ ಅಂತಂದ್ರೆ ಯಾವಾಗ ಪ್ರವಾದನೆ ಮಾತ್ರ ನೆರವೇರ್ತಾರೋ ಅವಾಗ ಘನತೆ ಗೌರವ ಮಾನ ಮಹಿಮೆ ಅದರ ಎಲ್ಲ ಯಾರಿಗೆ ಅಂತಂದ್ರೆ ತಂದೆ ದೇವರಿಗೆ ಅಂದ್ರೆ ಅದಕ್ಕೆ ನೋಡ್ಬೇಕು ಯಾವಾಗೆಲ್ಲ ವಾಕ್ಯ ನೆರವೇರ್ತಾರೋ ಅವಾಗ ಯಾರಿಗೆ ಮಹಿಮೆ ಅಂತಂದ್ರೆ ದೇವರಿಗೆ ಮಹಿಮೆ ಸದ್ಯ ನೋಡ್ಬೇಕಾದ್ರೆ ಇವತ್ತು ನಾವೇನ್ ನೋಡೋಣ ದೇವರ ಯೋಜನೆಯಲ್ಲಿ ಇರುವಂತ ಒಂದು 24 ಮುಖ್ಯವಾದ ಪ್ರವಾದನೆ ಮಾತುಗಳು ಯಾವುದು ಅಂತ ನಾವೇನ್ ಮಾಡೋಣ ನಾವು ನೋಡೋಣ ಅಂದ್ರ ಸದ್ಯ ನೋಡ್ಬೇಕಾದ್ರೆ 24 ಪ್ರವಾದಿಗಳಲ್ಲ ಅಥವಾ ಅದೇ ಪ್ರವಾದನೆ ಮಾತುಗಳು 24 ಪ್ರೊಫೆಸೀಸ್ ಪ್ರೊಫೆಟ್ಸ್ ಅಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಪ್ರೊಫೆಸೀಸ್ ಪ್ರವಾದನೆಗಳು ಪ್ರವಾದಿಗಳು ಅಲ್ಲ ಅದರ ಸರಿ ನೋಡ್ಬೇಕಾದ್ರೆ ಏನ್ರಿ ಈ ಒಂದು ಪ್ರವಾದನೆಗಳಲ್ಲಿ ಪ್ರವಾದನೆಗಳಲ್ಲಿ ಮುಖ್ಯವಾದ ಒಂದು ಏನ್ರಿ ಪ್ರವಾದನೆ ಯಾವುದು 24 ಪ್ರವಾದನೆಗಳು ಯಾವ್ದು ಅಂತ ನಾವೇನ್ ಮಾಡೋಣ ನೋಡೋದ್ರ ಮೊದಲನೇ ನಂಗೆ ನೋಡ್ಬೇಕಾದ್ರೆ ದೇವರು ಮೊದಲು ಹೇಳಿದಂತ ಒಂದು ಪ್ರವಾದನೆ ಮಾತು ಯಾವ್ದು ನಿಮ್ಗೇನ ಗೊತ್ತಿದ್ಯಾ ನೋಡ್ಬೇಕಾದ್ರೆ ದೇವರು ಬೈಬಲ್ ನಾಗ ಕೊಟ್ಟಿದ್ದ ಫಸ್ಟ್ ಫೋರ್ಮೋಸ್ಟ್ ಪ್ರೊಫೆಸಿ ಎಲ್ಲಪ್ಪ ಅಂತಂದ್ರೆ ಏನ್ರಿ ಎಲ್ಲಿ ನೋಡೋದ್ರೆ ಅದು ಜೆನಿಸ್ ಅದ ಜೆನಿಸಿಸ್ ಬುಕ್ ಅಲ್ಲಿ ಎಲ್ಲೂ ಇಲ್ಲ ಅದೆಲ್ಲಪ್ಪ ಇದೆ ಅಂತ ನೋಡ್ತೀವಿ ಅಂತಂದ್ರೆ ಏನ್ರಿ ಅದಕ್ಕಿಂತ ಮುಂಚೆ ಜೆನಿಸಿಸ್ ಥರ್ಡ್ ಚಾಪ್ಟರ್ ಓಕೆ ಗುಡ್ ಅಲ್ದರ ನೋಡ್ಬೇಕು ಅದಕ್ಕಿಂತ ಮೂರನೇ ಅದೇ ನೋಡ್ಬೇಕಾದ್ರೆ ಏನ್ರಿ ಅಲ್ಲಿ ದೇವರು ನಿಮ್ಗೋ ಸಂತತಿಗೆ ಏನ್ ಮಾಡ್ತೀನಿ ಒಂದು ಹಗೆತನ ಆ ಒಂದು ಪ್ರವಾದನೆ ಮಾತಿದೆ ಅಲ್ದರ ಆದ್ರೆ ಮನುಷ್ಯನ ಮುಖಾಂತರ ನೋಡಿದಂತ ಒಂದು ಪ್ರವಾದನೆಯ ಒಂದು ಮಾತು ಯಾವ್ದಪ್ಪ ಇದೆ ಅಂತ ನಾವು ಬೈಬಲ್ ನೋಡೋದಾದ್ರೆ ಇದು ನಮ್ಗೆ ಎಲ್ಲಿ ಮಾತ್ರ ಸಿಗ್ತಾರೆ ಅಂತಂದ್ರೆ ಇಡೀ ಹಳೆ ಒಡಂಬಡಿಕೆಲಿ ಹುಡುಕ್ರೆ ನಮ್ಗೆ ಸಿಕ್ಕಲ್ಲ ನಮ್ಗೆ ಸಿಕ್ಕದಿಲ್ಲಪ್ಪ ಅಂತಂದ್ರೆ ಹೊಸ ಒಡಂಬಡಿಕೆಗೆ ಏನ್ ಮಾಡ್ತಾವ ನಾವು ಹೋಗ್ಬೇಕು ಅಂದ್ರ ಸರಿ ನೋಡ್ಬೇಕ್ರೆ ಹೊಸ ಒಡಂಬಡಿಕೆಯಲ್ಲಿ ಎಲ್ಲಪ್ಪ ಹುಡುಕ್ಬೇಕು ಅಂತ ನೋಡಿದ್ರೆ ಏನ್ರಿ ಹೊಸ ಒಡಂಬಡಿಕೆಯಲ್ಲಿ ನಾವೇನ್ರಿ ಯೂದನ ಒಂದು ಬರೆದಂತ ಒಂದು ಪುಸ್ತಕಕ್ಕೆ ಹೋಗ್ಬೇಕು ಅಂದ್ರೆ ಹೊಸ ನೋಡ್ಬೇಕ್ರೆ ಒಂದರ್ಥ ಇಂಪಾರ್ಟೆಂಟ್ ಪ್ರೊಫೆಸೀಸ್ ಅಂತ ನೋಡ್ಬೇಕ್ರೆ ಫಸ್ಟ್ ಪ್ರೊಫೆಸಿ ಎಲ್ಲಪ್ಪ ಅಂದ್ರೆ ಯೂದನ ಬರೆದಂತ ಪ್ರವಾದನೆ ಗ್ರಂಥ ಅಂದ್ರ 1ನೇ ಅಧ್ಯಾಯ 14ನೇ ವಚನ ಇರೋದ್ 1ನೇ ಅಧ್ಯಾಯ ಮಾತ್ರ 14th ವರ್ಸ್ ಅಂದ್ರ ಬುಕ್ ಆಫ್ ಜೂಡ್ ವರ್ಸ್ 14 ಓದ್ಬೇಕು ಅಂತ ಕೇಳ್ಕೊಂತೀನಿ ಅಂದ್ರ ಸಿಂಧು ಸಿಸ್ಟರ್ ಓದ್ತೀರಾ ಒಂದೇ ಚಾಪ್ಟರ್ ಅದು ಇಂತವರ ವಿಷಯದಲ್ಲಿ ವಿಷಯದಲ್ಲೇ ಆದಾಮನಿಗೆ 7ನೆಯ ತಲೆಯವನಾದ ಅನೋಕನು ಈಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತನನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲಾ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಟರು ತನ್ನ ಮೇಲೆ ಹೇಳಿದ್ದ ಎಲ್ಲಾ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದರು. ಖಂಡಿಸೋಕೆ ಏನ್ ಮಾಡ್ತಾರೆ
ಬಂದರು ಅಂತ ಹೇಳ್ತಾರೆ. ಆಕ್ಚುಲಿ ನೋಡ್ಬೇಕ್ರೆ ಖಂಡಿಸಕ್ಕೆ ಏನ್ ಮಾಡ್ತಾ ಇದ್ದಾರೋ ಅವ್ರು ಬರುವರು ಅಂತ ಇಲ್ಲಿ ಹೇಳ್ಬೇಕು. ಅದ್ರ ಅದೇ ನೋಡ್ಬೇಕ್ರೆ ಅಂದ್ರೆ ದ ಲಾರ್ಡ್ ಕಮತ್ ಟು ಜಡ್ಜ್ ದ ಪೀಪಲ್ ವಿತ್ 10,000 ಆಫ್ ಹಿಸ್ ಸೇಂಟ್ಸ್ ಅಂತ ಏನ್ ಮಾಡ್ತಾರೆ ಇಂಗ್ಲಿಷ್ ಹೇಳ್ತಾರೆ. ಅದರ ಅಂದ್ರೆ ಇಲ್ಲಿ ಹೇಳ್ತಾರದು ಯಾವ್ದಪ್ಪ ಪ್ರಾಫಸಿ ಅಂತಂದ್ರೆ ಕ್ರೈಸ್ಟ್ ಬಗ್ಗೆ ಹೇಳ್ತಾ ಪ್ರಾಫಸಿ. ಅದು ಕ್ರೈಸ್ಟ್ ಬಗ್ಗೆ ಹೇಳ್ತಾ ಎಂತ ಪ್ರಾಫಸಿ ಅಂದ್ರೆ ಮೊದಲನೇ ಬರುವಿಕೆ ಇರುವಂತ ಪ್ರವಾದನೆ ಮಾತಾ ಅಂತಂದ್ರೆ ಇಲ್ಲ. ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ಹೇಳುವಂತ ಒಂದು ಮುಖ್ಯ ಪ್ರವಾದನೆ ಮಾತು ನೋಡ್ರಿ. ಯಾರು ಹೇಳ್ತಿರೋದು ಆದಾಮಿಂದ ಏಳನೇ ತಲೆನಾಗಿರಂತ ಏನಂತೆ ಏನಾಗ್ತಾನೋ ಏನಾಗ್ತಾನೋ ಯಾರ ಬಗ್ಗೆ ಹೇಳ್ತಾ ಅಂದ್ರೆ ಯೇಸು ಕ್ರಿಸ್ತನ್ ಸೆಕೆಂಡ್ ಕಮಿಂಗ್ ಬಗ್ಗೆ ಏನ್ ಮಾಡ್ತಾರೆ ಪ್ರಾಫಸಿ ಅಲ್ಲಿ ಹೇಳ್ತಾರೆ. ಅಂದ್ರೆ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಬಂದ್ಬಿಟ್ಟು ಇಡೀ ಲೋಕ ಜನಗಳಿಗೆ ಏನ್ ಮಾಡ್ತಾರೆ ನ್ಯಾಯ ತೀರ್ಪನ್ನ ವಿಧಿಸ್ಬಿಟ್ಟು ಏನ್ ಮಾಡ್ತಾರೆ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡುವಂತ ಒಂದು ಮೊದಲನೇ ಪ್ರಾಫಸಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನುಡಿತಾರ ಅದರ ಸದ್ಯ ಸೆವೆಂತ್ ಮ್ಯಾನ್ ಫ್ರಮ್ ಮೇಡಮ್ ಅವ್ರು ಹೇಳಿದಂತದ್ದು ಏನ್ರಿ ಮೊದಲೇ ಫಸ್ಟ್ ಪ್ರಾಫಸಿ ಅದರ ನೋಡಿರ್ತೀರಿ. ಅದಕ್ಕೆ ಇವ್ರು ಯಾರ ಬಗ್ಗೆ ಹೇಳಿದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಅದರ ಅವ್ರ ಭೂಲೋಕದಲ್ಲಿ ಬಂದಿ ಸ್ಥಾಪನೆ ಮಾಡ್ಬೇಕಾರೆ ಏನೆಲ್ಲ ಕೆಲಸ ನಡೀತಾರೆ ಅಂತ ಅಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಡೀಟೇಲ್ಸ್ ಕೊಡ್ತಾರೆ. ಅದ್ರ ಅದಕ್ಕೆ ನೋಡ್ಬೇಕು ನೋಡಿ ನಾವೇನಂತ ನೋಡಿದ್ರೆ ಆ 24 ಮಂದಿ ಹಿರಿಯರು ಎಲ್ಲಿ ಕೂತಿದ್ರು ಅಂತ ನೋಡ್ತೀರಿ ಸಿಂಹಾಸನದ ಸುತ್ತಿಲು. ಅದರ ಸರಿಗಳೇನಂದ್ರೆ ಸಿಂಹಾಸನ ಸುತ್ತಲೂ ಕೂತಿದ್ರು ಅಂತ ನೋಡ್ತೀರಿ. ಅಂದ್ರೆ ಅವರು ದೇವರ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತ ಒಂದು ಮಾತುಗಳೇನಾಗಿರ್ಬೇಕು ಇರ್ಬೇಕು ಅಂತ ನೋಡ್ಬೇಕು. ಯಾಕಂದ್ರೆ ದೇವರ ಒಂದು ರಾಜ್ಯಕ್ಕೆ ಸಂಬಂಧವಾಗಿರಂತ ಒಂದು ಫಸ್ಟ್ ಪ್ರಾಫಸಿ ಯಾಕಂದ್ರೆ ಜೂಡ್ ಹೇಳಂತ ಒಂದು ಪ್ರಾಫಸಿ ಅದರ ಸರಿ. ಸೆಕೆಂಡ್ ಎರಡನೇದು ಅದರ ಯಾವ್ದಪ್ಪ ಅಂತ ನೋಡೋದಾದ್ರೆ ಏನ್ರಿ ಎರಡನೇದು ನಾವು ಆಡಿ ನಿನ್ನೆ ಒಂದಂತ ರೀತಿಲಿ ಜೆನಿಸಿಸ್ 49 ಚಾಪ್ಟರ್ 9th ವರ್ಸ್ ಆದಿಕಾಂಡ 49 ಅಧ್ಯಾಯ 9 ವಚನ ನೋಡಿದ್ರಿ. ಆದಿಕಾಂಡ 49 ಅಧ್ಯಾಯ 9 ವಚನ ಯಹೂದನು ಪ್ರಾಯದ ಸಿಂಹದಂತಿದ್ದಾನೆ ನನ್ನ ಪುತ್ರನೇ ನೀನು ಪ್ರಾಯದ ಸಿಂಹದಂತಿದ್ದಾನೆ ನನ್ನ ಪುತ್ರನೇ ನೀನು ಮೃಗವನ್ನು ಹಿಡಿದು ಕೊಂದು ಬೆಟ್ಟವನ್ನು ಸೇರಿದ ಸಿಂಹದೋಪಾದಿಯಲ್ಲಿದ್ದಿ ಅವನು ಸಿಂಹದಂತೆ ಕಾಲು ಮುದುರಿ ಹೊಂಚು ಹಾಕಿಕೊಂಡಿದ್ದಾನೆ ಮೃಗೇಂದ್ರನಿಗೆ ಸಮನಾದ ಇವನನ್ನು ಕೆಣಕುವುದು ಯಾರಿಂದಾಯಿತಿತ್ತು. ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದಿಲ್ಲ. ಮುದ್ರೆಕೋಲು ಅವನ ಪಾದಗಳ ಬಳಿಯಿಂದ ಕದಲುವುದಿಲ್ಲ. ಅವನಿಗೆ ಅನ್ಯ ಜನಗಳು ವಿಧೇಯರಾಗುವರು. ಅವನು ವಿಧೇಯರಾಗುವರು ಅದರ ರಾಜ್ಯ ದಂಡವು ಏನಾಗಲಿಲ್ಲ ಅಂತ ಅವರಿಂದ ಹೋಗೋದಿಲ್ಲ ಅಂತ ಹೇಳ್ತಾರೆ. ರಾಜ್ಯಕ್ಕೆ ಬಾಧ್ಯನೋ ಬರುವ ತನಕ ಅದ್ರಂದ್ರೆ ಕ್ರಿಸ್ತನಿಗೆ ಏನ್ ಮಾಡ್ತಾರೆ ಆ ರಾಜ್ಯ ಏನ್ ಮಾಡ್ತಾರೆ ದೇವರು ಒಪ್ಪಿಸ್ಕೊಡ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಪ್ರಾಫಸಿ ಅಂದ್ರ ಸದ್ಯ ನೋಡ್ಬೇಕ್ರೆ ಕ್ರೈಸ್ಟ್ಗೆ ಏನ್ ಮಾಡ್ತಾ ಇದ್ರೆ ಆ ಒಂದು ರಾಜ್ಯ ಏನ್ ಮಾಡ್ತಾರೆ ಇವಾಗ ಒಪ್ಪಿಸ್ಕೊಡ್ತಾರೆ ಅಂತ ಅಂದ್ಬಿಟ್ಟು ದೇವ್ರು ಏನ್ ಮಾಡಂದ್ರೆ ಆದಿಕಾಂಡದಲ್ಲಿ ಯಾಕೋಬ ಸಾಯದ ಸಂದರ್ಭದಲ್ಲಿ ಯೂದನಿಗೆ ಕೊಡುವಂತ ಆಶೀರ್ವಾದಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅಂದ್ರೆ ಕ್ರೈಸ್ಟ್ ಏನ್ ಬಗ್ಗೆ ಹೇಳ್ತಾರೆ ಅಂದ್ರೆ ಕ್ರೈಸ್ಟ್ ಸೆಕೆಂಡ್ ಅಡ್ವೆಂಟ್ ಅದರ ಕ್ರೈಸ್ಟ್ ಸೆಕೆಂಡ್ ಅಡ್ವೆಂಟ್ ಅಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಬಂದ್ಬಿಟ್ಟು ಬೂರೋಕ್ಕಂತ ರಾಜ್ಯನ ಏನ್ ಮಾಡ್ತಾರೆ ಸ್ಥಾಪನೆ ಮಾಡ್ಬೇಕಾರೆ ಅನ್ಯ ಜನಾಂಗದವರು ಯಾರಿಗೆ ಅಧೀನರಾಗಿರ್ತಾರೆ ಅಂತಂದ್ರೆ ಕ್ರಿಸ್ತನ್ಗೆ ಏನಾಗಿರ್ತಾರೆ ಅಧೀನರಾಗಿರ್ತಾರೆ ಅಂತ ಅದ್ರ ಅದೇ ನೋಡ್ಬೇಕು ಸೆಕೆಂಡ್ ಪ್ರಾಫಸಿ ಅದರ ಅದೇ ನೋಡ್ತೀನಿ. ನೆಕ್ಸ್ಟ್ ಓದನಂತೀನಿ ನೆಕ್ಸ್ಟ್ ಥರ್ಡ್ ಪ್ರಾಫಸಿ ಅದರ ಡ್ಯೂಟ್ರಾನಮಿ 18 ಚಾಪ್ಟರ್ 15th ವರ್ಸ್ ಧರ್ಮೋಪದೇಶ ಕಂಡ 18 ಅಧ್ಯಾಯ 15 ವಚನ ಓದಿ. ಧರ್ಮೋಪದೇಶ ಕಂಡ 18 ಅಧ್ಯಾಯ 15 ವಚನ ಆಗ ಯಹೋವನು ನನಗೆ ಇವರು ಹೇಳಿದ ಮಾತು ಒಳ್ಳೆದೆ ಇವರ ಸ್ವದೇಶದವರಲ್ಲಿ ನಿನ್ನಂತ ಪ್ರವಾದಿಯನ್ನು ಅವರಿಗೋಸ್ಕರ ಏರ್ಪಡಿಸುವೆನು ಅವನ ಬಾಯಿಯಿಂದ ನನ್ನ ಮಾತುಗಳನ್ನು ನುಡಿಸುವೆನು ನಾನು ಅವನಿಗೆ ನನ್ನ ನಿಮ್ಮೊಳಗೆ ಏನ್ ಮಾಡ್ತೀನಿ ನಿಮ್ಮಂತವ್ರನ್ನೇ ಒಬ್ಬ ಪ್ರವಾದಿನ ಏನ್ ಮಾಡ್ತೀನಿ ನಾನು ಎಬ್ಬಿಸುವೆನು ಅದರ ಅವನೇನ್ ಮಾಡ್ತಾನೆ ಅಂತಂದ್ರೆ ಏನ್ರಿ ಅವರ ಮಾತು ನೀವೇನ್ ಮಾಡ್ಬೇಕು ಕೇಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಆ ಪ್ರವಾದಿನ ಎಲ್ಲಿಂದ ಎಬ್ಬಿಸ್ತಾರೆ ಅಂತಂದ್ರೆ ಎಲ್ಲೋ ದೂರ ರಾಜ್ಯದಿಂದ ಅಲ್ಲ ನಿಮ್ಮ ಒಳಗಿಂದ ನಿಮ್ಮ ಸಹೋದರಗಳಿಂದನೇ ಏನ್ ಮಾಡ್ತಾರೆ ಪ್ರವಾದಿನ ಎಬ್ಬಿಸ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಈ ಪ್ರವಾದಿ ಯಾರಪ್ಪ ಅಂತಂದ್ರೆ ಏನ್ರಿ ಈ ಪ್ರವಾದಿ ಯಾರು ಅಂತಂದ್ರೆ ನಮ್ ಬೇಸಿಕ್ ಕ್ಲಾಸ್ ಅಲ್ಲಿ ನೋಡಿದಿರಿ ಅದರ ದ ಸೀಡ್ ಆಫ್ ವುಮನ್ ಸ್ತ್ರೀಯ ಸಂತತಿ. ಅದರ ಯಾರಪ್ಪ ಸ್ತ್ರೀಯ ಸಂತತಿ ಅಂದ್ರೆ ಆ ಒಂದು ಸರ್ಪ ತಲೆಯನ್ನು ಜಜ್ಜುವಂತ ಒಂದು ಸ್ತ್ರೀಯ ಸಂತತಿ ಯಾರು ಅಂತಂದ್ರೆ ಕ್ರಿಸ್ತನು ಆಮೇಲೆ ಆ ಶರೀರಕ್ಕೆ ಅಂಗವಾಗಿರಂತ ಏನ್ರಿ ಸಭೆ. ಅದ್ರ ಅದೇ ನೋಡ್ಬೇಕು ಇಲ್ಲ ಪವರ್ ಪಾಯಿಂಟ್ ನೋಡ್ಬೇಕು ನೋಡ್ಬೋದಲ್ಲ ಏನ್ ನೋಡ್ತಿದ್ರೆ ಈ ಒಂದು ದೇಹಕ್ಕೆ ಕ್ರಿಸ್ತನು ಏನಾಗಿದ್ರೆ ಒಂದು ದೇಹಕ್ಕೆ ಕಂಪೇರ್ ಮಾಡ್ತಾರೆ ಆ ದೇಹಕ್ಕೆ ಶಿರಸ್ ಯಾರು ಅಂತಂದ್ರೆ ಯೇಸು ಸ್ವಾಮಿ ಅಲ್ವ. ಆಮೇಲೆ ಆ ದೇಹಕ್ಕೆ ಅಂಗಗಳು ಯಾರಪ್ಪ ಅಂತಂದ್ರೆ ಆ 144,000 ಜನ. ಈ ಒಂದು ಪ್ರವಾದಿನೇ ದೇವ್ರ ಏನಂತ ಹೇಳಿದ್ರೆ ಮೋಸೆಗೆ ಅಂತಂದ್ರೆ
ಅವ್ರನ್ನ ನಿಮ್ಮ ನಡುವೆನೇ ಏನ್ ಮಾಡ್ತೀನಿ, ನಿಮ್ಮೊಳಗಿಂದ ಏನ್ ಮಾಡ್ತೀನಿ, ಅವನ್ನ ಎಬ್ಬಿಸ್ತೀನಿ ಅಂದ್ರೆ ಆ ಜನ್ಗಳು ಅವ್ರ ಮಾತ್ರ ನಿಮ್ ಮಾಡ್ಬೇಕು ಇವಾಗ ಇಲ್ಲಿ ಕೇಳ್ಬೇಕು ಅಂತ ಹೇಳಿದ್ರೆ ಅದ್ರ ಅದೇ ನೋಡ್ಬೇಕಂದ್ರೆ ಏನ್ರಿ ಆ ಒಂದು ಒಂದು ಪ್ರಾಫಸಿ ಅಲ್ವರ ಏನಿದೆ ಇದು ಯಾರ ಬಗ್ಗೆ ಹೇಳ್ತಾರೆ ಪ್ರಾಫಸಿ ಅಂದ್ರೆ ಕ್ರೈಸ್ಟ್ ತನ್ನ ರಾಜ್ಯದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ಬೇಕಾದ್ರೆ ಕ್ರಿಸ್ತನಿಗೆ ಯಾರಿರ್ತಾರೆ ಅದರ ಕ್ರಿಸ್ತನ ತಲೆ ಮತ್ತೆ ಸಭೆ ಏನಾಗಿರ್ತಾರೆ ಇಲ್ಲ ದೇಹಕ್ಕೆ ಅಂಗವಾಗಿರ್ತಾರೆ. ಇವಾಗ ನಾವೆಲ್ಲ ಪೈದ ಅಂತಂದ್ರೆ ಪಾದ ಭಾಗದಲ್ಲಿ ಇದ್ರಿ ಅಲ್ವರ. ಎಲ್ಲಿ ಕಂಪ್ಲೀಟ್ ಆಗ್ಬಿಡ್ತು ಅಂತಂದ್ರೆ ತಲೆ ಕಂಪ್ಲೀಟ್ ಆಗೋಯ್ತು, ದೇಹ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಯ್ತು, ಇವತ್ತು ಉಳಿದಿರ್ದಲ್ಲಿ ಅಂದ್ರೆ ಪಾದ ಭಾಗದಲ್ಲಿ ಅದರ. ಇದು ಥರ್ಡ್ ಪ್ರೊಫೆಸಿ, ಫೋರ್ತ್ ಪ್ರೊಫೆಸಿ ನೋಡಿಂತೀರಿ ಅದರ. ನೆಕ್ಸ್ಟ್ ಪ್ರೊಫೆಸಿ ಸೆಕೆಂಡ್ ಸ್ಯಾಮ್ಯುಯೆಲ್ 7 ಚಾಪ್ಟರ್ 13th ವರ್ಸ್, ಎರಡನೇ ಸ್ಯಾಮ್ಯುಯೆಲ್ 7:13. He shall build an house for his for my name and I will establish the throne of his kingdom forever. Adra avaru em martare nanagagi avu alayam nen martare kattuvaru avaru simhasanavannu yuga yugantravagalige nirantaravagi em martidano sirapadisuveno anta hetara andre illi kristana em martare anta alayano kattuvaru idu yada palaya anta andre literal agira alaya alla adra nodbekare naave devarige enagidiri ಆಲಯವಾಗಿದ್ದೀರಿ. ಯೇಸುಕ್ರಿ ಸಿಂಧದ್ರು ಈ ಆಲಯನ ಕೆಡುವರಿ ನಾನೇನ್ ಮಾಡ್ತೀನಿ ಮೂರೈದಲ್ಲಿ ನಾನೇನ್ ಮಾಡ್ತೀನಿ ಕಟ್ತೀನಿ ಅಂತಂದ್ರೆ ನಂಗ್ರೆ ಈ ಒಂದು ಆಲಯದ ಬಗ್ಗೆ ಹೇಳ್ತಾರೆ. ಯೇಸುಕ್ರಿಸ್ತ ಏನ್ ಮಾಡ್ತಾರೆ ದೇವ್ರಿಗೆ ಒಂದು ಪರಿಶುದ್ಧವಾದಂತ ಆಲಯನ ಕಟ್ತಾರೆ, ಅದರಲ್ಲೇ ದೇವರು ಯುಗ ಯುಗಾಂತರಗಳೇನ್ ಮಾಡ್ತಾರೆ ವಾಸ ಮಾಡ್ತಾರೆ. ಅವ್ರ ರಾಜ್ಯ ಹೆಂಗಿರ್ತಂತೆ ಅವರ ಎಂದೆಂದಿಗೂ ಹೇಳ್ತಾರೆ ಸ್ಥಿರಪಡಿಸ್ಬೇನು ಅದರ. ಅದಕ್ಕೆ ಕ್ರಿಸ್ತ ರಾಜ್ಯ ಯಾವತ್ತೇನಾಗತ್ತಲ್ಲ ಅದು ಅಳಿಯೋದು ಅದರ. ಇದೇ ನೋಡ್ಬೇಕಂದ್ರೆ ಫೋರ್ತ್ ಪ್ರೊಫೆಸಿ, ಫಿಫ್ತ್ ಪ್ರೊಫೆಸಿ, ಬುಕ್ ಆಫ್ ಜೋಬ್ 19 ಚಾಪ್ಟರ್ ವರ್ಸ್ 25-26. ಯೋಬನ ಬರೆದಂತ ಪ್ರವಚನ ಗ್ರಂಥ 19 ಅಧ್ಯಾಯ 25 ಮತ್ತು 26 ವಚನ. For I know that my Redeemer liveth, and that he shall stand at the latter day upon the earth. And thought for after my skin worms destroy this body, yet in my flesh shall I see God. ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ಹೇಳ್ತಾರೆ ಏನ್ರಿ ಕಡೆಯ ದಿನದಲ್ಲಿ ಭೂಮಿ ಏನ್ ಮಾಡ್ತಾರೆ ಇವಾಗ ನಿಂತ್ಕೊಂತಾನೆ ಅಂತ ಹೇಳ್ತಾರೆ. ಕನೆಯ ಕಡೆಯ ದಿನದಲ್ಲಿ ಅಂತ ಹೇಳ್ತಾರೆ ಲಾಸ್ಟ್ ಡೇ ಅದರ. ಲಾಸ್ಟ್ ಡೇ ಅಂತಂದ್ ಯಾವುದೇ ಅದರ ಒಂದ್ ವೀಕ್ ಅಲ್ಲಿ ಲಾಸ್ಟ್ ಡೇ ಅಂತ ಯಾವ್ದು ಹೇಳ್ತಾರೆ ವೀಕೆಂಡ್ ಹೇಳೋದು ಅಂದ್ರ ಶನಿವಾರ ಆಯ್ತಾರೆ ಲಾಸ್ಟ್ ಇಸ್ರೇಲಿಗೆ ಸಭಾ ದಿನ ಅಂದ್ರೆ ವಾರದಲ್ಲಿ ಕೊನೆ ದಿನ ಇತ್ತು ಅದನ್ನೇ ವಿಶ್ರಾಂತಿ ತಗೋಬೇಕಾಯ್ತದ ಅಂದ್ರೆ ಲಾಸ್ಟ್ ಡೇ ಅಂತಂದ್ರೆ ದೇವರ ದೃಷ್ಟಿ ನೋಡ್ಬೇಕು. ಲಾಸ್ಟ್ ಡೇ ಅಂದ್ರೆ 6,000 ವರ್ಷ ಆಡಳಿತ ಆಗ್ಮೇಲೆ 1,000 ವರ್ಷ ಕ್ರಿಸ್ತನ ಆಳ್ವಿಕೆ ಬರ್ತಕ್ಕಂಥ ಅದೇ ಲಾಸ್ಟ್ ಡೇ. ಆದ್ರಲ್ಲಿ ಎಲ್ಲಾ ಮನುಷ್ಯರನ್ನ ರೆಸ್ಟ್ ತಗೋಬೇಕು. ಆ ಇದ್ರಲ್ಲಿ ಏನ್ ಮಾಡಂಗಿಲ್ಲ, ಏಳನೇ ದಿನದಲ್ಲಿ ಕೆಲಸ ಮಾಡಂಗಿಲ್ಲ. ಆ ದಿನದಲ್ಲಿ ಎಲ್ಲಾರು ಎದ್ದಿ ನಿಂತ್ಕೊಡ್ಬೋದು ಅಂತಂದ್ರೆ ಸತ್ತೋಗಿರಲ್ಲ ಏನ್ ಮಾಡಿದ್ರು ವಾಪಸ್ ಜೀವಂತವಾಗಿ ಎದ್ದು ಬರ್ತಾರೆ. ದೇವರ ಸನ್ನಿಧಾನ ಏನ್ ಮಾಡ್ತಾವ್ರು ಅವ್ರು ನಿಂತ್ಕೊತಾರೆ. ಅದಕ್ಕೆ ಯೋಗ ಹೇಳ್ತಾರೆ ನನ್ನ ಚರ್ಮವು ಹುಳಗಳೆಲ್ಲ ನಾಶ ಮಾಡಿದ್ರು ಸರಿ ಇದೇ ಶರೀರದಲ್ಲಿ ಏನ್ ಮಾಡ್ತೀನಿ ದೇವ್ರ ನಾನೇನ್ ಮಾಡ್ತೀನಿ ವಾಪಸ್ ನೋಡ್ತೀನಿ ಅದ್ರ ಅಂದ್ರೆ ಏನ್ ಮೀನಿಂಗ್ ಅಂದ್ರೆ ಎಲ್ಲಾ ದೇಹ ನಾಶ ಆಗಿದ್ರು ಸರಿ ದೇವರು ಇದೇ ತರ ಇನ್ನೊಂದು ದೇಹನ ಏನ್ ಮಾಡ್ತಾರೆ ಮನುಷ್ಯಗೆ ಕ್ರಿಸ್ತನ್ ರಾಜ್ಯದಲ್ಲಿ ಏನ್ ಮಾಡ್ತಾರೆ ಅಂತ ಅದನ್ನ ಕೊಡ್ತಾರೆ. ಅದ್ರ ಅದೇ ನೋಡ್ಬೇಕ್ರೆ ದೇವರಾಜ್ಯದಲ್ಲಿ ನೆರವೇರುವಂತ ಇನ್ನೊಂದು ಮುಖ್ಯವಾದ ಪ್ರವಾದಿ ಮಾತೇನಪ್ಪ ಅಂದ್ರೆ ಸತ್ತೋಗಿರೋಂತ ಎಲ್ಲಾ ಮನುಷ್ಯರಿಗೆ ಏನ್ ಮಾಡ್ತಾರೆ ಪುನರ್ತನ ಮಾಡಿ ಇದೇ ಭೂಮಿಗೆ ಏನ್ ಮಾಡ್ತಾರ ಅದನ್ನ ಅವ್ರನ್ನ ಕರ್ಕೊಂಡ್ ಬರ್ತಾರೆ. ಅಂದ್ರೆ ಅದ್ ನೋಡ್ಬೇಕಾದ್ರೆ ವಿಶೇಷವಾಗಿರತ್ತ ಒಂದು ಪ್ರವಾದನೆ ಒಂದ್ ಮಾತು ಅದನ್ನ ನೋಡೋಣ. ಸಿಕ್ಸ್ತ್ ಪ್ರೊಫೆಸಿ ಅಂತಂದ್ರೆ ಕೀರ್ತನೆ 30 ಅಧ್ಯಾಯ ವಚನ 5, ಸಾಮ್ಸ್ ಚಾಪ್ಟರ್ 30:5. ಹಲೋ ಹಲೋ ಓದಿ ಓದಿ ಸಿಸ್ಟರ್. ಹಲೋ ಸಿಸ್ಟರ್ ಓದಿ. ಹಲೋ ಸಿಸ್ಟರ್ ಹೇಳಿ. ಹಲೋ ಸಿಸ್ಟರ್ ಹೇಳಿ. ಹಲೋ ಬ್ರದರ್ ಸಿಸ್ಟರ್ ಹೇಳಿ. ಸುಧಾಕ್ ಸಿಸ್ಟರ್ ಹೇಳಿ. ಹಲೋ ಬ್ರದರ್ ಈಗ ಓದಿರೋದು ವಾಕ್ಯ ಏನು? ಇವಾಗ ಓದಿರೋ ವಾಕ್ಯ ಯೋಬು 19 ಅಧ್ಯಾಯ. ಈಗ ಓದಿರೋ ವಾಕ್ಯ ಹೇಳಿ ಬ್ರದರ್ ಇನ್ನೊಂದ್ಸರಿ. ಒಂದ್ ನಿಮಿಷ ರೀ. ಐದನೇದ್ದು ಒಂದ್ ನಿಮಿಷ. ಫಿಫ್ತ್ ಯೋಬ 19:25-26 ಬ್ರದರ್. ಫಿಫ್ತ್ ಇದು ಹೇಳಿದ್ನಿ. ಸಿಕ್ತ ನೋಡ್ರ
ಸಿಕ್ತು ಬರ್ಕೊಟ್ರ ಯೋಬ 19 25 26 ಓಕೆ ಬ್ರದರ್ ನೆಕ್ಸ್ಟ್ ಹೋಗೋಣ ಕೀರ್ತನೆ 30ನೇ ಅಧ್ಯಾಯ 5ನೇ ವಚನ ಆತನ ಕೋಪವು ಕ್ಷಣ ಮಾತ್ರವೇ ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು ಅವರ ಆತನ ಅನುಗ್ರಹವು ಹೆಂಗಿರ್ತಂತೆ ಜೀವಮಾನವೆಲ್ಲ ಇರುವುದು ಆಮೇಲೆ ಇರುವುದು ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರೂ ಮುಂಜಾನೆ ಹರ್ಷಧ್ವನಿಯು ಏಳಿಸುವುದು ನೋಡ್ರ ಅದಕ್ಕೆ ಅಂತಂದ್ರೆ ಸಂಜೆ ದುಃಖವೆಂಬುದು ಬಂದು ಉಳಿದುಕೊಂಡರು ಮುಂಜಾನೆ ಏನ್ ಬರ್ತಂತ ಅಲ್ಲಿ ಹರ್ಷಧ್ವನಿ ಬರ್ತಂತ ಹಾಗೆ ಇದ್ ನೋಡಿದಿರಿ ಸಂಜೆಯಲ್ಲಿ ಬಂದು ದುಃಖ ಬಂದು ಉಳ್ಕೊಂಡ್ ಏನಪ್ಪ ಅಂತಂದ್ರೆ ಮನೆಗೆ ಒಬ್ಬ ಬಂದು ಗೆಸ್ಟ್ ಬಂದು ಉಳ್ಕೊಂಡಂಗೆ ಅದರ ಇವಾಗ ಇರೋಂತ ದುಃಖದ ಸನ್ನಿವೇಶದ ಗೊತ್ತಾ ಕಷ್ಟ ಸಂಕಟ ಹಿಂಸೆ ಕಾಯಿಲೆ ನೋವು ಇವೆಲ್ಲ ಬಂದ್ಬಿಟ್ಟು ಏನಂತಂದ್ರೆ ಟೆಂಪ್ರರಿ ಏನ್ರಿ ಒಂದು ದುಃಖದ ಒಂದು ಸನ್ನಿವೇಶ ಇವೆಲ್ಲ ಬಂದು ಇರೋದು ಉಳ್ಕೊಂಡು ಹೋಗೋದಕ್ಕೆ ಪರ್ಮನೆಂಟ್ ಆಗಿರೋದಕ್ಕಲ್ಲ ಅದರ ಇವಾಗ ಇದೈತಿ COVID-19 ಅದರ ಕೊರೋನಾ ಇವೆಲ್ಲ ಏನ ಶಾಶ್ವತ ಆಗಿದ್ ಬಿಡ್ತಾರ ಅದ ಏನು ಇಲ್ಲ ಇರ್ತದೆ ಸದ್ದಿನ ಸದ್ದಿನ ಏನ್ ಮಾಡ್ತಾರೆ ಎಲ್ಲ ಅದು ಇದು ಅಂತಮ್ಮಟ್ಟೆಲ್ಲ ಇರ್ತಾರೆ ಅದಕ್ಕೆ ಔಷಧಿ ಕಂಡಿದೆ ತನಕ ಅದ ಏನ ಬಿಡ್ತದೆ ವಾಪಸ್ ಹೊಟ್ಟೋಗ್ಬಿಡ್ತದೆ ಅದರ ಆಮೇಲೆ ಮುಂಜಾನೆ ಏನ್ ಬಿಡ್ತದೆ ಹರ್ಷಧ್ವನಿ ಸಂತೋಷ ಕ್ರಿಸ್ತನ ರಾಜ್ಯದಲ್ಲಿ ಅಂತ ಎಲ್ಲರಿಗೂ ಸುಖ ಸಂತೋಷ ಸಮಾಧಾನ ಅದ್ರ ಅದೇ ನೋಡ್ಬೇಕ್ರೆ ಇದ್ ಯಾವ ರಾತ್ರಿ ಬಗ್ಗೆ ಹೇಳ್ತಾರೆ ಅಂದ್ರೆ 6,000 ವರ್ಷ ಆದರ ಮುಖಾಂತರ ಮಾಡಿದಂತ ಒಂದು ಪಾಪದ ನಿಮಿತ್ತವಾಗಿ ಎಲ್ಲರ ಮೇಲೆ ಬಂದಿರಂತ ಒಂದು ದಂಡನೆಯ ಒಂದು ಶಾಪ 6,000 ವರ್ಷದೇನ್ರಿ ಒಂದು ರಾತ್ರಿ ಅದರ ಕ್ರಿಸ್ತನ ರಾಜ್ಯದಲ್ಲಿ 1,000 ವರ್ಷದ ದಿನದಲ್ಲಿ ಕ್ರಿಸ್ತನ ನೀತಿ ಸೂರ್ಯನಾಗಿರ್ಬೇಕ್ರೆ ಉದಯ ಏನಾಗ್ಬೇಕಾರೆ ಎಲ್ಲರ ಮೇಲೆ ಏನ್ ಬಿಡ್ತಂತೆ ಆ ಕಿರಣಗಳಿಂದ ಸ್ವಸ್ಥತೆಯನ್ನು ಉಂಟು ಮಾಡ್ತಾರೆ ಅಂದ್ರ ಅದೇ ನೋಡ್ಬೇಕ್ರೆ ಇದು ಕ್ರಿಸ್ತ ರಾಜ್ಯದಲ್ಲಿ ಆಗುವಂತ ಇನ್ನೊಂದು ನೆರವೇರಿಕೆ ಅಂದ್ರ ಅದಕ್ಕೆ ನೋಡ್ತೀನಿ 7ನೇ ಪ್ರವಚನ ಮಾತು ಜ್ಞಾನಾರ್ಥಿಗಳು 8ನೇ ಅಧ್ಯಾಯ 22 ಮತ್ತೆ 30 ಸಾಮ್ ಪ್ರೋಬ್ಸ್ 8:22-30 ಯಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ ನೋಡ್ದಾ ಜ್ಞಾನೋಕ್ತಿ 8:27 ಏನ್ ಹೇಳ್ತದೆ ದೇವರು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ಯಾರನ್ನ ಸೃಷ್ಟಿಸಿದ್ರಂತೆ ಆತನನ್ನ ಸೃಷ್ಟಿಸಿದ ದೇವರ ಸೃಷ್ಟಿಗಳಲ್ಲಿ ಪ್ರಥಮ ಯಾರಪ್ಪ ಅಂತಂದ್ರೆ ಇವರು ಅಂತ ಹೇಳ್ತಾರೆ ಯಾಕಂದ್ರೆ ದೇವ್ರ ಸೃಷ್ಟಿಯಲ್ಲಿ ದೇವ್ರ ಫಸ್ಟ್ ಸೃಷ್ಟಿ ಮಾಡ್ಬೇಕಾದ್ರೆ ಯಾರನ್ನ ಸೃಷ್ಟಿ ಮಾಡಿದ್ದ ಅಂದ್ರ ಯೇಸು ಕ್ರಿಸ್ತನ ಅಂದ್ರ ಆದಾಮ ಸೃಷ್ಟಿ ಮಾಡಕ್ ಮುಂಚೆ ಮೊದಲೇ ಆದಮ್ಮ ಅವನ್ ಸೃಷ್ಟಿ ಮಾಡಕ್ ಮುಂಚೆ ಯಾರ ಮಾಡಿದ್ರು ಅಂದ್ರ ಯೇಸು ಸೃಷ್ಟಿ ಮಾಡಿದ್ರು ಅವರು ಪ್ರಥಮದಲ್ಲಿ ಸೃಷ್ಟಿ ಮಾಡಿದ್ರು ದೇವರ ಒಂದು ಸೃಷ್ಟಿಗಳಲ್ಲಿ ಪ್ರಥಮ ಸೃಷ್ಟಿ ಯಾರಪ್ಪ ಅಂತ ನೋಡ್ತಿದ್ರೆ ಏನ್ರಿ ನಮ್ಮ ಪ್ರಭು ನಮ್ಮ ರಕ್ಷಕ ಅಂತ ಯೇಸು ಕ್ರಿಸ್ತನು ಅದರ ಅದೇ ಹೇಳ್ತೀನಿ 30ನೇ ವಚನ ಅಲ್ಲಿ ಹೇಳ್ತಾರೆ ಹಂಗೆ 30 ತೋರಿಸ್ಕೋತೀನಿ ಅದ್ರಲ್ಲಿ ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದೇನು ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ ಮಾನವ ಸಂತಾನದೊಳಗೆ ಹರ್ಷಿಸ್ತಾ ಇದ್ರಂತ ಯೇಸು ಕ್ರಿಸ್ತ ಎಲ್ಲಪ್ಪ ಇದು ಅಂದ್ರೆ ಭೂಮಿಯ ಸೃಷ್ಟಿಯಲ್ಲಿ ನಾವು ಬಗ್ಗೆ ನೋಡ್ತೀರಿ ಉದಯ ಸೂಚಕ ನಕ್ಷತ್ರಗಳು ಹಾಡಾಡ್ತಾ ಕೊಂಡಾಡ್ತಾ ಇದ್ರು ಅಂತ ಹೇಳ್ತಾರಲ್ಲ ಅಂದ್ರೆ ದೇವರ ಸೃಷ್ಟಿಯಲ್ಲಿ ಫಸ್ಟ್ ಪ್ರಥಮ ಸೃಷ್ಟಿ ಅಂದ್ರೆ ನಮ್ಮ ಕರ್ತನ ಯೇಸು ಪ್ರಭು ಅಲ್ಲ ಅವ್ರ ಭೂಮಿನ ಸೃಷ್ಟಿ ಮಾಡ್ಬೇಕಾದ್ರೆ ಏನ್ರ ಇನ್ನೊಂದು ಉದಯ ಸೃಷ್ಟಿಕ ನಕ್ಷತ್ರಗಳಿಗೆ ಅಂತಾರೆ ಎಲ್ಲ ಗೊತ್ತಿರೋದಕ್ಕೆ ಅಂತ ಆಶ್ಚರ್ಯದಿಂದ ಕೊಂಡಾಡ್ತಾ ಇಲ್ಲ ಭೂಲೋಕದಲ್ಲಿ ಅಸ್ಥಿಪಾದ ಹಾಕೋದು ಅದ್ ನೋಡ್ಬೇಕಾದ್ರೆ ಅವ್ರು ಎಲ್ಲಿದ್ರಂತೆ ಮನುಷ್ಯ ನಡುವೆ ತುಂಬಾ ಸಂತೋಷವಾಗಿದ್ರಂತೆ ಅದಕ್ಕೆ ಯೇಸು ಕ್ರಿಸ್ತು ಆ ಮನುಷ್ಯ ಪಾಪ ಬಿದ್ದಾವಾಗ ಅವ್ರು ವಿಮೋಚನೆ ಮಾಡಕ್ಕೆ ಯೇಸು ಕ್ರಿಸ್ತು ತನ್ನ ಪ್ರಾಣನೇ ಈಡ್ಕೊಟ್ಟು ಎಲ್ಲಾರ ವಿಮೋಚನೆ ಕೊಡಕ್ಕೆ ಅವರು ಸಿದ್ಧ ರಾತ್ರು ಅದರ ನೋಡ್ಬೇಕಾದ್ರೆ ಇದು ಏನ್ರೆ ಒಂದ್ 7th ಪ್ರೊಫೆಸಿ 8th ಪ್ರೊಫೆಸಿ ಅದರ ಏಷ್ಯಾದಲ್ಲಿ 35ನೇ ಅಧ್ಯಾಯ ವಚನ 8-10 35:8-10 ಅಲ್ಲಿ ರಾಜಮಾರ್ಗವಿರುವುದು ಹೌದು ಹೋಗಿ ಬರುವ ದಾರಿ ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು ಯಾವ ಅಶುದ್ಧನು ಅಲ್ಲಿ ನಡೆಯನೋ ಅದು ದೇವಜನರಿಗಾಗಿಯೇ ಇರುವುದು ಅಲ್ಲಿ ಹೋಗುವ ಮೂಡನು ದಾರಿ ತಪ್ಪನು ಸಿಂಹವು ಅಲ್ಲಿರದು ಕ್ರೂರ ಜಂತು ಅಲ್ಲಿ ಸೇರದು ಕಾಣುವುದೇ ಇಲ್ಲ ಬಿಡುಗಡೆಯಾದವರೇ ಅಲ್ಲಿ ನಡೆಯುವರು ಯಹೋವನು ವಿಮೋಚಿಸಿದವರು ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚಿಯೋನಿಗೆ ಸೇರುವರು ಹರ್ಷಾನಂದಗಳನ್ನು ಅನುಭವಿಸುವರು ಮೊರೆಯು ಕರಕರಿಯು ತೊಲಗಿ ಹೋಗುವವು ಅದನ್ನ ಕರ್ತನಲ್ಲಿ ಪ್ರತಿ ಅಂತ ಸೋದ್ರೆ ಇಲ್ಲಿ ನೋಡ್ಬೇಕ್ರೆ ಯಾವ ಪ್ರವಾದನೆ ಮಾತಪ್ಪ ಹೇಳೋದು ಅಂತಂದ್ರೆ ಏನ್ರಿ ಇದ ನಾವು ಬೇಸಿಕ್ ಕ್ಲಾಸ್ ಅಲ್ಲಿ ಓದಿದ್ರಿ ಅದ್ರ ಯಾವ ಕ್ಲಾಸ್ ಅಲ್ಲಿ ಓದಿದ್ರಿ ಅಂತ ನೋಡ್ತೀನಿ ಅಂತಂದ್ರೆ ಏನ್ರಿ ಹಾ 3 ways 3 ಮಾರ್ಗಗಳಲ್ಲಿ ಮತ್ತೊಂದು ಪಾಠದಲ್ಲಿ ಓದಿದ್ರಿ ಅದ್ರ ಅದ್ಗೆ
ಇಲ್ಲಿ ಎಷ್ಟೇ ಮಾರ್ಗದ ಬಗ್ಗೆ ಹೇಳ್ತಾರೆ, ಮೂರನೇ ಮಾರ್ಗ ಕ್ರಿಸ್ತ ರಾಜ್ಯದಲ್ಲಿ ಇರುವಂತ ಒಂದು ರಾಜ್ಯ ಮಾರ್ಗದ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾ ಇದ್ದಾರೆ. ಅದಕ್ಕೆ ರಾಜ್ಯ ಮಾರ್ಗ ಎಷ್ಟು ವಿಶಾಲವಾಗಿರ್ತದೆ ಅಂದ್ರೆ ಎಷ್ಟು ಅನುಕೂಲವಾಗಿರ್ತದೆ ಅಂದ್ರೆ ಎಷ್ಟು ಒಂದು ದಾರಿ ತಪ್ಪಕ್ಕೆ ಹೋಗಲ್ಲ ಅಂತಂದ್ರೆ ಮೂಡನು ಕೂಡ ಏನ್ ಮಾಡ್ತಾರೆ ಅಲ್ಲಿ ದಿಸೆ ದಾರಿ ಕೂಡ ತಪ್ಪೋದಿಕ್ಕೆ ಸಾಧ್ಯ ಇಲ್ಲ. ಅದ ಕ್ರೂರಜಂತ ಆಗ್ಲಿ ಸಿಂಹ ಏನಾಗಿದ್ದಿಲ್ಲ ಇರೋದಿಲ್ಲ. ಅದನ್ನ ನೋಡ್ಬೇಕ್ರೆ ಹೇಳ್ತಾರೆ ಇಲ್ಲಿರಂತ ಒಂದು ಸೇತಾನ ಕ್ರಿಸ್ತ ರಾಜ್ಯ ಏನಾಗಿದ್ದಿಲ್ಲ ಅವಾಗ ಇರೋದಿಲ್ಲ. ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅವಾಗ ಎಲ್ಲಾರು ಏನ್ ಮಾಡ್ತಾರೆ ರಾಜ್ಯ ಮಾರ್ಗದಲ್ಲಿ ಅಲ್ಲಿ ನಡ್ಕೊಂಡ್ ಬಿಡ್ತಾರೆ. ಯಾರಿಗಾಗಿ ಮಾಡಿತ್ತು ಅಂದ್ರೆ ದೇವ್ರ ಜನಕ್ಕಾಗಿ ಮಾಡಿರೋದು. ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲ ಪುನರ್ತಾಗ್ಬೇಕು, ಎಲ್ಲಾರು ಯಾರು ಮಾತಾಡ್ತಾರೆ ದೇವ್ರ ಮಾತಾಡ್ತಾರೆ. ಅವ್ರಿಗೋಸ್ಕರನೇ ದೇವ್ರ ಏನ್ ಮಾಡಿದ್ರಿಂದ ಇದನ್ನ ಮಾಡಿರೋದು. ಅದನ್ನ ನೋಡ್ಬೇಕ್ರೆ ಅವ್ರು ಯಾರಿಗೆ ವಿಮೋಚನೆ ಕೊಟ್ರು ಯಾರಿಗೆ ಈಡ್ ಕೊಟ್ರು ಅವ್ರ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಬರ್ತಾರೆ. ಅದ್ರ ಹೆಂಗೆ ಅಂತ ಹೆಂಗೆ ಎದ್ದು ಬರ್ತಾರೆ ಅಂದ್ರೆ ಮರಣದಿಂದ ಶಾಶ್ವತ ಸಂತೋಷ ಅಂತ ಒಂದು ಕ್ರೀಟ್ ಅಂದರ್ಸ್ಕೊಂಡೇ ಮಾಡ್ತಾರೆ. ಅವರು ಹಿಂತಿರುಗಿ ಬರ್ತಾರಂತೆ ಅಂದ್ರ ಇವಾಗೇನ ಮರಣಕ್ಕೆ ಹೋಗ್ಬಿಟ್ರೆ ಎಷ್ಟು ಒಂದು ದುಃಖ ಕಷ್ಟ ಸಂಕಟ ಕಣ್ಣೀರ್ ಇಡ್ತಾರಲ್ವ ಅದೇ ವ್ಯಕ್ತಿಗಳು ವಾಪಸ್ ತಿರ್ಗಾ ಪುನರ್ತನದಲ್ಲಿ ಮರಣದಿಂದ ಜೀವಂತವಾಗಿ ಎದ್ದು ಹೆಂಗಿರ್ತಾರೆ ಎಷ್ಟು ಸಂತೋಷ ಪಡ್ತಾರೆ. ನಾವ್ ಎಷ್ಟೋ ಸತಿ ಏನಂತ ನ್ಯೂಸ್ ಗಳಲ್ಲಿ ನೋಡಿರ್ಬೋದು ಅಂದ್ರ ಏನ್ರಿ ಎಷ್ಟೋ ಜನಕ್ಕೆ ಕಾಯಿಲೆ ಬಂದು ಕಾಯಿಲೆ ವಾಸಿಯಾಗಿ ಮನೆಗೆ ಬಂದವ್ರನ್ನ ಎಷ್ಟು ತರ ವೆಲ್ಕಮ್ ಮಾಡ್ತಾ ಇದ್ದಾರೆ ಯೋಚನೆ ಮಾಡಿರ್ತೀನಿ. ಒಬ್ಬನ್ನ ಏನ್ರಿ ಕಾಯಿಲೆಯಿಂದ ಹುಷಾರಾಗಿ ಮನೆಗ್ ಬಂದ್ರೆ ಈ ತರ ವೆಲ್ಕಮ್ ಮಾಡ್ತಾ ಇದ್ರೆ ಬಂದ್ರೆ ಏನ್ರಿ ಮರಣದಿಂದ ಎದ್ ಬಂದ್ರೆ ಜನಗಳು ಹೆಂಗ್ ವೆಲ್ಕಮ್ ಮಾಡ್ಬೋದು ಯೋಚನೆ ಮಾಡಿ ಕ್ರಿಸ್ತನ ರಾಜ್ಯದಲ್ಲಿ. ಅದರ ಸರಿಗೆ ನೋಡ್ಬೇಕ್ರೆ ಏನ್ರಿ ಇಂಪಾರ್ಟೆಂಟ್ ಪ್ರಾಫಸಿ ರಾಜ್ಯ ಮಾರ್ಗ ಅದರ ನಾನು 3 ವೇಸ್ ಕ್ಲಾಸ್ ಓದಿರಂತ ಒಂದು ಪ್ರಾಫಸಿ ಇನ್ನ 9 ಪ್ರಾಫಸಿ ಓದಿಂತೀನಿ. ಯೆರೆಮೀಯಾ 31:29 ಮತ್ತೆ 30 ವಚನ ಯೆರೆಮೀಯಾ 31:29-38. ತಂದೆಗಳು ಹುಳಿ ದ್ರಾಕ್ಷಿಯನ್ನು ತಿಂದರು, ಮಕ್ಕಳ ಹಲ್ಲುಗಳು ಚಳಿತು ಹೋಗಿವೆ ಎಂದು ಆ ಕಾಲದಲ್ಲಿ ಅನ್ನರು. ಸಿಸ್ಟರ್ ಹೇಳಿ. ಓಕೆ ಬ್ರದರ್, ಓಕೆ ಕಟ್ ಆಗಿತ್ತು ಸೌಂಡ್ ಬರ್ತಾ ಇರಲಿಲ್ಲ ಅದಕ್ಕೆ ಹೇಳಿ. ಓಕೆ 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 ಅವರ ಸೊ ಯೆರೆಮೀಯಾ 31:29-30 ಅಲ್ಲಿ ಹೇಳ್ತಾ ಇದ್ರೆ ತಂದೆಗಳು ಹುಳಿ ದ್ರಾಕ್ಷಿ ತಿಂದ್ರು, ಮಕ್ಕಳು ಹಲ್ಗಳೆಲ್ಲ ಚಳಿತೋಗ್ಬಿಟ್ಟಿದೆ ಅಂದ್ಬಿಟ್ಟು ಆ ದಿನದಲ್ಲಿ ಯಾರು ಹೇಳೋದಿಲ್ವಂತೆ. ಅದರ ಇದು ಹೆಂಗೆ ಸಾಧ್ಯ? ಇಲ್ಲಿ ಲಿಟ್ರಲ್ ಆಗಿ ಯೋಚನೆ ಮಾಡಿದ್ದೀನಿ, ನಾನು ಹುಳಿ ದ್ರಾಕ್ಷಿ ತಿಂದ್ರೆ ನನ್ನಲ್ಲಿ ಏನಾಗ್ಬೇಕು ಚಳಿತೋಗ್ಬೇಕು. ಅದರ ಆದ್ರೂ ಮಕ್ಕಳು ಅವ್ರ ಅನ್ನೇ ತಿಂದಿಲ್ಲ ಅಂತಂದ್ರೆ ಅವ್ರ ಹಳ್ಳ ಹೆಂಗೆ ಚಳಿತೋಗೋದಿಕ್ ಸಾಧ್ಯ ಅಂದ್ರೆ ಇದು ಹೇಳ್ತಿರೋದು ಯಾವ್ದ್ರ ಬಗ್ಗೆ ಅಂದ್ರೆ ಎಂದ್ರೆ ಇದು ಮೊದಲು ತಿನ್ಬಾರ್ದಂತ ಹಣ್ಣನ ಆದಾಮು ಕೇವಾಳು ಈಡೇನ್ ತೊಂದ್ರೆ ತಿಂದ್ರು ಗೊತ್ತಾ, ಅವ್ರು ತಿಂದಿರೋ ಒಂದು ಪ್ರತಿಫಲವಾಗಿ ಮರಣದಂಡನೆ ಯಾರ ಮೇಲೆ ಬಂದ್ಬಿಡ್ತು ಎಲ್ಲಾರ ಮೇಲೆ ಏನಾಗ್ಬಿಡ್ತು ಇದು ಬಂದ್ಬಿಡ್ತು. ಅದರಿಂದ ಇವತ್ತೆಲ್ಲಾರು ಏನಾಗಿದ್ರೆ ಮರಣಕ್ಕೆ ಏನಾಗಿದ್ರೆ ಇದು ಹೋಗಿದ್ರೆ ಅಲ್ವ. ಅದಕ್ಕೆ ಆ ದಿನದಲ್ಲಿ ಯಾವ ದಿನದಲ್ಲಿ ಕ್ರಿಸ್ತ ರಾಜ್ಯ ಬೋಲೋತ್ಸವ ಸ್ಥಾಪನೆ ಆಗ್ಬೇಕ್ರೆ ಆ ದಿನದಲ್ಲಿ ಏನಾಗೋದಿಲ್ಲ ಯಾರು ಹಿಂಗೆ ಹೇಳೋರು ಅದರ ಯಾಕೆ ಅಂತಂದ್ರೆ ಕ್ರಿಸ್ತನ್ ರಾಜ್ಯ ಬೋಲೋತ್ಸವ ಸ್ಥಾಪನೆ ಆಗಿಬಿಟ್ರೆ ಯಾರ್ಯಾರು ಪಾಪ ಮಾಡ್ತಾರೋ ಅವ್ರವ್ರು ಮಾಡಿದ ಪಾಪಕ್ಕೆ ಅವ್ರವ್ರ ಏನಾಗ್ಬೇಕು ಸಾಯ್ಬೇಕು. ಇವತ್ತೆಲ್ಲ ಹೆಂಗ್ ಸಾಯ್ತಾದ್ರೆ ಮೊದಲೇ ಆದಾಮ ಪಾಪ ಮಾಡ್ದಲ್ಲ ಅವ್ರ ನಿಮಿತ್ತವಾಗಿ ಏನ್ ಮಾಡ್ತಾರೆ ಎಲ್ಲರೂ ಇವತ್ತು ಅಂದಲ್ಲಿ ಸಾಯ್ತಾ ಇದ್ದಾರೆ. ಅಂದ್ರೆ ಸರಿ ಸಾಯ್ಬೇಕಾರೆ ಏನ್ಕಪ್ಪ ಸಾಯ್ತಾರೆ ಯೋಚನೆ ಮಾಡಿ, ಎಷ್ಟೋ ಜನ ಚಿಕ್ಕ ಚಿಕ್ಕ ಮಕ್ಕಳು ಉಸಿರು ಬಿಟ್ಟಿದ ತಕ್ಷಣ ಸತ್ತೋಗ್ಬಿಡ್ತಾರೆ. ಅವ್ರ ಅಪ್ಪ ಅಮ್ಮ ಕೇಳೋ ಪ್ರಶ್ನೆ ಏನಂದ್ರೆ ನನ್ ಮಗು ಏನ್ ತಪ್ಪು ಮಾಡಿತ್ತು ಯಾಕೆ ಕೊಟ್ಟೋಯ್ತು ಯಾಕೆ ಕಿತ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದಾಗ ಯಾಕಪ್ಪ ಅಂತಂದ್ರೆ ಅವ್ರ ಪಾಪ ಅಲ್ಲ ಯೇಸು ಕ್ರಿಸ್ತ ಅಂತ ಕೇಳ್ತಲ್ಲ ಹುಟ್ಟು ಕೊಡನ್ಗೆ ಹುಟ್ಟು ಕೊಡದ ಹುಟ್ಟಿದ್ದಾನೆ ಯಾರ ಕಾರಣ ಅಂತಂದ್ರೆ ಇವ್ರ ಕಾರಣ ಇವ್ರ ಅಪ್ಪ ಅಮ್ಮ ಕಾರಣ ಯೇಸು ಕ್ರಿಸ್ತ ಹೇಳ್ತಾರೆ ಯಾರು ಕಾರಣ ಅಲ್ಲ ಅಂತ ಹೇಳ್ತಾರೆ. ಯಾಕೆ ಇದೆಲ್ಲ ಯಾರ ಕಾರಣ ಅವ್ರ ಎಲ್ಲಾರ್ಕಿಂತ ಮುಂಚೆ ಆದಿ ತಂದೆ ಆಗಿರೋಂತ ಆದಾಮ ಮಾಡಿರಂತ ಒಂದು ತಪ್ಪಿನ ನಿಮಿತ್ತವಾಗಿ ಕ್ರಿಸ್ತ ರಾಜ್ಯದಲ್ಲಿ ಏನಾಗಿರ್ತಿಲ್ಲ ಒಬ್ರು ಮಾಡಿದ ಮಿಸ್ಟೇಕ್ ಇನ್ನೊಬ್ರು ಸಾಧ್ಯ ಅವ್ರ ಮಿಸ್ಟೇಕ್ ಅಲ್ಲಿ ಅವ್ರ ಏನಾಗ್ಬೇಕು ಪ್ಯಾಂಟಿನ ಅನ್ಭವಿಸ್ಬೇಕು. ಅದಕ್ಕೆ ಇಂಡಿವಿಜುವಲ್ ಜಜ್ಮೆಂಟ್ ಪರ್ಸನಲ್ ಇಂಡಿವಿಜುವಲ್ ಜಜ್ಮೆಂಟ್ ಯಾವಾಗ ಕ್ರಿಸ್ತನ ರಾಜ್ಯದಲ್ಲಿ ನೋಡಿ 10 ಪ್ರೊಫೆಸಿ ಎಜಿಕೆಲ್ 21:26-27 ಎಜಿಕೆಲ್ 21:26-27 ವಚನ ಸಿಂಧು ಸಿಸ್ಟರ್ ಓದಿ. ಕರ್ತನಾದ ಯಹೋವನು ಇಂತೆನ್ನುತ್ತಾನೆ, ಮುಂಡಾಸನವನ್ನು ಕಿತ್ತು ಬಿಡು, ಕಿರೀಟವನ್ನು ಎತ್ತಿ ಹಾಕು, ಎಲ್ಲವೂ ವ್ಯತ್ಯಾಸವಾಗಲಿ, ಕೆಳಗಿದವನ್ನು ಮೇಲೆ ಮಾಡು, ಮೇಲದನ್ನು ಕೆಳಗೆ ಮಾಡು, ನಾನು ದೊಬ್ಬಿ ಬಿಡುವೆನು ರಾಜ್ಯಕ್ಕೆ ಬಾಧ್ಯನು ಬರುವುದರೊಳಗೆ ಒಂದು ಹಿಂದೆಂದಿದ್ದರೂ ಅವನಿಗೆ ರಾಜ್ಯವನ್ನು ವಹಿಸುವೆನು. ಹೇಳಿದ್ರೆ ಮುಂಡಾಸವನ್ನು ಕಿತ್ತು ಬಿಡು, ಕಿರೀಟವನ್ನು ಏನ್ ಮಾಡು ತೆಗೆದು ಹಾಕು. ಅದನ್ನಂದ್ರೆ ಇಸ್ರೇಲ್ ಅಲ್ಲಿ ದೇವರು ತನ್ನ ರಾಜ್ಯನ ಏನ್ ಮಾಡಿದ್ರು ಅಲ್ಲಿ ಟಿಪಿಕಲ್ ಸ್ಥಾಪನೆ ಮಾಡಿದ್ರು. ಏನ್ ಹೇಳ್ತಾ ಅಂದ್ರೆ ಇನ್ಮೇಲಿಂದ ಆ ರಾಜ್ಯವನ್ನು ಅವ್ರನ್ನ ಏನ್ ಮಾಡ್ತೀನಿ ಇಸ್ರೇಲ್ನಿಂದ ತೆಗೆದು ಬಿಡ್ತೀನಿ. ಎಲ್ಲಿವರೆಗೂ ತೆಗೆದು ಬಿಡ್ತೀನಿ ಅಂದ್ರೆ ರಾಜ್ಯಕ್ಕೆ ಬಾಧ್ಯನ ಬರುವ ತನಕ ಒಂದು ಇದ್ದಂತೆ ಇರೋದು. ರಾಜ್ಯಕ್ಕೆ ಬಾಧ್ಯನ ಯಾರಪ್ಪ ಅಂದ್ರೆ ಯೇಸು ಕ್ರಿಸ್ತ 2 ಬರ್ಬೇಕಲ್ಲೇನೆ ಆ ರಾಜ್ಯನ ಯಾರಿಗಪ್ಪ ಕೊಡ್ತಾರೆ ಅಂತಂದ್ರೆ ಏನಂದ್ರೆ ಯೇಸು ಕ್ರಿಸ್ತನ್ಗೆ ಏನ್ ಮಾಡ್ತಾ ಇದ್ದಂತ ರಾಜ್ಯನ ಕ್ರಿಸ್ತನ 2 ಮಾಡ್ತಾರಂತ ಅದನ್ನ ಕೊಡ್ತಾರಂತೆ. ಅದನ್ನ ಅದಕ್ಕೆ ನೋಡ್ಬೇಕೇನ್ರಿ
ರಾಜ್ಯಕ್ಕೆ ಒರಿಜಿನಲ್ ಅಂದ್ರೆ ಹಯರ್ ಯಾರಪ್ಪ ಅಂದ್ರೆ ನಮ್ಮ ಪ್ರಭು ನಮ್ಮ ರಕ್ಷೆ ಅಂತ ಯೇಸು ಪ್ರಭು. ಎರಡನೇ ಬರುವ ತನಕ ಎಂತ ರಾಜ್ಯ ಬೇರೆ ಏನಂತಾರೆ ಯಾರಿಗೋ ಕೊಡಲ್ಪಡೋದಿಲ್ಲ. ಅವ್ರು ಬರೋ ತನಕ ಬೇರೆ ಏನ್ ಮಾಡ್ತಾರೆ ಯಾರಿಗೋ ಅನ್ಯ ಜನರಿಗೆ ಮಾತ್ರ ಟೆಂಪ್ರರಿ ಏನ್ ಮಾಡ್ತಾರೆ ಕೊಟ್ಟಿರ್ತಾರೆ ಅಂತ ಬಿಡ್ತಾರೆ ದೇವರಲ್ಲಿ ಅಲ್ಲಿ ಹೇಳ್ತಾರೆ. ಅಂದ್ರೆ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ನಲ್ಲಿ ಕ್ರೈಸ್ಟ್ ಮಾಡಿದ ಕಿಂಗ್ಡಮ್ ನ ಅಸ್ಯೂಮ್ ಮಾಡ್ಕೊಂಡು ಏನ್ ಮಾಡೋದು ರಾಜ್ಯಾಧಿಕಾರ ವಹಿಸ್ಕೊಂಡು ರಾಜ್ಯ ಹತ್ರ ಏನ್ ಮಾಡೋದು ಆಳ್ವಿಕೆ ಮಾಡೋದು. ಅದರ 11ನೇ ಪರ್ವದನೆ ಮತ್ತು ಡಾನಿಯಲ್ 12ನೇ ಅಧ್ಯಾಯ 12ನೇ ವಚನ ಡಾನಿಯಲ್ 12 ಚಾಪ್ಟರ್ 12 ವರ್ಸ್ ಡಾನಿಯಲ್ 12:12 ಕಾದುಕೊಂಡು 1335 ದಿನಗಳ ಕೊನೆಯ ಮಟ್ಟಿಗೆ ತಾಳಿರುವವನು ಧನ್ಯನು. ನೀನು ಹೋಗಿ ಅಂತ್ಯದವರೆಗೂ ಇರು. ನೀನು ದೀರ್ಘ ನಿದ್ರೆಯನ್ನು ಹೊಂದಿ ಯುಗ ಸಮಾಪ್ತಿಯಲ್ಲಿ ಎದ್ದು ನಿನಗಾಗುವ ಸ್ವಾಸ್ಯದೊಳಗೆ ನಿಲ್ಲುವಿ ಎಂದು ಹೇಳಿದನು. 1335 ದಿವಸದವರೆಗೂ ಎಂತ ಕಾದಿರುವಂತ ಮನುಷ್ಯರು ಧನ್ಯರು ಅಂತ ಹೇಳ್ತಾರೆ. ಇದೇನಪ್ಪ 1335 ದಿವಸ ಇದು ಅಲ್ಲಿವರೆಗೂ ಕಾದಿರಬೇಕು ಅಂತ ಏನ್ ಅರ್ಥ ಇದು? ಇದ್ಯಾಕೆ ಸ್ಪೆಷಲ್ ಆಗಿ ಒಂದು ಡೇಟ್ ಬಗ್ಗೆ ಹೇಳ್ತಾರೆ ಇಲ್ಲಿ 1335 ಡೇಸ್ ಅಂತಂದ್ರೆ ಇವೆಲ್ಲ ಟೈಮ್ ಪ್ರಾಫಸಿ. ಬೈಬಲ್ ಒಂದು ಪ್ರಾಫಸಿ ಓದಿದ್ರು ಗೊತ್ತಾ ಮೊನ್ನೆ ನೋಡಿದ್ರೆ ಅನ್ಯ ಜನಗದವರ ಕಾಲ ಎಷ್ಟು ವರ್ಷಗಳು? ಅದರ 1520 ಅದರ ಆ ಎಲ್ಲಿ ನಷ್ಟ ಆಯ್ತು 606 BC 1914 ಅದರ 1914 ಇಸ್ವಿಯಲ್ಲಿ ಏನಾಯ್ತು ಅವಾಗ ಶಿಲೆಯ ಪಾದ ಭಾಗಕ್ಕೆ ಏನ್ ಮಾಡಿದ್ರು ಹೊಡೆದ್ರು. ಹೊಡೆದಿದ ತಕ್ಷಣ ಅನ್ಯ ಜನಗಳ ರಾಜ್ಯಗಳೆಲ್ಲ ಬಿದ್ದೋಗೋದಿಕ್ಕೆ ಕ್ರಂಪಲ್ ಆಗೋದಿಕ್ಕೆ ಅಲ್ಲಿ ಅಲ್ಲಿ ಶುರು ಆಯ್ತು. ಅವತ್ತಿನ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಅಂದ್ರೆ ಈ ರಾಜ್ಯಗಳೆಲ್ಲ ಪುಡಿ 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 ಮಾಡಕ್ಕೆ ಶುರು ಮಾಡ್ಬಿಟ್ಟಾರೆ. ಅದರ ಇವತ್ತಿಗೆ ಹೊಡ್ಬೇಕಂದ್ರೆ ಏನಾಯ್ತದೆ ಎಲ್ಲಾ ರಾಜ್ಯಗಳ ಬಲವನ್ನ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಮುಡಿತಾ ಇದ್ರ. ಅದೇ ತರ ಇನ್ನೊಂದು ಮುಖ್ಯವಾದ ಪ್ರಾಫಸ್ ಏನ್ ಹೇಳ್ತಾರೆ ಡ್ಯಾನಿಯಲ್ ಅಲ್ಲಿ ಅಂದ್ರೆ ನೋಡಪ್ಪ ಇದು ಮಾತ್ರ ಇಂಪಾರ್ಟೆಂಟ್ ಅನ್ನಲ್ಲ, ಇನ್ನೊಂದು ಇಂಪಾರ್ಟೆಂಟ್ ಇದೆ. ಏನಪ್ಪ ಅಂತಂದ್ರೆ ಏನ್ರಿ 1335 ಡೇಸ್ ಅದೊಂದು ವಿಶೇಷವಾಗಿನ ದಿನ ಇದೆ. ಅದರ ಇದು ಲಿಟರಲ್ ಆಗಿ ಡೇಸ್ ಅಲ್ಲ, ನಮ್ಗೆ ಚೆನ್ನಾಗಿ ಗೊತ್ತು. 1335 ಡೇಸ್ 1335 ಇಯರ್ಸ್ ಆ ಇಯರ್ಸ್ ವರೆಗೂ ಕಾದಿರಂತ ಮನುಷ್ಯರು ಭಾಗ್ಯವಂತ ಅಂದ್ರೆ ಯಾವ ಡೇಟ್ ಬಗ್ಗೆ ಹೇಳ್ತಾ ಇದ್ದಾರೆ ಏನು ಅಂದ್ರೆ ಈ ಡೇಟ್ ಬಗ್ಗೆ ನಾವು ಓದೋಣ ಅದನ್ನ ಬರುವಂತ ಕ್ಲಾಸ್ ಅಲ್ಲಿ. ಯಾಕಂದ್ರೆ ನಾವು ನೋಡ್ಬೇಕಾಗಿ ನೋಡಿದಿರಿ ಯೇಸು ಕ್ರಿಸ್ತನ ಒಂದು ಫಸ್ಟ್ ಅಡ್ವೆಂಟ್ ಬಗ್ಗೆ ನಾವೇ ಮಾಡಿದೀವಿ ನಾವು ಓದಿದಿರಿ ಅದಲ್ವಾ. ಯೇಸು ಕ್ರಿಸ್ತನ ಫಸ್ಟ್ ಅಡ್ವೆಂಟ್ ಬಗ್ಗೆ ನಾವೇ ಮಾಡಿದಿರಿ ಯಾವ ಡೇಟ್ ಇತ್ತು ಅಂತ ಅದೆಲ್ಲ ಏನ್ ಮಾಡಿದ್ ನಾವು ಓದಿದ್ದೀರಿ. ಅದರ ಅದೇ ತರ ಈ ಒಂದು ಪ್ರಾಫಸಿಲ್ ಕೂಡ ಏನ್ ಮಾಡೋದಂದ್ರೆ ಇದು ಯಾವ್ದ್ರ ಬಗ್ಗೆ ಹೇಳ್ತಾರದು ಯೇಸು ಕ್ರಿಸ್ತನ ಎಷ್ಟೇ ಬರುವಿಕೆ ಬಗ್ಗೆ ಹೇಳ್ತಾರ ಏನ್ ಮಾಡೋದು ನಾವು ನೋಡೋಣ. ಓಕೆನ ಅದಕ್ಕೆ ನೋಡಿದ್ರೆ ಇದು 11th ಪ್ರಾಫಸಿ ಅಂದ್ರೆ 12th ಪ್ರಾಫಸಿ 12ನೇ ಪ್ರವಾದನೆ ಮಾತು ಹೋಸಿಯ ಬರೆದಂತ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 8ನೇ ವಚನ ಮತ್ತೆ 11ನೇ ವಚನ ಅದರ ಹೋಸಿಯ 7th ಚಾಪ್ಟರ್ ವರ್ಸ್ 8 ಅಂಡ್ ವರ್ಸ್ 11 ಎಫ್ರಾಯಿಮು ಜನಾಂಗಗಳಲ್ಲಿ ಕಲಿತುಕೊಳ್ಳುತ್ತದೆ. ಎಫ್ರಾಯಿಮು ತಿರುವಿ ಹಾಕಿದ ಚಪಾತಿ ಅನ್ಯರು ಅದರ ಶಕ್ತಿಯನ್ನು ಹೀರಿಬಿಟ್ಟಿದ್ದರು. ಅದಕ್ಕೆ ತಿಳಿಯದು, ಅದರ ತಲೆಯ ಮೇಲೆ ಅಲ್ಲಲ್ಲಿ ನೆರೆಯು ಕಾಣಿಸಿದರೂ ಅದಕ್ಕೆ ಗೊತ್ತಿಲ್ಲ. ನೋಡೋಣ ಪಾಪ ಎಷ್ಟು ಮುಗ್ಧವಾಗಿದೆ ಅಂತಂದ್ರೆ ಅದೇ ತಿರುವಿ ಹಾಕದಂತ ಒಂದ್ ಚಪಾತಿ ಅದು ಗೊತ್ತೇ ಇಲ್ವಂತೆ. ಅದರ ಏನು ಎಷ್ಟು ಮುಗ್ಧವಾಗಿದೆ ಅಂತಂದ್ರೆ ಏನು ಪಾಪ ಏನಿಲ್ಲ ತುಂಬಾ ಗೊತ್ತೇ ಇಲ್ಲ ಎಷ್ಟು ಇನ್ನೋಸೆಂಟ್ ಕ್ಯಾರೆಕ್ಟರ್ ಅಂದ್ರ ನಾ ನೋಡಿ ನೆಕ್ಸ್ಟ್ ಮುಂದಕ್ಕೆ ಹೇಳ್ತೀನಿ ಅಂತೀನಿ. ತಿರುವಿ ಹಾಕಿದ ಚಪಾತಿ ಆಮೇಲೆ ನೆಕ್ಸ್ಟ್ ಹೇಳ್ತಾರೆ ಎಫ್ರಾಯಿಮು ಬುದ್ಧಿ ವಿವೇಕಗಳಿಲ್ಲದ ಪಾರಿವಾಳದಂತಿದೆ. ಅದರ ಜನರು ಜನಗಳು ಐಗುಪ್ತಕ್ಕೆ ಹೋಗುವರು, ಐಗುಪ್ತವನ್ನು ಕೂಗುತ್ತಾರೆ ಕೂಗುತ್ತಾರೆ. ನೋಡ್ರ ಹಂಗೇನು ಇವೆಲ್ಲ ಟೋಟಲ್ ಸಿಂಬಾಲಿಕ್ ಮೀನಿಂಗ್ ಪ್ರವಾದನೆ ಮಾಡಿದ್ದು ಏನಪ್ಪ ಎಫ್ರಾಯಿಮು ಅಂತಂದ್ರೆ ಒಂದು ತಿರುವಿ ಹಾಕದಂತ ಒಂದು ಚಪಾತಿ, ಅದು ಒಂದು ಪಾರ್ವಳ ಅಂತೆ. ಎಂತ ಪಾರ್ವಳ ಅಂದ್ರೆ ಪಾರ್ವಳ ಅಂದ್ರೆ ಏನ್ರಿ ಸಾಮಾನ್ಯವಾಗಿ ಪರಿಶುದ್ಧತೆ ಅಂದ್ರ ಒಂದು ಶುದ್ಧತೆಗೆ ಏನ್ ಮಾಡ್ತಾವ ನಾವು ಕಂಪೇರ್ ಮಾಡ್ತೇವೆ ಅಂದ್ರೆ ಯೇಸು ಕ್ರಿಸ್ತನ ಮೇಲೆ ಏನ್ ಪವಿತ್ರಾತ್ಮ ಬಂತು ಪಾರ್ವಳದ ರೂಪದಲ್ಲಿ ಬಂತು ಪವಿತ್ರ ಆತ್ಮ. ಬರೀ ಆತ್ಮ ಅಂತಲ್ಲ ಪವಿತ್ರ ಆತ್ಮ ಅಂದ್ರೆ ಶುದ್ಧತೆ ಏನಂತಾರೆ ಹೋಲಿನೆಸ್ ಅಲ್ಲ. ಇವ್ರು ತುಂಬಾ ಶುದ್ಧವಾಗಿದ್ದಾರೆ. ಆದ್ರೆ ಎಂತ ಪಾರ್ವಳಪ್ಪ ಅಂತಂದ್ರೆ ಬುದ್ಧಿ ಇಲ್ಲದ ಪಾರ್ವಳ, ಬುದ್ಧಿನೇ ಇಲ್ವಂತೆ. ಅದ್ರ ಅದೇ ನೋಡ್ಬೇಕ್ರೆ ಎಷ್ಟೋ ಜನ ಏನ್ ತಿಳ್ಕೊಂಡ್ಬಿಡ್ತಾರೆ ಅಯ್ಯೋ ನಾವು ಪರಲೋಕ್ ಹೋಗ್ಬೇಕು ಅಂದ್ರೆ ನಮ್ಗೆ ಒಳ್ಳೆ ಕ್ಯಾರೆಕ್ಟರ್ ಮಾತ್ರ ಇದ್ರೆ ಸಾಕಪ್ಪ ನಾವು ಪರಲೋಕ್ ಹೋಗ್ತಾಯ್ತೀನಿ ನಾವು ತಿಳ್ಕೊಂಡ್ಬಿಡ್ತಾರೆ. ಖಂಡಿತವಾಗೋ ಕ್ಯಾರೆಕ್ಟರ್ ಇರ್ಬೇಕು. ಆದ್ರೆ ಬರೀ ಕ್ಯಾರೆಕ್ಟರ್ ಇದ್ರೆ ಸಾಲ್ದ ಸಾಕ ಅಂತಂದ್ರೆ ಖಂಡಿತವಾಗ ಸಾಲಲ್ಲ. ಅದೇ ಪ್ರವಾದ ಮಾತ್ರ ಹೇಳ್ತಾರೆ
ಬುದ್ಧಿ ಇಲ್ಲದಂತ ಒಂದು ಪಾರಿವಾಳ, ನಾನೇನು ಪರವಳ ಶುದ್ಧವಾಗಿದ್ದೀನಿ, ನಾ ಒಳ್ಳೆ ಒಂದು ಕನ್ಯೆ ತರ ಇದ್ದೀನಿ, ಆದ್ರೆ ಎಂತ ಕನ್ಯೆ, ಬುದ್ಧಿ ಇಲ್ದ್ರೆ ಕನ್ಯೆ. ಅದರ ಯೇಸು ಕ್ರಿಸ್ತನಿಗೆ ದೇವ್ರ ಏನ್ ಮಾಡ್ತಾರೆ, ಒಂದು ಮದುವೆನ ಮಾಡ್ತಾ ಇದ್ರೆ ಮೊದಲ ಗಿತ್ತಿ ನೋಡ್ತಾ ಇದ್ರೆ ಲೋಕದಲ್ಲಿ ಎಂತ ಮೊದಲ ಗಿತ್ತಿ ಎದ್ದು ನೋಡ್ತಿದ್ರೆ, ಒಳ್ಳೆ ಬುದ್ಧಿ ವಿವೇಕ ಉಳ್ಳಂತ ಒಂದು ಮೊದಲ ಗಿತ್ತಿ. ಇವಾಗ ನಾವು ಮನೇಲಿ ನಮ್ಗೇನೋ ಮಗು ಇತ್ತು ಅಂದ್ರೆ ಆ ಮಗು ಮದುವೆ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ, ಎಂತ ಎಂತ ಹುಡುಗಿ ನೋಡ್ತೀರಿ, ಅಥವಾ ಎಂತ ಹುಡುಗ ನೋಡ್ತೀರಿ, ಒಬ್ಬ ದಡ್ಡ ಒಬ್ಬ ಪೆದ್ದ ಅಥವಾ ಪೆದ್ದಿ ದಡ್ಡಿ ಅದರ ಅಂತ ಮಾತ್ರ ಹುಡುಕ್ತೀರಾ ಅದರ ಸದ್ಯ ನಾವ್ ಎಂತ ನೋಡಿರ್ತೀರಿ ಅಂತಂದ್ರೆ, ಒಂದು ಜ್ಞಾನ ಬುದ್ಧಿ ತಿಳುವಳಿಕೆ ಇರೋರು. ಅದ್ರ ಅಂದ್ರೆ ಏನ್ ಮೀನಿಂಗು, ಕ್ರಿಸ್ತನ ಒಂದು ಸ್ವರೂಪ ಅಂತ ಏನಪ್ಪ ಮೀನಿಂಗ್ ಅಂತಂದ್ರೆ, ಜ್ಞಾನದ ಜೊತೆಗೆ ಒಂದು ಗುಣಲಕ್ಷಣಗಳೇನ ಇಡ್ಬೇಕಲ್ಲಿ ಜೊತೆಗೆ ಸೇರ್ಬೇಕು. ಅದ್ ಯೇಸು ಕ್ರಿಸ್ತ ಅಂದ್ರು ಪಾರ್ವಳಗಳಂತಾಗಿರಿ, ನೀವು ನಿಷ್ಕಪಟರಾಗಿರಿ. ಅದ್ ಮಾತ್ರ ಅಲ್ಲ, ಆ ಜೊತೆಗೆ ಇನ್ನಂಗೆ ಹೆಂಗಿರ್ಬೇಕಂತೆ, ಸರ್ಪಗಳ ಜೊತೆ ಹೆಂಗಿರಿ ನೀವು ಚೆನ್ನಾಗಿ. ಅದ್ ನೋಡ್ಬೇಕ್ರೆ ಸುಮ್ನೆ ಒಂದೇ ಕಡೆ ಇತ್ತು ಅಂತಂದ್ರೆ ನಾವೇನ್ ಮೀನಿಂಗ್ ಅಂದ್ರೆ, ನಾವೆಂತ ರೊಟ್ಟಿಗಳು ತಿರುವಿ ಹಾಕದಂತ ಚಪಾತಿ ಅಲ್ಲ, ದೋಸೆ ತಿರುವಾಗಿದ್ರೆ ತಿನ್ಬೋದು, ಚಪಾತಿ ತಿರುವಾಗಿದ್ರೆ ತಿನ್ನಕ್ ಸಾಧ್ಯ ಇಲ್ಲ. ಒಂದ್ ಕಡೆ ಬೈಸಿದ ಚಪಾತಿ ತಿನ್ನಕಾಯ್ತದ, ಮಸಾಲೆ ದೋಸೆ ತಿನ್ಬೋದು ನೋಡಿ, ಒಂದೇ ಕಡೆ ಬೆಂದಿರ್ತಾರೆ ಅಲ್ಲ, ಅದ್ ಚಪಾತಿ ತಿನ್ನಕ್ ಏನಾಗಲ್ಲ, ಆಗಲ್ಲ, ಎರಡ್ ಕಡೆ ಏನಾಗಿರ್ಬೇಕು, ಬೆಂದಿರ್ಬೇಕು. ಅದರ ಅಂದ್ರೆ ಮೀನಿಂಗ್ ಅಂದ್ರೆ ಹಾಫ್ ಬೇಕ್, ಅರ್ಧಂಬರ್ಧ ಇರಂತ ಒಂದು ಕ್ರೈಸ್ತವರುಗಳು, ಈ ಕಡೆ ಇರ್ಬೇಕು ಆ ಕಡೆ ಇರ್ಬೇಕು, ಈ ಕಡೆ ಆ ಕಡೆ ಎರಡ್ ಕಡೆ ಇಡ್ತಾರೆ ಆಗ್ತಿರೋದು ಕ್ರೈಸ್ತವರುಗಳು. ಅದ್ ನೋಡ್ಬೇಕು, ಕ್ರಿಸ್ತನದಲ್ಲಿ ಇಂಥವ್ರಿಗೆಲ್ಲ ಅನುಮತಿನೇ ಇಲ್ಲ. ಅದರ ಎಷ್ಟೇ ಪ್ರಾಫಸಿ ಇದು, ಹನ್ನೆರಡು ಅದರ ಹನ್ನೆರಡು ಹದಿಮೂರದಿಂದ ಓದಿಂತೀನಿ. ಜೋಯೆಲ್ ಸೆಕೆಂಡ್ ಚಾಪ್ಟರ್ 28 and 29, ಜೋಯೆಲ್ ಎರಡನೇ ಅಧ್ಯಾಯ 28 and 29. ಬ್ರದರ್ ಇನ್ನೊಮ್ಮೆ ಹೇಳಿ. ಜೋಯೆಲ್ ಎರಡನೇ ಅಧ್ಯಾಯ 28 and 29. ಪವರ್ ಪಾಯಿಂಟ್ ಎಲ್ಲ ಕಾಣಿಸ್ತಿದ್ಯಾ ನಿಮ್ಗೆ ಪವರ್ ಪಾಯಿಂಟ್? ಜೋಯೆಲ್ ಸೆಕೆಂಡ್ ಚಾಪ್ಟರ್ 28 and 29. ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವವರು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು, ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವು. ಇದಲ್ಲದೆ ಆ ದಿನಗಳಲ್ಲಿ ದಾಸದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಸರಿ ಹೇಳ್ತಾರೆ, ದೇವ್ರೇನ್ ಮಾಡ್ತಾರೆ ಕಡೆಯ ದಿನದಲ್ಲಿ ಎಲ್ಲರ ಮೇಲೆ ಮಾಡ್ತಾರೆ, ಪವಿತ್ರಾತ್ಮನ ಸುರಿಸ್ತೀನಿ ಅಂತ ಹೇಳ್ತಾರ. ಸರಿ ನೋಡ್ಬೇಕ್ರೆ ಎಲ್ಲಾ ಮನುಷ್ಯ ಮೇಲೆ ಮಾಡ್ತಾರೆ ದೇವ್ರ ಇವಾಗ ಪವಿತ್ರಾತ್ಮನ ಸುರಿಸ್ತೀನಿ ಅಂತ ಹೇಳ್ತಾರ. ಸರಿ, ಎಲ್ಲಾರ ಮೇಲೆ ಪವಿತ್ರಾತ್ಮ ಇದೆಯಾ? ಇಲ್ಲ ವೃತ. ಆಯ್ತಾ? ಇಲ್ಲ ಬ್ರದರ್. ಇವತ್ತಿಲ್ಲ, ಎಲ್ಲಾರ ಮೇಲೆ ಪವಿತ್ರಾತ್ಮ ಅಂದ್ರ ಅದ್ ನೋಡ್ಬೇಕ್ರೆ ಪವಿತ್ರಾತ್ಮ ಇವತ್ ಏನಾಗಿಲ್ಲ ಎಲ್ಲಾರ ಮೇಲೆ ಇಲ್ಲ. ಯಾವಾಗ ಎಲ್ಲಾರ ಮೇಲೆ ಸುರಿಸೋದು ಅಂತಂದ್ರೆ ರಾಜ್ಯದಲ್ಲಿ ಪ್ರತಿಯೊಬ್ಬರು. ಆದ್ರೆ ಇವಾಗ ಯಾರನ್ನ ಸುರಿಸಿದ್ರೆ ಹೇಳ್ತಾರ, ದಾಸ ದಾಸಿಯರ ಮೇಲೆ ಏನ್ ಮಾಡ್ತೀವಿ ಪವಿತ್ರಾತ್ಮ ಸುರಿಸಿದ್ರೆ. ಇವಾಗ ದೇವರ ಆತ್ಮಗಳ ದೇವ್ರು ಇವಾಗ ಆ ಒಂದು ಏನ್ ಸುರಿಸಿರೋದು, ಪವಿತ್ರಾತ್ಮನ ಸುರಿಸಿರೋದು. ಕ್ರಿಸ್ತ ರಾಜ್ಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇದೇ ಪವಿತ್ರಾತ್ಮನ ಏನ್ ಮಾಡ್ತಾರೆ ಎಲ್ಲಾರ ಮೇಲೆ ಅವ್ರು ಏನ್ ಮಾಡ್ತಾರ ಅವರು ಸುರಿಸ್ತಾರೆ. ಅವಾಗ ಏನ್ ಮಾಡ್ತಾರೆ ಎಲ್ಲರು ಏನ್ ನೋಡ್ತಾರಂತೆ, ದಿವ್ಯ ದರ್ಶನಗಳು, ಅದೇನೆಲ್ಲ ಕನ್ಸಲ ಕಂಡ್ರು ಅದ್ರ ಅದರ ಏನ್ ಮಾಡ್ತಾರೆ ದೇವರಾಜ್ಯದಲ್ಲಿ ತನ್ನ ಮುಂದೆ ನಿರ್ವಹಣೆ ಏನ್ ಮಾಡ್ತಾರೆ ಇಟ್ಟಲ್ಲ ಗುರು ಅವ್ರ ನೀರ್ಲಾಗೆ ನೋಡ್ತಾರೆ. ಅಂದ್ರ ಅದೇ ನೋಡ್ಬೇಕು ಕ್ರಿಸ್ತನ್ ರಾಜ್ಯದಲ್ಲಿ ಅಂತ ಅವನು ನೆರವೇರಿಕೆ. ಅದರ 13th prophecy ನೋಡಿದ್ರಿ, ಆಮೋಸ್ 9:13-14. ಆಮೋಸ್ 9:13-14. ಆಮೋಸ 9:13-14 ವಚನ. ಯೆಹೋವನು ಇಂತೆನ್ನುತ್ತಾನೆ, ಆಹಾ ಮುಂದಿನ ಕಾಲದಲ್ಲಿ ಉಳುವನು ಕೊಯ್ಯುವನ ಹಿಂದೆ ದ್ರಾಕ್ಷಿ ತುಳಿಯುವವನು ಬಿತ್ತುವವನ ಹಿಂದೆ ಒತ್ತಿಕೊಂಡು ಹೋಗುವವರು. ಬೆಟ್ಟಗಳು ದ್ರಾಕ್ಷಾರಸವನ್ನು ಸುರಿಸುವವು, ಎಲ್ಲಾ ಗುಡ್ಡಗಳು ಕರಗುತ್ತವೋ ಎಂಬತ್ತಿರುವುದು. ನಾನು ನನ್ನ ಜನರಾದ ಇಸ್ರಾಯೇಲರ ದುರಾವ್ಯವಸ್ಥೆಯನ್ನು ತಪ್ಪಿಸುವೆನು. ಅವರು ಹಾಳು ಬಿದ್ದ ಪಟ್ಟಣಗಳನ್ನು ಪುನಃ ಕಟ್ಟಿ ಅವುಗಳಲ್ಲಿ ವಾಸಿಸುವವರು ದ್ರಾಕ್ಷಿಯ ತೋಟಗಳನ್ನು ಮಾಡಿಕೊಂಡು ಅವುಗಳ ದ್ರಾಕ್ಷಾರಸವನ್ನು ಕುಡಿಯುವವರು. ಫಲವೃಕ್ಷಗಳನ್ನು ನಾವು ಈ ಪ್ರಾಫಸಿನ ನಮ್ ಮುಂದೆ ಕಣ್ ಮುಂದೆ ನೆರವೇರ ನೋಡ್ಬೋದು. ಅಂದ್ರೆ ಇಸ್ರೇಲ್ ಜನಗಳ ದುರಾವಸ್ಥೆ ತಪ್ಪಿಸುವರು, ಇಸ್ರೇಲ್ ಜನಗಳು ತಿರ್ಗಾ ಏನ್ ಮಾಡ್ತಾರೆ ತನ್ನ ಹಾಳು ಬಿದ್ದಂತ ಪಟ್ಟಣಗಳ ಕಟ್ತಾರೆ, ತನ್ನ ಒಂದು ದ್ರಾಕ್ಷ ತೋಟದಲ್ಲಿ ಅವ್ರ ಫಲಗಳನ್ನ ಅವ್ರೇನ್ ಮಾಡ್ತಾ ಹೋಗ ತಿಂತಾರೆ ಅಂತ ಹೇಳ್ಬೇಕ್ರೆ. ಇವತ್ತು May 14th 2020 ಇಸ್ರೇಲ್ ಜನ ಸ್ವಾತಂತ್ರ್ಯ ಯಾವತ್ತಪ್ಪ ಬಂತು ಅಂತ ಹೇಳಿದ್ರೆ May 14th 1948
ಅದ್ರ ಇಸ್ರೇಲ್ಗೆ ಸ್ವಾತಂತ್ರ್ಯ ಬಂದಿರಂತ ದಿವಸ ಪಕ್ಕ ದೇವ್ರ ಪ್ರಾಸೆಸಿಂಗ್ ಸೂಚನೆಯಾಗಿ ನೋಡಿದ್ನಿ. ಇಸ್ರೇಲ್ ಜನ ದುರಾವಸ್ಥೆಯನ್ನು ತಪ್ಪಿಸಿ ತಿರ್ಗಾ ಪುನಃ ಅದೇ ದೇಶಕ್ಕೆ ತರ ಮಾಡಿ ಬರ ಮಾಡಿ ಅವರು ದ್ರಾಸ ತೋಟಗಳನ್ನ ಕಟ್ಟಿ ಇವತ್ತು ಅವರು ಒಂದು ಎಂತ ಬೆಳೆನ ಅವ್ರೇನ್ ಮಾಡ್ತಿದ್ರೆ ತಿನ್ಕೊತಿದ್ರೆ ಇವತ್ತು ಇಸ್ರೇಲ್ ದ ಟೆಕ್ನಾಲಜಿನ ವರ್ಲ್ಡ್ ಓವರ್ ಏನ್ ಮಾಡೋದು ಅಗ್ರಿಕಲ್ಚರ್ ಅಲ್ಲಿ ಇನ್ವೆಸ್ಟ್ ಮಾಡಿರೋದು ಡ್ರಿಪ್ ಇರಿಗೇಷನ್ ಅದರ ಸ್ಪ್ರಿಂಕ್ಲರ್ ಸಿಸ್ಟಮ್ ಅದರ ಇವೆಲ್ಲ ಯಾರದಪ್ಪ ಅಂತಂದ್ರೆ ಟೆಕ್ನಾಲಜಿ ಇಸ್ರೇಲ್ ಟೆಕ್ನಾಲಜಿ. ಆ ದಿನದಲ್ಲಿ ಬೆಟ್ಟಗಳಲ್ಲಿ ಏನ್ ಸುತ್ತ ಅಂತೆ ದ್ರಾಕ್ಷ ರಸವು ದ್ರಾಕ್ಷ ರಸ ನೋಡ್ಬೇಕಂತೆ ಸತ್ಯ ಏನಂತಾರೆ ಎಲ್ಲಾ ರಾಜ್ಯಗಳು ದೇವ್ರು ಬಿಡ್ತಾರೆ ಸತ್ಯಾಂಶಗಳನ್ನ ದೇವ್ರು ಕೊಡ್ತಾರೆ. ಆಮೇಲೆ ಏನ್ ಮಾಡ್ತೀರಿ ಅಂತಂದ್ರೆ ಏನ್ರಿ ಏನ್ ನಡೀತಾರೆ ಅಂತ ಅಲ್ಲಿ ಬೆಟ್ಟ ಗುಡ್ಡಗಳು ಏನ್ ಮಾಡ್ತಾರೆ ಅಂತಲ್ಲಿ ಕರ್ಗೋತೋ ಎಂಬಂತೆ ಅದರ ರಾಜ್ಯಗಳು ಬೆಟ್ಟಗಳು ಅಂದ್ರೆ ಏನ್ರಿ ಬೆಟ್ಟ ಗುಡ್ಡಗಳು ರಾಜ್ಯಗಳು ಅದಲ್ಲಿ ಇದೆ ಎಲ್ಲ ಒಂದೇ ಐಟಲ್ ಇದೆಯಾ ಅಂತ ಇಲ್ಲ ಒಂದ್ ದೊಡ್ಡದಿದೆ ಒಂದ್ ಚಿಕ್ಕದಿದೆ ಒಂದ್ ಎತ್ತರವಾಗಿದ್ದ ಕೆಳಿದೆ ಇರ್ರಿ ಬೆಟ್ಟ ಗುಡ್ಡಗಳನ್ನ ಈ ರಾಜ್ಯಗಳೆಲ್ಲ ಏನ್ ಮಾಡ್ತದೆ ಇವಾಗ ಹೊಡಿತಾ ಬಿದ್ದವ್ರೆ ಕರೆಸ್ತಾ ಬಿದ್ದವ್ರೆ ಅಮೆರಿಕ ಸೂಪರ್ ಪವರ್ ಅಂತ ಏನ್ ಮಾಡ್ತಾರೆ ಎಗರಾಡ್ತಾ ಇದ್ರು ಅಮೆರಿಕ ಏನ್ ಮಾಡುದು ಇವಾಗ ಒಂದೇ ಎರಡೇ ತಿಂಗಳಿಟ್ಟು ಸುತ್ತ ಮಾಡ್ಬಿಟ್ರು ಇವಾಗ ಪಂಚರ್ ಮಾಡಾಕ್ಬಿಟ್ರು ಇಂಡಿಯಾ ಇಂಡಿಯಾ ಅವ್ರಿಗೆ ಒಂದ್ ತಿಂಗಳಲ್ಲಿ ಫಸ್ಟ್ ಡಿಕ್ಲೇರ್ ಮಾಡ್ಬೇಕ್ರೆ ನಾವ್ ಮನೇಲಿ ಇರೋಣ ಅಂತ ಫಸ್ಟ್ ಡಿಕ್ಲೇರ್ ಮಾಡ್ಬೇಕ್ರೆ ಎಷ್ಟು ಏನ್ರೆ ಒಂದು ಒಂದು ಏನು ಕಮ್ಮಿ ಅಂತ ಅಂತಪ್ಪ ನಾವೊಂದು ತುಂಬಾ ಸಂತೋಷವಾಗಿ ಆ ಗರ್ಭದಿಂದ ನಾವೆಲ್ಲ ಮನೇಲಿ ಇರೋಣ ಎಲ್ಲ ನೋಡ್ಕೊಂತೀವಿ ಅಂದ್ಬಿಟ್ಟು ಎಲ್ಲ ಮನೆ ಮನೆಗೆ ಎಲ್ಲ ಫ್ರೀ ಸಪ್ಲೈ ಮಾಡ್ತಿದ್ರು ಎರಡು ತಿಂಗಳ ಆಮೇಲೆ ಸಾಕಾಗ್ಬಿಡೈತೆ ಅಯ್ಯೋ ಇದು ಹೋದ್ರೆ ಸಾಕಪ್ಪ ದಯವಿಟ್ಟು ಇದನ್ನೆಲ್ಲ ನೋಡಪ್ಪ ಬಿಟ್ಬಿಡ್ರಿ ಎಲ್ಲ ಓಪನ್ ಮಾಡ್ಬಿಡ್ತಾರೆ ದಯವಿಟ್ಟು ಇದ್ರಲ್ಲಿ ಬಾಳಕ್ನ ಕಲ್ತ್ಕೊಳ್ಳಿ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಗೌರ್ಮೆಂಟ್ ಇವಾಗ ಹೇಳಕ್ ಶುರು ಮಾಡ್ಬಿಟ್ರೆ ಎರಡು ತಿಂಗಳು ಇಡೀ ಜಗತ್ತಲ್ಲಿರುವಂತ ಮನುಷ್ಯರುಗಳಿಗೆ ಸಾಕಕ್ ಆಗ್ತಾ ಇಲ್ಲ ವ್ಯವಸ್ಥೆ ಮಾಡಿದ್ವಿ ಕ್ರಿಸ್ತನ್ ರಾಜ್ಯದಲ್ಲಿ ಇಡೀ ಎಲ್ಲಾ ಜನಗಳಿಗೆ ಅವರು ವ್ಯವಸ್ಥೆ ಮಾಡ್ಬೇಕು ಅಂದ್ರೆ ಆ ನೀತಿ ರಾಜ್ಯದಲ್ಲಿ ಕಾರ್ಯಗಳು ಹೆಂಗಿರ್ಬೇಕು ಅದಕ್ಕೆ ಆ ದಿನದಲ್ಲಿ ಹೆಂಗಿರ್ತಾರೆ ಅಂತಂದ್ಬಿಟ್ರು ಅಂದ್ರೆ ಏನ್ರಿ ಉಳುವವನು ಏನ್ರಿ ಕುಯ್ಯೋನ್ ಏನ್ ಮಾಡ್ತಾರೆ ಹೊತ್ಕೊಂಡ ಹೋಗ್ತಾನೆ ಅದೇನಪ್ಪ ಅಂತ ಅಂದ್ರೆ ಏನ್ರಿ ಕ್ರಿಸ್ತನ್ ರಾಜ್ಯದಲ್ಲಿ ಏನ್ರಿ ಒಂದು ಸುಗ್ಗಿ ಕೆಲಸ ನಡೀತಾ ಇರ್ತಾರೆ ಅಂದ್ರೆ ಕುಯ್ಯೋರು ಕುಯ್ಯೋನ ಏನ್ರಿ ಫಸ್ಟ್ ಗೆಲ್ಲ ಬಂದ್ಬಿಡ್ತಾರೆ ಕುಯ್ತಾ ಇರ್ತಾರೆ ಆ ಕುಯ್ತಾ ಇರ್ಬೇಕ್ರೆ ಅವ್ರ ಪಕ್ಕದಲ್ಲಿ ಇನ್ನೊಬ್ರು ಏನ್ ಮಾಡ್ತಾರೆ ಫಾಸ್ಟ್ ಹಂಗೆ ಹೋಗ್ತಾ ಇರ್ತಾರೆ ಯಾರಪ್ಪ ಅಂತಂದ್ರೆ ಏನ್ರಿ ಉಳುವವನು ಇದು ಕುಯ್ಯೋದು ಯಾರಂದ್ರೆ ಸುಗ್ಗಿ ಕೆಲಸ ಹಾರ್ವೆಸ್ಟ್ ಕೆಲಸ ನಾವ್ ಏನ್ ಮಾಡ್ತಿದ್ರಿ ಸತ್ಯ ಹೇಳಿ ಹಾರ್ವೆಸ್ಟ್ ಮಾಡ್ತಾ ಇದ್ರಿ ಕುಯ್ತಾ ಇದ್ರಿ ಅಂದ್ರೆ ಎಲ್ಲಾ ಸುಳ್ಳು ಸಭೆಗಳಿಂದ ದೇವ್ರ ಮಕ್ಕಳ ಏನ್ ಮಾಡ್ತಾ ಇದ್ರಿ ಕುಯ್ತಾ ಇದ್ರಿ ಎಲ್ಲಿಗೆ ಸೇರಿಸ್ತಾ ಇದ್ರಿ ಎಲ್ಲಿಗೆ ಸೇರಿಸ್ತಾ ಇದ್ರಿ ಅಂತಂದ್ರೆ ಏನ್ರಿ ದೇವ್ರ ರಾಜ್ಯದಲ್ಲಿ ಏನ್ ಮಾಡ್ತಾ ಇರೋದ ಅವ್ರು ಸೇರಿಸ್ತಾ ಇದ್ರಿ ಅದ್ರ ಆದ್ರೆ ಅದಾಗ್ತಾ ಇರ್ಬೇಕಾರೆ ಉಳುವವನು ಅದ್ರ ಏನ್ ಮಾಡ್ತಾನೆ ಪಕ್ಕಲೇ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಎಲ್ಲಾರು ಮನಸ್ಸುಗಳನ್ನ ಹಗುರ ಮಾಡಕ್ಕೆ ಏನ್ರಿ ಆ ಮನುಷ್ಯ ಹೊತ್ಕೊಂಡಂಗೆ ಏನ್ ಮಾಡ್ತಾರಂತ ಅವ್ರು ಹೋಗ್ತಾರಂತವ್ರೆ ಇವ್ರು ಆ ಟೈಮ್ ಇದ್ರಿ ಹಾರ್ವೆಸ್ಟ್ ನಡೀತಾರೆ ಟೈಮ್ ಅಲ್ಲೇ ಪಕ್ಕದಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಇನ್ನೊಂದು ಕೆಲಸ ನಡೀತಾರೆ ಏನಪ್ಪ ಅದು ಗ್ರೇಟ್ ಟೈಮ್ ಆಫ್ ಟ್ರಬಲ್ ಸೈಮಲ್ಟೇನಿಯಸ್ ನಡೀತಾ ಇದೆ ಅದರ ನೋಡಿದ್ದೀನಿ ನೆಕ್ಸ್ಟ್ ಪ್ರಾಫಸಿ 15 ಪ್ರಾಫಸಿ ಅದರ ಒಬಾದ್ಯ ಫಸ್ಟ್ ಚಾಪ್ಟರ್ 21 ವರ್ಸ್ ಒಬಾಸಿ ಒಬಾದ್ಯ ಒಂದೇ ಅಧ್ಯಾಯ ಇರೋದ್ರಲ್ಲಿ 21ನೇ ವಚನ ಒಬಾದ್ಯ ವರ್ಸ್ 21 ರಕ್ಷಕರು ಚಿಯೋನ್ ಪರ್ವತದಲ್ಲಿ ಎದ್ದು ಏಸಾವಿನ ಪರ್ವತವನ್ನು ಆಳುವರು ಆಗ ರಾಜ್ಯವು ಯಹೋವನದಾಗಿರುವುದು ಆಗ ರಾಜ್ಯವು ಯಾರದಾಗಿರ್ತಾರಂತೆ ಯಹೋವನದು ಅಂದ್ರೆ ಯಾರಂತೆ ಸಿಯೋನ್ ಪರ್ವತದಲ್ಲಿ ಯಾರಂತೆ ರಕ್ಷಕರು ಏಳುವರು ಮೌಂಟ್ ಜಯನ್ ಕ್ರಿಸ್ತನ ಎರಡೇವರಕ್ಕೆ ರಕ್ಷಕರು ಯೇಸು ಕ್ರಿಸ್ತನ ಜೊತೆಗೆ ಸಭೆ ಏನಂತಾರೆ ಲೋಕಕ್ಕೆ ರಕ್ಷಣೆ ಕೊಡಕ್ಕೆ ಏನಾಗೋದು ಅವ್ರ ಬಗ್ಗೆ ಏಳುವರು ಅವ್ರೆಲ್ಲಂತ ಆಳ್ವಿಕೆ ಮಾಡೋದು ಯೇಸಾವಿನ ಪರ್ವತದಲ್ಲಿ ಇದರಲ್ಲಿ ಯಾರು ಅಂತ ಬರುವಂತ ಐ ಕ್ಲಾಸಸ್ ಅಲ್ಲಿ ನೋಡೋಣ ಅದರ ಅವಾಗ ರಾಜ್ಯ ಯಾರ್ದಂತೆ ಯಹೋವನದೇ ಯೇಸಾವು ಯಾರು ನೋಡ್ಬೇಕ್ರಿ ಮಾಡ್ಬಿಟ್ರು ತನ್ನ ಚೊಚ್ಚಲ್ತನದ ಆಶೀರ್ವಾದಕ್ಕಾಗಿ ಅದ ಮಾರ್ಬಿಟ್ರು ಏನಕ್ಕಾಗಿ ಸ್ವಲ್ಪ ಒಂದು ಕೂಡಕ್ಕಾಗೆ ಅದರ ಇವತ್ತೆಲ್ಲ ಕ್ರೈಸ್ತ ರಾಜ್ಯಗಳು ಅಮೆರಿಕ ಯುರೋಪ್ ಎಲ್ಲ ಏನ್ ಮಾಡ್ಬಿಟ್ಟಾರೆ ಎಲ್ಲಾ ಕ್ರಿಶ್ಚಿಯನ್ಸ್ ಅಂತ ಹೇಳ್ಕೊಂತಾರೆ ಅಷ್ಟೇ ನಾನ್ ಪವಸ್ತ ಎಲ್ಲ ಏನ್ ತಿಳ್ಕೊಂತಾರೆ ಓ ನಾವು ಇಸಾಕಿನ ಮಕ್ಳು ಯೇಸಾವ್ ಏನ್ ತಿಳ್ಕೊಂಡ ನಾನು ಇಸಾಕಿನ ಮಗನಪ್ಪ ನನಗೇನಾಗ್ಬಿಡ್ತಾನೆ ನನ್ಗೆ ಬರೋದು ಆಶೀರ್ವಾದ ಅಂತ ತಿಳ್ಕೊಂಡ ಯಾಕಪ್ಪ ಏನ್ ಮಾಡ್ದು ದೋಚ್ಕೊಂಡು ಹೋಗ್ಬಿಟ್ಟ ರೈತರು ನೋಡ್ಬೇಕ್ರೆ ಎಲ್ಲಾ ಕ್ರೈಸ್ತವರು ರಾಜ್ಯಗಳು ಹೆಂಗ್ ಬಿಟ್ರೆ ನಾವು ಕ್ರಿಶ್ಚಿಯನ್ಸ್ ನಮಗ್ ಬಿಟ್ರೆ ಬೇರೆ ದೇವ್ರಿಗೆ ಏನ್ ಆಪ್ಷನ್ಸ್ ಎಲ್ಲ ನಾವು ಬದಲು ಉಳಿಯೋಗ್ತಾರೆ ಅದ್ರ ಏನಾಯ್ತದೆ ಏನಾಯ್ತದೆ ಏನಾಗೋದಿಕ್ಕೆ ಇಲ್ಲ ಸಾಧ್ಯನೇ ಇಲ್ಲ ಅಲ್ಲ ರಾಜ್ಯ ನೋಡ್ಬೇಕ್ರೆ ಏನಾಗ್ತಾರೆ ಅಂತಂದ್ರೆ ಅವ್ರದ್ದ ಹೆಂಗ್ ಹೋಗ್ತಾರೆ ಅವ್ರಲ್ಲ ದೇವರಾಜ್ಯಕ್ಕೆ ಬರಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಏನಂತಂದ್ಬಿಟ್ರು ಆ ದಿನದಲ್ಲಿ ಏನಪ್ಪ ಅಂತಂದ್ರು ಯೇಸು ಕ್ರಿಸ್ತನ ಮಾಡ್ತಾರಲ್ಲಿ ರಾಜ್ಯವನ್ನು ಅವರು ಸ್ಥಾಪನೆ ಮಾಡ್ತಾರೆ ಒಂದು ಸೈನ್ ಅದರ ನೆಕ್ಸ್ಟ್ ಪ್ರಾಫಸಿ 16 ಪ್ರಾಫಸಿ ಅದರ ಬುಕ್ ಆಫ್ ಜೋನ ಅದರ ಜೋನ 4 ಅಧ್ಯಾಯ 10ನೇ ವಚನ 11ನೇ ವಚನ
ಅದಕ್ಕೆ ಯಹೋವನ್ನು ನೀನು ಆ ಸೋರೆಡ್ ಗಿಡಕ್ಕಾಗಿ ಕಷ್ಟಪಡಲಿಲ್ಲ, ಬೆಳೆಸಲಿಲ್ಲ, ಅದು ಒಂದು ರಾತ್ರಿಯಲ್ಲಿ ಹುಟ್ಟಿ ಒಂದು ರಾತ್ರಿಯಲ್ಲಿ ನಾಶವಾಯಿತು. ಇಂತ ಗಿಡಕ್ಕಾಗಿ ನೀನು ಕನಿಕರ ಪಟ್ಟಿರುವವರಲ್ಲಿ ಎಡಗೈ ಬಲಗೈ ತಿಳಿಯದ 120,000 ನರ ಪ್ರಾಣಿಗಳು ಬಹು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವಾದ ನೀನೇವಿಗಾಗಿ ನಾನು ಕನ್ನಿಕರ ಪಡಬಾರದು ಅಂದನು. ಅದ್ ನೋಡ್ಬೇಕಾರೆ ಏನ್ರಿ ಇಲ್ಲಿ ಅವ್ರ ಹೇಳ್ತಾರೆ, ಏನೋ ಇವ್ರ ನಂಗೆ ಹೇಳ್ತಾರೆ, ಏನಪ್ಪ ನೀನು ಏನ್ರಿ ನೀನು ಒಂದ್ ಸೋರೆಕಾಯಿ ಗಿಡಕ್ಕೋಸ್ಕರ ಬೀಜ ಮಾಡ್ಕೊತೀಯಾ, ಅದಾಗ ಅದೇ ಬೆಳಿತ ಅದಾಗ ಅದೇ ಏನಂತ ಒಣಗೋಗ್ಬಿಟ್ಟು ಈ ಇದ್ರ ಬಗ್ಗೆನೇ ಚಿಂತೆ ಮಾಡ್ಬೇಕಾರೆ ನಿನ್ನೇ ಪಡ್ತೀನಿ ಎಡಗೈಗೆ ಬಲಗೈಗೆ ವ್ಯತ್ಯಾಸ ಗೊತ್ತಿಲ್ದಿರಂತ ಎಷ್ಟು ಜನವರಂತೆ 120,000 ಜನ. ಅದು ಮಾತ್ರ ದನ ಕುರಿಗಳ ಬಗ್ಗೆ ಏನ್ ಮಾಡ್ತಾರೆ ದೇವರು ಅಲ್ಲಿ ಹೇಳ್ತಾರೆ, ಹಾಗಾದ್ರೆ ದೇವರು ಏನೋ ಯಾರ ಬಗ್ಗೆ ಕನ್ಸರ್ ಇಟ್ಟವ್ರೆ ದನ ಕುರಿಗಳು ಪ್ರಾಣಿಗಳು ಮುಗ್ಧವಾದ ಪ್ರಾಣಿಗಳ ಬಗ್ಗೆ ಎಲ್ಲಾ ಮನುಷ್ಯರ ಬಗ್ಗೆ ಏನ್ ಮಾಡವ್ರೆ ಕನಿಕರ ಇಟ್ಟವ್ರೆ, ಯಾರೋ ಅನ್ಯ ಜನಗಳ ಮೇಲೆ ಕನಿಕರ ಇಟ್ಟವ್ರೆ ಅಂದ್ರೆ ಅವ್ರ ಬಗ್ಗೆ ನಾನು ವ್ಯವಸ್ಥೆ ಮಾಡಬಾರ್ದು ಅಂತ ಹೇಳ್ತಾರೆ. ಹಂಗಿಡ್ಬೇಕಾರೆ ಏನ್ ಮೀನಿಂಗ್ ಅಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲರಿಗೆ ಮಾಡ್ತಾರೆ ಒಂದು ಕೃಪೆನ ಕೊಡ್ತಾರೆ. ದೇವ್ರ ಹೆಂಗೆ ನಿನವೇ ಪಟ್ಟಣ ಕೊಟ್ರು ಅದೇ ತರ ಏನ್ ಮಾಡ್ತಾರೆ ಎಲ್ಲರಿಗೂ ಕೃಪೆ ಕೊಡ್ತಾರೆ. ಅಂದ್ರೆ ಈ ಒಂದು ಆಗಿರಂತ ಒಂದು ಕ್ರೈಸಿಸ್ ಅಲ್ಲಿ ಎಲ್ಲಾ ಜನಗಳು ಯಾರ್ದ ಮೊಡೆ ಹೋಗ್ತಾರೆ ಇವಾಗ ದೇವ್ರನ್ನ ಮರೆಯ ರೀತಿ ದೇವ್ರ ಮಾಡ್ತಾರೆ, ಮನಸ್ಸಿನ ಸಿದ್ಧತೆ ಮಾಡ್ತಾ ಇದಾರೆ. ಅದೇ ನೋಡ್ಬೇಕ್ರೆ ಕ್ರಿಸ್ತನ ರಾಜ್ಯದಲ್ಲಿ ನಿರ್ವಹಿತ ಇನ್ನೊಂದು ಮುಖ್ಯವಾದ ಪ್ರೊಫೆಸಿ 16 ಪ್ರೊಫೆಸಿ ಜೋನ ಅವರ 17 ಪ್ರೊಫೆಸಿ ಓದನ. ಮೀಕಾ 4:1-3 ಮೀಕಾ 4:1-3 ವಚನ. ಅಂತ್ಯಕಾಲದಲ್ಲಿ ಯಹೋವನ ಮಂದಿರದ ಬೆಟ್ಟವು ಎಲ್ಲಾ ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಜನಾಂಗಗಳು ಅದರ ಕಡೆಗೆ ಪ್ರವಾಹಗಳಂತೆ ಬರುವವು. ಸ್ಥಾಪನೆ ಎಲ್ಲಾ ಬೆಟ್ಟ ಗುಡ್ಡಗಳಿಗಿಂತ ಎಲ್ಲಾ ರಾಜ್ಯಗಳಿಗಿಂತ ಉನ್ನತವಾಗಿ ಸ್ಥಾಪನೆ ಆಗ್ತದೆ. ಅವಾಗ ಸ್ಥಾಪನೆ ಆಗ್ಬೇಕಾದ್ರೆ ಏನ್ರಿ ಎಲ್ಲಾ ರಾಜ್ಯದಂತ ಜನಗಳು ಹೆಂಗ್ ಬರ್ತಂತೆ ಪ್ರವಾಹದಂತ ಬರ್ತಾರಂತೆ. ವ್ಯವಸ್ಥೆ ಮಾಡಿ ಇವಾಗ COVID-19 ಕೊರೋನಾ ಇದ್ಗೆ ಏನ್ರಿ ಇಂಡಿಯಾ ಔಷಧಿ ಕಂಡಿಡ್ಬಿಟ್ರೆ ಏನ್ ಮಾಡ್ತಾರೆ ಎಲ್ಲಾ ರಾಜ್ಯದವರು ಓಡೋಡ್ಬಿಡ್ತಾರೆ, ಅಯ್ಯೋ ಅಯ್ಯೋ ಸರ್ ಸರ್ ನಮ್ ಕೊಡಿ ಅಂತ ಹೆಂಗ್ಬರ್ತಾರೆ ಒಬ್ರು ಮೇಲೆ ಒಬ್ರು ಒಬ್ರು ಮೇಲೆ ಏನ್ ಮಾಡ್ತಾರೆ. ಇದೇ ತರ ಕ್ರಿಸ್ತನ ರಾಜ್ಯದಲ್ಲಿ ಕ್ರಿಸ್ತನ್ ಎಲ್ಲಾರು ಏನ್ ಮಾಡ್ತಾರೆ ಹೆಂಗ್ ಹೊಡ್ಕೋತಾರೆ ಪ್ರವಾಹದಂತೆ ಯೋಚನೆ ಮಾಡಿ ಅಂತೀನಿ ಎಲ್ಲರ ಕ್ರಿಸ್ತನ ಏನ್ ಮಾಡಿದ್ರು ಎಲ್ಲಾರ್ಗು ಎಲ್ಲಾ ಕಾಲಿಗಳು ವಾಸಿ ಮಾಡಿದ್ರು. ಏನಿತ್ತು ಎಲ್ಲಾ ಪದಗಳು ಏನ್ ಮಾಡಿದ್ರು ಯೇಸು ಕ್ರಿಸ್ತ ಆ ಕಲ್ಲಲ್ಲಿ ಗುಣಪಡಿಸಿದ್ರು. ಇದೇ ತರ ಎರಡನೇ ಬಳಿಕೆ ಬಂದ್ರೆ ತನ್ನ ರೆಕ್ಕೆಲ್ಲಿ ಬರ್ತಾರಂತೆ ಸ್ವಸ್ಥತೆ ಎಂಬಂತ ಕಿರಣ ಉಳ್ಳವರಾಗಿ ಬರ್ತಾರೆ ಅಂತ ಹೇಳ್ಬೇಕ್ರೆ ಅವೆಲ್ಲಾ ಜನಗಳು ಕ್ರಿಸ್ತನ್ ಕಡೆ ಹೋಗ್ತಾರೆ ಹೋಗ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರಂತೆ ಮುಂದಕ್ಕೆ ಹೊರಟು ಬಂದ ಬಹು ದೇಶಗಳವರು ಬನ್ನಿರಿ ಯಹೋವನ ಪರ್ವತಕ್ಕೆ ಯಾಕೋಬರ ದೇವರ ಮಂದಿರಕ್ಕೆ ಹೋಗೋಣ, ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವವನು, ನಾವು ಆತನ ದಾರಿಗಳಲ್ಲಿ ನಡೆಯುವು ಎಂದು ಹೇಳುವವರು. ಯಾಕೆಂದರೆ ಚಿಯೋನಿನಿಂದ ಧರ್ಮೋಪದೇಶವು ಯೆರೂಸಲೇಮಿನಿಂದ ಯಹೋವನ ವಾಕ್ಯವು ಹೊರಡುವು. ಆತನು ಬಹು ರಾಷ್ಟ್ರದವರ ವ್ಯಾಜ್ಯಗಳನ್ನು ವಿಚಾರಿಸುವವನು, ಪ್ರಬಲ ರಾಜ್ಯ ಜನಾಂಗಗಳಿಗೆ ನ್ಯಾಯ ತೀರಿಸುವವನು. ಅವರು ತಮ್ಮ ಕತ್ತಿಗಳನ್ನು ಕುಲುಮೆಗೆ ಹಾಕಿ ಗುಳ್ಳಗಳನ್ನಾಗಿಯೂ ಬರ್ಜಿಗಳನ್ನು ಕುಡುಗೋಲುಗಳನ್ನಾಗಿಯೂ ಮಾಡುವವರು. ಜನಾಂಗವು ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿ ಎತ್ತಿನದ್ದು ಕತ್ತಿಯನ್ನು ಎತ್ತರು ಅಲ್ಲರ ಏನ್ರೆ ಕುಡುಗೋಳನಾಗೆ ಮಾಡ್ತಂತೆ ಅಲ್ಲರ ಏನ್ರಿ ಇವಾಗ ಏನ್ ಮಾಡ್ತಾರೆ ಈಟಿ ಇವೆಲ್ಲ ಮಾಡ್ಕೊಂತಾರಲ್ಲ ಕ್ರಿಸ್ತನ್ ರಾಜ್ಯ ಹೆಂಗಿರ್ತಂತೆ ಎಲ್ಲ ಉಲ್ಟಾ ಆರ್ಮ್ಸ್ ಆಮ್ಯುನಿಷನ್ಸ್ ಏನ್ ಮಾಡ್ತಾರೆ ಇದನ್ನ ಓ ನಾವು ಇಷ್ಟು ಯುದ್ಧಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳಕ್ ಇಷ್ಟ ಕಳಿಸ್ತಾನ ಅಂತ ಬಜೆಟ್ ರಿಸರ್ವ್ ಮಾಡ್ತಾ ಇದ್ರು. ಇವಾಗ ಬಜೆಟ್ ಅಲ್ಲಿ ದುಡ್ಡೇ ಇಲ್ಲ ಅದಕ್ಕೇನು ಹೋಗ್ಬಿಟ್ಟಾರೆ ಇವ್ರು ಬಿಟ್ಟರಪ್ಪ ಇವ್ರು ಊಟ ತಿಂದ್ಬಿಟ್ರೆ ಸಾಕು ಮನ್ಸಿಗೆ ಬೇಕಾದ್ರೆ ಸಾಕು ಅಂತ ಅಂದ್ಬಿಟ್ಟು ಡಿಸಿಷನ್ ತಗೊಂಡ್ಬಿಟ್ಟಾರೆ. ಅದರ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಇದೇ ಆಗೋದು ಗ್ರಾಡಿ ಪ್ರೊಸೆಸ್ ಏನಾಯ್ತು ಸ್ಲೈಟ್ ಆಗಿ ಶುರು ಆಗ್ಬಿಟ್ಟಿದೆ. ಹಿಂಗ್ ಬರ್ತಾ 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 ದಿನಗಳಲ್ಲಿ ಜನಗಳ ಹತ್ರ ರಾಜ್ಯಗಳ ಹತ್ರ ದುಡ್ಡಿರಲ್ಲ ಎಲ್ಲಿ ಕೊಡಕ್ಕೆ ಮಿಲಿಟರಿ ಹಾಕಕ್ಕೆ. ಅದಕ್ಕೆ ಏನ್ ಮಾಡ್ತಾರೆ ನೆಕ್ಸ್ಟ್ ಮನುಷ್ಯನ ಆಪ್ಷನ್ ನಾವು ನಮ್ಗೆಷ್ಟು ಹೊಟ್ಟೆಪಾಡಿದ್ರೆ ಸಾಕು ಅಂತ ಮನುಷ್ಯ ಆ ಕಂಡೀಷನ್ ಬರ್ತಾವ್ರೆ. ಆ ಕಂಡೀಷನ್ ತರ್ತಾವ್ರೆ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಏನ್ ಮಾಡ್ತಾರೆ ಯುದ್ಧಾಭ್ಯಾಸಗಳೇ ಇರೋದಿಲ್ಲ. ಏನ್ ಮಾಡ್ತಾರಲ್ಲ ಇನ್ನ ಮುಂದೆ ಜನಾಂಗದಲ್ಲಿ ಯುದ್ಧನೇ ಕಲಿಯೋದಿಲ್ಲ, ಯುದ್ಧದ ಅವಶ್ಯಕತೆನೇ ಇರಲ್ಲ. ಒಬ್ರಿಗೊಬ್ರು ದ್ವೇಷ ಹಾಗೆ ತರ ಇದ್ರೆ ತರ ಇರೋ ಬೇಕು. ಕ್ರಿಶ್ಚಿಯನ್ ರಾಜ್ಯ ಏನ್ ಮಾಡ್ತಾರೆ ಫಸ್ಟ್ ಯೇಸು ಕ್ರಿಸ್ತನೆಲ್ಲ ಟೋಟಲ್ ಆಗಿ ಮಾಡ್ತಾರೆ ತೆಗೆದಾಕ್ತಾರೆ. ಅದರ ಅದು ನೋಡಿ 17 ಪ್ರೊಫೆಸಿ ಅದರ 18 ಪ್ರವಾದನೆ ಓದನ ಇವಾಗ ಅದರ 18 ಪ್ರವಾದನೆ ನಾಹುಮ್
ಫಸ್ಟ್ ಚಾಪ್ಟರ್ 15th ವರ್ಸ್ ನಾಹುಮ್ ಒಂದನೇ ಅಧ್ಯಾಯ 15ನೇ ವಚನ. ಆಹಾ, ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ದೂತನ ಪಾದಗಳು ಪರ್ವತಗಳ ಮೇಲೆ ತ್ವರೆ ಪಡುತ್ತವೆ. ಯಹೋದವೇ, ನಿನ್ನ ಹಬ್ಬಗಳನ್ನು ಆಚರಿಸಿಕೋ, ನಿನ್ನ ಅರಕೆಗಳನ್ನು ಸಲ್ಲಿಸು. ಆ ದುಷ್ಟನು ಇನ್ನು ಮುಂದೆ ನಿನ್ನನ್ನು ಹಾದು ಹೋಗನು, ತೀರಾ ನಾಶವಾಗಿದ್ದಾನೆ. ಅಲ್ರ ಹೇಳ್ತಾರೆ, ಬೆಟ್ಟದ ಮೇಲೆ ಸುವಾರ್ತೆ ಸಾರುವಂತ ಒಂದು ಪಾದಗಳು ಎಷ್ಟೋ ಅಲ್ರ ಹೇಳಿದ್ರೆ ರಮ್ಯವಾದದ್ದು ಅಂತ ಹೇಳ್ತಾರೆ. ಅಂದ್ರೆ ಪಾದಗಳು ಹೆಂಗಿದೆ ಅಂತ, ಬೆಟ್ಟ ಗುಡ್ಡಗಳು ಅಂದ್ರೆ ರಾಜ್ಯಗಳಲ್ಲಿ ಸುವಾರ್ತೆ ಸಾರುವಂತ ಪಾದಗಳು ಅಂದ್ರೆ ಯೇಸುಕ್ರಿಸ್ತನ ದೇಹಕ್ಕೆ ನಾವೇನಾಗಿದೆ ಇವಾಗ ಪಾದ ಭಾಗವಾಗಿದ್ದೀರಿ, ಅಂತ್ಯದಲ್ಲಿದ್ದೀರಿ. ಈ ಪಾದಗಳು ಕ್ರಿಸ್ತ ರಾಜ್ಯದಲ್ಲಿ ಸುವಾರ್ತೆ ಸಾರೋದು ಹೆಂಗಿದ್ರಂತೆ, ಎಷ್ಟೋ ಎಷ್ಟೋ ರಮ್ಯವುಳ್ಳದು ಅಂದ್ರೆ ಅದೇ ನೋಡ್ಬೇಕ್ರೆ ಏನ್ ಸಾಕ್ತಾರೆ ಏನ್ರೆ, ದೈ ಗಾಡ್ ರೀನತ್, ಕ್ರಿಸ್ತನು ತನ್ನ ರಾಜ್ಯ ಭಾರವನ್ನು ಏನ್ ಮಾಡಿದ್ರೆ ಆಳ್ವಿಕೆ ಮಾಡ್ತಾ ಇದಾರೆ, ನಡೆಸ್ತಾ ಇದಾರೆ ಆಲ್ರೆಡಿ. ಇವತ್ತ ಇವತ್ತ ದಿನದಲ್ಲಿ ಎಲ್ಲಿದ್ರಿ, ಇವತ್ತು ಆ ದಿನದಲ್ಲಿ ಇದ್ರಿ. ಪರ್ವತದ ಮೇಲೆ ಏನ್ರೆ ಆಲ್ರೆಡಿ ರಾಜ್ಯಾಡಳಿತ ಶುರು ಆಗೋಯ್ತು. ಅದ್ರ ಅದೇ ನೋಡ್ಬೇಕ್ರೆ ಏನ್ರೆ 18 prophecy 19 prophecy ಹೊಂದಿದ್ದೀನಿ. ಹಬಕ್ಕೂ 2:14 ಹಬಕ್ಕೂ 2:14 ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯಹೋವನ ಮಹಿಮೆಯ ಜ್ಞಾನವು ತುಂಬಿಕೊಂಡಿರುವುದು. ಏನ್ರಿ ಸಮುದ್ರದ ನೀರು ಹೇಗೆಯೋ ಅಂದ್ರೆ ಯಹೋವನ ಜ್ಞಾನ ಏನಾಗಿರ್ತದೆ, ಭೂಲೋಕ ಎಲ್ಲ ಕಡೆ ತುಂಬಿಕೊಂಡಿರ್ತದೆ. ಸಮುದ್ರದಲ್ಲಿ ಒಂದೇ ಒಂದ್ ಜಾಗ ನೀರಿಲ್ದಿರ ಜ್ಞಾನ ಇದೆಯೇನಪ್ಪ, ತುಂಬಾ ಆಳವಾಗಿರೋ ಸಮುದ್ರದಲ್ಲಿ ಹೋಗ್ಬಿಟ್ಟು ಡೀಪ್ ಡೆಪ್ತ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೆಲ ಜಾಗದಲ್ಲಿ ಅಯ್ಯೋ ಇಲ್ಲಿ ನೀರೇ ಇಲ್ಲ ಸರಿ ಅಂತ ಅಂದ್ಬಿಟ್ಟು ಒಂದ್ ಅಡಿ ತೋಡ್ಬಿಟ್ಟು ನೋಡೋಣ ಅಂತ ನೋಡಿದ್ರೆ ನಮ್ಗೆ ನೀರ್ ಸಿಕ್ತಾರ ಇಲ್ಲ, ನೀರ್ ಸಿಕ್ಕೇ ಸಿಗ್ತಾರೆ. ನೀರಿಲ್ಲ ಜಾಗನೇ ಇಲ್ಲ ಸಮುದ್ರ ಇಲ್ಲ. ಈ ತರ ಕ್ರಿಸ್ತನ್ ರಾಜ್ಯದಲ್ಲಿ ಸತ್ಯ ಇಲ್ಲಿರಂತ ಜಾಗನೇ ಇರಲ್ಲ. ಎಲ್ಲಾ ಜಾಗದಲ್ಲಿ ಏನ್ ತುಂಬಿಡ್ತಾರೆ, ದೇವರ ಒಂದು ಜ್ಞಾನ ಏನಾಗಿರ್ತದೆ ತುಂಬಿಡ್ತಾರೆ. ಹೆಂಗಿದೆ ಲೋಕ ಎಲ್ಲ ಏನ್ ತುಂಬಿಡಿದೆ, ಕೊರೋನಾ ತುಂಬಿಕೊಂಡ್ಬಿಟ್ಟಿದೆ. ಅದರ ಯಾವ ಮಕ್ಳಿಗೂ ಒಂದ್ ಜಮಾನದಲ್ಲಿ ಏನ್ರಿ ಕೊರೋನಾ ಏನು ಗೊತ್ತಿರಲ್ಲ. ಅದರ ಇವಾಗ ಏನಾಗ್ಬಿಡ್ತು ವೈರಸ್ ಅನ್ನೇ ಗೊತ್ತಿರಲ್ಲ. ಇವಾಗ ಏನಾಗ್ಬಿಡ್ತು ವೈರಸ್ ಅಂದ್ರೆ ಎಲ್ಲರಿಗೂ ಡೆಫಿನೇಷನ್ ಗೊತ್ತಾಗ್ಬಿಟ್ಟಿದೆ. ಕ್ವಾರಂಟೈನ್ ಅಂದ್ರೆ ಗೊತ್ತಿಲ್ಲ ಪಾಪ ಮಕ್ಳುಗಳಿಗೆ, ಏನಪ್ಪ ಕ್ವಾರಂಟೈನ್ ಅಂದ್ರೆ ಯೋಚನೆ ಮಾಡೋರು. ಅದರ ಓಕೆ, ಸೊ ಅದ್ಗೆ ಒಂದ್ ಕಾಲದಲ್ಲಿ ಜನಗಳಿಗೆ ಸರಿ ಓಕೆ ಅದ್ಗೆ ನೋಡ್ಬೇಕ್ರೆ ಒಂದು ನಿಮಿಷ ಇವಾಗ ಇವಾಗ ಕೇಳಿಸ್ ನೋಡಿ ಮ್ಯೂಟ್ ಆಗೋದು, ಸಾರಿ ಕೇಳಿಸಿದ್ಯಾ ಓಕೆ. ಅದ್ ನೋಡ್ಬೇಕಾದ್ರೆ ಏನ್ರಿ ಒಂದು ಕಾಲದಲ್ಲಿ ಎಷ್ಟೋ ಜನಗಳಿಗೆ ಏನೋ ಒಂದು ಪದ ಅರ್ಥಗಳು ಗೊತ್ತಾಗ್ತಾ ಇರಲಿಲ್ಲ ಏನಾಗ್ಬಿಡ್ತದೆ ಎಲ್ಲರಿಗೂ. ಯಾಕೆ ಅಂದ್ರೆ ಅಷ್ಟೊಂದು ಪ್ರಬಲವಾಗಿ ಏನಾಯ್ತು ಇವಾಗ ಬರಕೇಶ್ವರ ಆಯ್ತಾರ ಕ್ರಿಸ್ತನ್ ರಾಜ್ಯದಲ್ಲಿ ಸತ್ಯ ಪ್ರಬಲವಾಗಿ ಹರಡ್ಬೇಕಾರೆ ಎಲ್ಲರಿಗೂ ಏನಾಗ್ತಾರೆ ಪ್ರತಿಯೊಬ್ಬರಿಗೂ ದೇವರ ಜ್ಞಾನ ಗೊತ್ತಿರ್ತಾರೆ. ಆಮೇಲೆ ಏನ್ರಿ 20th prophecy ಜೆಫೇನಿಯಾ 3rd chapter 8 and 9 ಜೆಫೇನಿಯಾ 3:8-9 ಅಲ್ಲಿ ಯಹೋವನ್ನು ಇಂತೆನ್ನುತ್ತಾನೆ, ಈಗಿರಲು ನನ್ನನ್ನು ಕಾದುಕೊಂಡಿರ್ರಿ, ನಾನು ಬೇಟೆ ಹಿಡಿಯಲಕ್ಕೆ ಏಳುವ ದಿನವನ್ನು ಎದುರುಗೊಂಡೋಡಿರಿ, ಜನಾಂಗ ರಾಜ್ಯಗಳ ಮೇಲೆ ನನ್ನ ರೌದ್ರವನ್ನು ಹೌದು ನನ್ನ ಉಗ್ರ ಕೋಪವನ್ನೆಲ್ಲಾ ಕೊಯ್ದು ಬಿಡುವುದಕ್ಕಾಗಿ ಆ ಜನಾಂಗಗಳನ್ನು ಸೇರಿಸಿ ಆ ರಾಜ್ಯಗಳನ್ನು ಕೂಡಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದೇನೆ. ಲೋಕವೆಲ್ಲ ನನ್ನ ರೋಷಾಗ್ನಿಗೆ ತುತ್ತಾಗುವುದಷ್ಟೇ. ದೇವರ ರೋಷಾಗ್ನಿಗೆ ಈ ಲೋಕವನ್ನ ಏನಾಗ್ತಾರೆ ತುಟ್ಟಾಗ್ತಾರೆ. ಅದಕ್ಕೆ ನೋಡ್ಬೇಕು ಎಲ್ಲಾ ರಾಜ್ಯಗಳೇ ಮಟ್ಟ ಒಟ್ಟಿಗೆ ಸೇರ್ತಾರೆ ಗ್ರೇಟ್ ಆರ್ಮಗೆಡನ್. ಅತಿ ಶೀಘ್ರದಲ್ಲಿ ಮುಂದಕ್ಕೆ ಏನಾಗ್ತಾರೆ ದೊಡ್ಡ ಭಯಂಕರ ಅನಾರಕ್ಕೆ ಆಗ್ತಾರೆ. ಎಲ್ಲಾ ಲೋಕ ರಾಜ್ಯಗಳೇ ಮಟ್ಟ ಒಟ್ಟುಗೂಡಿ ಏನ್ ಮಾಡ್ತಾರೆ ಥರ್ಡ್ ವರ್ಲ್ಡ್ ವಾರ್ಗೆ ಏನ್ ಮಾಡ್ತಾರೆ ಕರೀತಾರೆ. ಅದರ ಆಡಿ ಏನಾಗ್ಬಿಡ್ತೀವಿ ಇವಾಗ ಕೋಲ್ಡ್ ವಾರ್ ಅಂತ ಶುರು ಆಗೋಯ್ತು. ಅದರ ಅಮೆರಿಕಾ ಏನ್ರಿ ಚೈನಾ ಮೇಲೆ ಯುದ್ಧಕ್ಕೆ ಕಾರ್ಬೇಕು ಅಂತ ಕಾಯ್ತಾವ್ರೆ. ಆದ್ರೆ ಏನಿಲ್ಲ ಸಫಿಷಿಯಂಟ್ ಆಗಿ ದುಡ್ಡು ಇಲ್ಲದಿರೋದ್ರೆ ಏನ್ ಮಾಡಿದ್ರೆ ಮನಸ್ಸಲ್ಲೇ ದ್ವೇಷನ ಕಾರ್ಕೊಂಡು ಕೋಲ್ಡ್ ವಾರ್ ಅಂತ ಹೇಳ್ತಾರೆ ಶೀತಲ ಯುದ್ಧ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅಂದ್ರೆ ಅದೇ ನೋಡ್ತೀವಿ ಆಡ ಏನ್ ಮಾಡ್ತೀವಿ ಇವಾಗ ಶುರು ಮಾಡ್ಕೊಂಡ್ಬಿಟ್ಟಾರೆ. ಅಂದ್ರೆ ಅದಕ್ಕೆ ನೋಡ್ಬೇಕಾರೆ ದೇವ್ರೇನ್ ಮಾಡ್ತಾರೆ ದೇವರೇ ಸೇರಿಸ್ ಅಂತ ಹೇಳ್ತಾರೆ. ಏನಕ್ಕೆ ಎಲ್ಲಾ ದೇವರ ಉಗ್ರ ಕೋಪವನ್ನು ಹಾಕಿ ಜನ್ಗಳು ನೆಕ್ಸ್ಟ್ ಇದಾಗಿದ ನಂತರ ಕರ್ತನನ್ನು ಹುಡುಕದಿಕ್ಕೇನಾಗ್ಲಿ ಅವ್ರಿಗೆ ಸಹಾಯ ಆಗ್ಲಿ ಅಂತ ನೋಡಿದ್ದೀನಿ. ನೆಕ್ಸ್ಟ್ ವಚನ 9th ಹೇಳ್ತಾ ಉಂಟು ಆಗ ಎಲ್ಲರೂ ಒಂದೇ ಮನಸ್ಸಿನಿಂದ ಯಹೋವನನ್ನು ಸೇವಿಸಿ ಆತನ ಹೆಸರನ್ನೆತ್ತಿ ಪ್ರಾರ್ಥಿಸುವಂತೆ ಜನಾಂಗಗಳವರ ತುಟಿಗಳನ್ನು ಮಾರ್ಪಡಿಸಿ ಶುದ್ಧಿ ಮಾಡುವೆನು. ನೋಡ್ರ ಜನಗಳನ್ನ ಏನ್ ಶುದ್ಧ ಪಡ್ತಂತೆ ಮಾತು ಮಾತಾಡ್ದ ಏನ್ ಮಾಡ್ತಾರೆ ಅವನ ಮೇಲೆ ಇವ್ನು ಇವ್ನ ಜಗಳ ಆಡೋದು
ಅದರ ಅವನೇನ್ ಮಾಡೋದು ನಾನು ಹಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಇದೆ ಅದರ ಎಲ್ಲಾರು ಬಂದಿಲ್ಲದೇನೋ ಬರೀ ಬ್ರೇಕಿಂಗ್ ನ್ಯೂಸ್ ಬ್ರೇಕ್ ಬರೀ ಬ್ರೇಕ್ ಇದೆ ಸಮಾಧಾನ ಇಲ್ಲ ಬರೀ ಅಸಮಾಧಾನ ಹೋಯ್ತು ಅದರ ಬರೀ ಸುಳ್ಳು ಬರೀ ಫಾಲ್ಸ್ ಪ್ರಾಮಿಸಸ್ ಗಳು ಆ ತುಟಿ ಇದೆಲ್ಲ ಆ ಟಂಗ್ ಆ ಸ್ಪೀಚ್ ಅಂದ್ರೆ ಈ ಜನಗಳ ಮನೋಭಾವನ ಏನ್ ಮಾಡ್ಬೇಕು ಇವಾಗ ಫಸ್ಟ್ ಕ್ರೈಸ್ಟ್ ಅಂತಂದ್ರು ಹೃದಯ ತುಂಬಿ ಭಯ ಏನಾಗ್ತದೆ ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಹೃದಯ ಏನ್ ಮಾಡ್ಬೇಕು ಇವಾಗ ಚೇಂಜ್ ಅದರ ಅದ್ಗಡ್ಬೇಕು ಕ್ರಿಶ್ಚನ್ ರಾಜ್ಯದಲ್ಲಿ ಏನ್ ಮಾಡ್ತಾರೆ ಮನ್ಸಲ್ಲಿ ಏನ್ ಮಾಡ್ತಾರೆ ಇವಾಗ ದೇವ್ರು ಟೋಟಲ್ ಆಗಿ ಚೇಂಜ್ ಮಾಡ್ತಾರೆ ಅವಾಗ ಒಂದೇ ಮನ್ಸಿಂದ ಯಾರು ಹುಡುಕ್ತಾರಂತೆ ದೇವ್ರನ್ನ ಹುಡುಕ್ತಾರಂತೆ ಅಂದ್ರ ಯಾವಾಗ ಇದೆಲ್ಲ ಕಷ್ಟ ಸಂಕಟಗಳಲ್ಲಿ ಒಂದ್ ದಾರಿ ತಪ್ಪಿಸ್ಕಿಲ್ವೋ ದೇವ್ರೇ ನಮ್ ನೀನೇ ಕಾಪಾಡೋ ಅದರ ನಿಮ್ಗೆ ಯೋಗ್ರೆ ಬಾಳ್ಕೆ ಅಂತ ಹೇಳ್ಬೇಕಾದ್ರೆ ಖಂಡಿತ ಏನ್ ಮಾಡ್ತಾರೆ ಕೃಪೆನ ಕೊಟ್ಟೆ ಕೊಡ್ತಾರೆ ಅದರ ಅದ್ ನೋಡ್ಬೇಕು ಇದು ದೇವರಾಜ್ಯ ಆಗಂತ ಒಂದು ಪ್ರಾಫಸಿ ಇನ್ನೊಂದು ವಚನ ಹೌದ ಅಂತೀನಿ 21st ಪ್ರಾಫಸಿ ಹಗಾಯಿ ಸೆಕೆಂಡ್ ಚಾಪ್ಟರ್ ವರ್ಸ್ 6 and 7 ಹಗಾಯಿ ಎರಡನೇ ಅಧ್ಯಾಯ ಆರನೇ ವಚನ ಮತ್ತೆ ಏಳನೇ ವಚನ ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ ಸ್ವಲ್ಪ ಕಾಲದ ಮೇಲೆ ನಾನು ಇನ್ನೊಂದೇ ಸಾರಿ ಆಕಾಶವನ್ನು ಭೂಮಿಯನ್ನು ಸಮುದ್ರವನ್ನು ಒಣನೆಲವನ್ನು ಆಧರಿಸಿ ಸಕಲ ಜನಾಂಗಗಳನ್ನು ನಡುಗಿಸುವೆನು ಆಗ ಸಮಸ್ತ ಎಲ್ಲಾರು ಏನ್ ಮಾಡ್ತಾರೆ ನಡುಗಿಸ್ತಾರಂತೆ ಏನ್ ನಡುಗಿಸ್ತಾರೆ ಆಕಾಶ ಭೂಮಿ ಸಮುದ್ರ ಎಲ್ಲ ಒಣನೆಲ ಅದ್ರ ಏನಪ್ಪ ಇವೆಲ್ಲ ಅರ್ಥ ಐತೆ ಭೂಮಿ ಏನ್ರಿ ಸಮಾಜ ಆಕಾಶ ಏನ್ರಿ ಚೇತನ ಮತ್ತೆ ಆಳ್ವಿಕೆ ಆಳ್ವಿಕೆ ಸ್ಥಳಗಳು ಸಮುದ್ರ ಅಂದ್ರೆ ದುಷ್ಟ ಜನಗಳು ಅದರ ಇವಾಗ ಏನಪ್ಪ ರೌಡಿಗಳು ಯಾರೋ ಒಬ್ರ ಓ ಗುರು ಇಲ್ಲ ಅಂತೀನಿ ಏನೇನೋ ಒಬ್ರು ಹೋಗ್ಬಿಟ್ಟು ಟಿಕೆಟ್ ತಗೊಂಡು ಅದರ ಏನವ್ರಿ ರೌಡಿಗಳು ಟಿವಿಯಲ್ಲಿ ನ್ಯೂಸೇ ಇಲ್ಲ ಕೊರೋನಾ ಬಿಟ್ಟರೆ ಬೇರೆ ಏನೂ ನ್ಯೂಸ್ ಇಲ್ಲ ನೋಡಿರ್ತೀನಿ ಯಾಕೆ ಯಾಕೆ ಅಂತಂದ್ರೆ ಈಗ ಉಂಟ ಕ್ರೈಮ್ ಡೈರಿ ಇವೆಲ್ಲ ಏನಾಗೈತೆ ಫುಲ್ ಟೋಟಲ್ ಆಗಿ ಔಟ್ ಯಾಕೆ ಸಮಾಜನ ಸುಧಾರಣೆ ಮಾಡ್ತಾವ್ರ ಇವಾಗ ಇದು ಸ್ಯಾಂಪಲ್ ಇದು ನೋಡಿಸಲ್ಲ ಅದು 2 ತಿಂಗಳು ಒಂದು ಸ್ಯಾಂಪಲ್ ನೋಡ್ಸೋ ಟ್ರೈಲರ್ ಅದರ ಒರಿಜಿನಲ್ ಪಿಕ್ಚರ್ ಬರೋಕೆ ಮುಂಚೆ ಟ್ರೈಲರ್ ನೋಡಿಸಲ್ಲ ಆ ಥರ ಮಾಡೋದೇ ಇವಾಗ ಟ್ರೈಲರ್ನ ಟ್ರೈಲರ್ ನೋಡ್ಸಂತೆ ನನಗೆ ಸ್ವಲ್ಪ ದಿನ ವೇಟ್ ಮಾಡ್ರಿ ಅಲ್ಲಾಡಿಸ್ತೀನಿ ಹೆಂಗೆ ಅಲ್ಲಾಡಿಸಿ ಅಂತಿದ್ರೆ ಯಾವ್ದು ಅಲ್ಲಾಡೋದು ಅದು ಮಾತ್ರ ಇರಬೇಕು ಆ ಥರ ಏನ್ ಮಾಡ್ತೀನಿ ಸರ್ವವನ್ನ ಏನ್ ಮಾಡ್ತೀನಿ ಅಲ್ಲಾಡಿಸ್ಬಿಡ್ತೀನಿ ಅಂತ ಅಂದ್ರೆ ಅದರ ಮುಂದಕ್ಕೆ ಹೋದಿ ನೋಡಿ ಎಷ್ಟು ಅಲ್ಲೇ ಓದಿಸ್ತಾರೆ ಹೋಗಿ ಆಗ ಸಮಸ್ತ ಜನಾಂಗಗಳ ಇಷ್ಟ ವಸ್ತುಗಳು ಬಂದು ಒದಗಲು ಆ ಆಲಯವನ್ನು ವೈಭವದಿಂದ ತುಂಬಿಸುವೆನು ಇದು ಸೇನಾಧೀಶ್ವರ ಯೆಹೋವನ ನುಡಿ ಸೇನಾಧೀಶ್ವರ ಯೆಹೋವನ ನುಡಿ ಅದರ ಇಷ್ಟಾರ್ಥವನ್ನು ಅದರ ಇದು ಅದರ ಇಷ್ಟ ವಸ್ತು ಅದರ ಅಂತ ಹೇಳ್ತಾರೆ ಅದರ ದ ಡಿಸೈರ್ ಆಫ್ ನೇಷನ್ಸ್ ಅಲ್ಲಿ ಕಮ್ ಅಂತ ಹೇಳ್ತಾರೆ ಎಲ್ಲಾರು ಮನ್ಸಿಗಿರೋ ತುಂಬಾ ಒಂದು ಆಸೆ ಅದನ್ನೇ ಮಾಡ್ತೀನಿ ಅದನ್ನ ಬರ ಮಾಡ್ತೀನಿ ನೆರವೇರಿಸ್ತೀನಿ ಅಂತ ಹೇಳ್ತಾರೆ ಎಲ್ಲರಿಗೆ ಏನ್ ಆಸೆ ಇದೆ ಸ್ವತಂತ್ರವಾಗಿರ್ಬೇಕು ಚೆನ್ನಾಗಿರ್ಬೇಕು ಸಂತೋಷವಾಗಿರ್ಬೇಕು ಅಂತ ಮನೆ ಕೂಡ ಹಾಕ್ಬಿಟ್ರೆ ಎಷ್ಟು ದಿನ ಇರ್ತಾರೆ ಹೇಳಿ ಎಲ್ಲರಿಗೆ ನೋಡಿ ತಲೆ ಕೆಟ್ಟೋಗೈತೆ ಬಿಟ್ರೆ ಸಾಕು ಅನ್ಸ್ಬಿಟ್ಟೈತೆ ಅದನ್ನ ಇದೇ ತರ ಕ್ರಿಶ್ಚನ್ ರಾಜ್ ಬಿಡ್ತಾರೆ ಫ್ರೀಯಾಗಿ ಹೋಗ್ರಪ್ಪ ಫ್ರೀಯಾಗಿ ಸಂತೋಷವಾಗಿರಿ ಅದ್ ಹೆಂಗಿರ್ಬೇಕು ದೇವರಾಜ್ಯ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಏನಾಗಿರ್ಬೇಕು ನ್ಯಾಯರಾಜ್ಯಕ್ಕೆ ಗಿರಿ ಅಂತ ಹೇಳ್ತಾರೆ ಅದರ ಒಳ್ಳೆಯವ್ರ ತರ ಇರಿ ಬೈಬಲ್ ಪ್ರಕಾರ ನೀವೇ ಮಾಡಿ ನಡ್ಕೊಂಡ್ರೆ ಅಂತ ಹೇಳ್ತಾರೆ ಅದ್ರ ಅವಾಗ ಏನ್ ಮಾಡ್ತಾರೆ ಎಲ್ಲ ಜನಗಳು ಜನಗಳಿಗೆ ಏನ್ ಬೇಕು ಇದೇ ತರ ಬೇಕು ಇರ್ರಿ ಅಂತ ಹೇಳ್ತಾರೆ ಅವಾಗ ಏನ್ ಮಾಡ್ತಾರೆ ಇಷ್ಟಾರ್ಥವನ್ನು ನೆರೆಸುವಂತ ಕಾಲ ಬರ್ತದೆ ಅದರ 21st ಪ್ರಾಫಸಿ ಇದು ಅದರ 22ನೇ ಪ್ರವಾದನೆ ಮಾತು ಜಕೇರಿಯ 6th ಚಾಪ್ಟರ್ ವರ್ಸ್ 12 and 13 ಜಕೇರಿಯ 6:12-13 ಯೆಹೋಶುವನ ತಲೆಯ ಮೇಲೆ ಇಟ್ಟು ಅವನಿಗೆ ಹೀಗೆ ಹೇಳು ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ ಈಗೋ ಮೊಳಕೆ ಎಂಬ ಪುರುಷನು ಅವನು ಇದ್ದಲ್ಲಿಯೇ ವೃದ್ಧಿಯಾಗಿ ಯೆಹೋವನ ಆಲಯವನ್ನು ಕಟ್ಟಿಸುವನು ಮೊಳಕೆ ಎಂಬಂತ ಪುರುಷನು ಇದ್ದಂತ ಜಾಗದಲ್ಲಿ ಏನ್ ಮಾಡ್ತಾರ ಚಿಗರಿ ಬೆಳೆದು ಯೆಹೋವನ ಆಲಯವನ್ನು ಏನ್ ಮಾಡ್ತಾರ ಕಟ್ಟುವನು ಅದರ ಅದಿಗಾಡ ಬೇಕಾದ್ರೆ ಯೇಸು ಸಿಂಗಪ್ಪ ಬೆಳೆದ್ರು ಒಣ ನೆಲದೊಳಗೆ ಬೇರಿನಿಂದ ಹೊಡುವಂತ ಅಂಕುರದಂತೆಯೂ ಯಾರ ದೃಷ್ಟಿಯಲ್ಲಿ ಬೆಳೆದ್ರು ಯೆಹೋವನ ದೃಷ್ಟಿಯಲ್ಲಿ ಬೆಳೆದಂತ Isaiah 53:1 ಹೇಳ್ತಾರೆ ಯೇಸು ಕ್ರಿಸ್ತನ ಬೆಳವಣಿಗೆ ಬಗ್ಗೆ ಹೇಳ್ತಾರೆ ಅದು ಡ್ರೈ ಲ್ಯಾಂಡ್ ಕರ್ಸಡ್ ಗ್ರೌಂಡ್ ಅಲ್ಲಿ ಅಂದ್ರ ಶಾಪ ಭರಿತವಾಗಿಂತ ಭೂಮಿಯಿಂದ ದೇವರ ನೋಡಿದ್ರು ಯೇಸು ಕ್ರಿಸ್ತನ ನಿಮ್ಮದಲ್ಲಿ ಡೆವಲಪ್ ಮಾಡಿದ್ರು ಅಂತ ಹೇಳಿ ಇವರೇ ದೇವರ ಆಲಯ ನಿಮ್ಮದಲ್ಲಿ ಕಟ್ಟದು ನಿಷ್ಠ ಅಮಲಿಸ್ತಾರ ಹೌದು ಅವನೇ ಯೆಹೋವನ ಆಲಯವನ್ನು ಕಟ್ಟಿಸಿ ರಾಜವೈಭವವನ್ನು ತಾಳಿ ತನ್ನ ಸಿಂಹಾಸನದಲ್ಲಿ ಆಸೀನವನಾಗಿ ಆಳುವನು ಮತ್ತು ಯಾಜಕನು ತನ್ನ ಸಿಂಹಾಸನದಲ್ಲಿ ಕೂಡುವನು ಅವರಿಬ್ಬರು ಸಮ್ಮತಿ ಸಮಾಧಾನಗಳಿಂದರಿವರು ಆ ಕಿರೀಟವು ಎಲೆ ತೋಬಿಯ ಎದೆಯ ಚೆಫಾನ್ಯನ ಮಗ ಯಾಜಕ ಹೇಳ್ತಾರೆ ರಾಜನಾಗಿದ್ದೆ ಒಬ್ಬ ಯಾಜಕ ಏನ್ ಮಾಡ್ತಾನೆ ಯಾಜಕ ಮಾಡ್ತಾನೆ ಕಿಂಗ್ ಅಂಡ್ ಪ್ರೀಸ್ಟ್
ಅಟ್ ಎ ಟೈಮ್ ಯೇಸು ಕ್ರಿಸ್ತನಾಗಿದ್ದರೆ ರಾಜನಾಗಿದ್ದು ಯಾಜಕನಾಗಿದ್ದು ಮಾಡ್ತಾರೆ ಕೆಲಸನ ನಿರ್ವಹಿಸ್ತಾರೆ. ಮೆಲ್ಕಿಸೆಡೆಕ್ ತರ ಸಮಾಧಾನದ ಒಂದು ಯಾಜಕನಾಗಿದ್ರು, ಸಮಾಧಾನದ ಒಂದು ರಾಜಕೀಯನಾಗಿದ್ರು, ರಾಜ್ಯವಾಗಿದ್ರಲ್ಲ ಕ್ರಿಸ್ತನ ರಾಜ್ಯ ಸಮಾಧಾನ ಇರ್ತಾರೆ. ಯಾಜಕ ಮಾತ್ರ ಅಲ್ಲ ಅಂತ ಯೇಸು ಕ್ರಿಸ್ತ ರಾಜ ಅಲ್ಲಿ ರಾಜನಾಗಿ ಮಾಡ್ತಾರೆ, ಅದಕ್ಕೆ ಮಾಡ್ತಾರೆ. ಪ್ರೊಫೆಸಿ 23rd ಪ್ರೊಫೆಸಿ ಅವರ ಮಲಾಖಿ, ಮಲಾಖಿ ಪುಸ್ತಕದಲ್ಲಿ 3rd chapter 17th verse ಮಲಾಖಿ 3rd chapter 17th verse ಯಹೋವನು ಇಂತೆನ್ನುತ್ತಾನೆ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ. ಮಲಾಖಿ ಸಿಸ್ಟರ್ 3rd chapter 17th verse ಹೇಳಿ. 3:17 ಯಹೋವನು ಇಂತೆನ್ನುತ್ತಾನೆ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನಾಂಗೀಯರುವರು. ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಪರಿಣಿಸುವಂತೆ ನಾನು ಅವರನ್ನು ಕರುಣಿಸುವೆನು. ಕ್ರಿಸ್ತನ ಒಂದು ಸರ್ವೇ ಹೇಳ್ತಿರೋದು, ಕಾರ್ಯ ಸಾಧಿಸುವಂತ ದಿನದಲ್ಲಿ ದೇವರು ತನ್ನ ಒಂದು ಕೆಲಸ ಭೂಲೋಕ ನೆರವಿಸಿದ ದಿನದಲ್ಲಿ ದೇವ್ರ ಮಕ್ಕಳನ್ನ ಯಾವ ತರ ಕರುಣಿಸ್ತಾರೆ ಅಂತಂದ್ರೆ, ತನ್ನ ಸ್ವಂತ ಮಕ್ಕಳನ್ನ ಯಾವ ತರ ಕರುಣಿಸ್ತಾರೆ ಆತರ ಮಾಡೋದು. ದೇವರು ಕರುಣೆ ಕೊಟ್ಟು ನಡೆಸ್ತಾರೆ, ಎಲ್ಲಾ ರೀತಿ ಕೃಪೆ ಕೊಟ್ಟು ಆಶ್ವಾಸನೆ ಕೊಟ್ಟು ರಕ್ಷಣೆ ಕೊಟ್ಟೆ ಮಾಡೋದು. ದೇವ್ರ ಮಕ್ಕಳನ್ನ ಯಾವ್ದು ಕಾಪಾಡ್ತಾರೆ, ಯಾವ್ದೇ ಕೀಡು ಗಂಡ ಅಂತ ಬರ್ದಿರ್ತಿಲಿ ಅಂದ್ರೆ ಅದ್ ನೋಡ್ಬೇಕು ಏನ್ರಿ. ಇವ್ರದ್ದ ಏನ್ ಮಾಡ್ತಾರೆ ಅಂತಂದ್ರೆ ಜನಗಳಿಂದ ಏನ್ ಮಾಡ್ತಾರೆ ಗೊತ್ತ, ಸೆಲೆಕ್ಷನ್ ಮಾಡಿ ಎತ್ಕೊಂತಾರೆ. ಅಂದ್ರೆ ಇದು 23rd prophecy ಅಂದ್ರ. ಸೊ ಇವಾಗ ಹಳೆ ಓಡೋಗ್ಬಿಟ್ಲೇ ಏನಾಗುತ್ತೆ, ಎಲ್ಲ ಪುಸ್ತಕಗಳು ಮುಗಿದು ಹೋಯ್ತು. ಮತ್ತೆ 24th prophecy ಯಾವ್ದು, 24 ಮತ್ತೆ ಏನ ವ್ಯವಸ್ಥೆ ಮಾಡಿ, ಎಲ್ಲಾ ಪ್ರವಾದಿಗಳಲ್ಲಿ ಕೊನೆಯ ಪ್ರವಾದಿ ಯಾರು? ಯೋಹಾನ. ಯೋಹಾನ ಯಾವ ಯೋಹಾನ? ಜಾನ್ ದ ಬ್ಯಾಪ್ಟಿಸ್ಟ್. ವೆರಿ ಗುಡ್. ಇಲ್ಲ ಇಲ್ಲ, ಸುವಾರ್ತೆ ಯೋಹಾನ. ಸುವಾರ್ತೆ ಯೋಹಾನ. ಎಲ್ಲಾ ಪ್ರವಾದಿಗಳಲ್ಲಿ ಕೊನೆಯ ಪ್ರವಾದಿ ಯಾರು ಗೊತ್ತಾ? ಜಾನ್ ದ ಬ್ಯಾಪ್ಟಿಸ್ಟ್. ಸರಿ, ಜಾನ್ ದ ಬ್ಯಾಪ್ಟಿಸ್ಟ್ ಏನ್ ಪ್ರವಾದಿ ಹೇಳಿದ್ರು ಅಂದ್ರೆ, ಯೇಸು ಕ್ರಿಸ್ತನಿಗೆ ಮಾರ್ಗ ಸಿದ್ಧ ಮಾಡಿ ಯೇಸು ಕ್ರಿಸ್ತನ ಬಗ್ಗೆ ಪ್ರಾಫಸಿ ಮಾಡಿದವರು ಯಾರಂದ್ರೆ ಜಾನ್ ದ ಬ್ಯಾಪ್ಟಿಸ್ಟ್. ಓದಿ ಜಾನ್ 1:29. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ನೋಡ್ರ, ಅಗೋ ನೋಡ್ರಿ, ಅಲ್ಲಿ ನೋಡ್ರಿ ಅಂತ ಇಡೀ ಇಸ್ರೇಲ್ ಜನಗಳಿಗೆ ಇಂಟ್ರೊಡ್ಯೂಸ್ ಮಾಡಿದ್ದ ಕ್ರೈಸ್ತ ಯಾರದ್ದೆ? ಜಾನ್ ದ ಬ್ಯಾಪ್ಟಿಸ್ಟ್. ಹಾಗೆ ಎಲ್ಲಾ ಪ್ರವಾದಿಗಳು ಎಲ್ಲಿವರೆಗೂ ಮಾತ್ರ ಪ್ರವಾದನೆ ಮಾಡುದು ಅಂತ ಹೇಳ್ತಾರೆ, ಯೋಹಾನನವರೆಗೂ ಏನ್ ಮಾಡಿದ್ರು ಪ್ರವಾದನೆ ಮಾಡುದು ಅಂತ ಹೇಳ್ತಾರೆ. ಎಲ್ಲಾ ಪ್ರವಾದಿಗಳಲ್ಲಿ ಲಾಸ್ಟ್ ಬಟ್ ಇಂಪಾರ್ಟೆಂಟ್ ಆಫ್ ಆಲ್ ದ ಪ್ರೊಫೆಟ್ಸ್ ಯಾರಂದ್ರೆ ಏನ್ರಿ? ಜಾನ್ ದ ಬ್ಯಾಪ್ಟಿಸ್ಟ್. ಯಾಕಂದ್ರೆ ಯಜ್ಞದ ಕುರಿಯಾದ ಅಥವಾ ಇಡೀ ಲೋಕದ ಪಾಪ ನಿವಾರಣೆ ಮಾಡಕ್ಕೆ ಬರ್ತದೆ ಯಾರಂದ್ರೆ? ಕ್ರೈಸ್ತ್. ಸರಿ, ಬೇಕಾದ್ರೆ ಎಷ್ಟೈ ಟೋಟಲ್ ಪ್ರೊಫೆಸಿಗಳ? ಸರಿ, ಯಾರು ಹೇಳ್ತೀರಾ 24 ಪ್ರೊಫೆಸಿಗಳು ಯಾವ್ದು ಅಂತ? ಬರ್ಕೊಂಡಿದ್ದೀರಾ ನೋಟ್ಸ್? ಯೋಹಾನ 1:29. ಓಕೆನಾ, ಪ್ರವಾದನೆ ಮತ್ತು 1:29. ಓಕೆನಾ, ಸೊ ಟೋಟಲ್ ಆಗಿ ಎಷ್ಟು ಒಂದು 24 ಪ್ರೊಫೆಸೀಸ್ ನೋಡ್ಬೇಕ್ರೆ, 24 ಒಂದು ಪ್ರೊಫೆಸೀಸ್ ನೋಡ್ಬೇಕ್ರೆ ಏನ್ರಿ ಅಲ್ಲಿ ಯಾರ ಬಗ್ಗೆ ಹೇಳ್ತಾರದು ಅಂತ ನೋಡ್ಬೋದು ಅಪ್ಪ ಅಂತಂದ್ರೆ, ಏನ್ರಿ ಕ್ರೈಸ್ಟ್ ಬಗ್ಗೆ ಹೇಳ್ತಿರ್ತಾವೆ. ಏನ್ ಮಾಡೋದು ನಾವು ನಾವಲ್ಲಿ ಕ್ಲೀನ್ ಆಗಿ ನೋಡ್ಬೋದು ಅಂದ್ರೆ, ಅಂದ್ರೆ ಕ್ರೈಸ್ಟ್ ಅಂದ್ರೆ ಯಾವ್ದಪ್ಪ ಅಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ನೆರವೇರುವಂತ ಕೆಲಸದ ಬಗ್ಗೆ ಮಾಡೋದು ನಾವು ಕ್ಲೀನ್ ಆಗಿ ಸ್ಪಷ್ಟವಾಗಿ ನಾವು ನೋಡ್ಬೋದು ಅಂದ್ರ. ಅದರಿಂದ ಈ ಒಂದು ಕ್ಲಾಸ್ ನ ನೀವು ರಿವೈಸ್ ಮಾಡಿ, ಓಕೆನ್ರ? ರಿವೈಸ್ ಮಾಡ್ಬಿಟ್ಟು ಇದರಲ್ಲಿ ನೋಟ್ಸ್ ರಿವೈಸ್ ಮಾಡಿ, ಏನಾರ ನಿಮ್ಗೆ ಡೌಟ್ಸ್ ಅಥವಾ ಏನಾದ್ರು ಸಂದೇಹ ಇತ್ತು ಅಂದ್ರೆ ದಯವಿಟ್ಟು ನೀವು ಕೇಳಿ ಅನುಮಾನ ಇದ ನಾವು ಡಿಸ್ಕಸ್ ಮಾಡೋಣ. ಎಲ್ಲ ನೋಟ್ಸ್ ಬರ್ಕೊಂಡಿದೀರಾ? ವೆರಿ ಗುಡ್ ಸಿಸ್ಟರ್. ಲಾಸ್ಟ್ ಜಾನ್ 1:29. ಯೋಹಾನ 1:29 ಸಾರಿ, ಓಕೆನ್ರ? ಸರಿ, ಅದಕ್ಕೆ ಯೋಹಾನ 1:29. ಸೊ ಎಲ್ಲಾರು ದಯವಿಟ್ಟು ಓದಿ, ಏನೋ ಡೌಟ್ಸ್ ಇತ್ತು ನಾವೇ ಮಾಡೋಣ ಅವತ್ತ ನಾವು ಡಿಸ್ಕಸ್ ಮಾಡೋಣ, ಓಕೆನಾ? ಏನೋ ಡೌಟ್ಸ್ ಇದೆಯಾ, ಯಾರಿಗೆ ಪ್ರಶ್ನೆಗಳಿದ್ಯಾ? ಸರಿ, ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ ನೋಡೋಣ, ಯಾರ್ಯಾರು ಹೆಂಗಿದ್ದೀರಾ ಅಂತ. ಸರಿ, ವಿಡಿಯೋ ಆನ್ ಮಾಡಿದ್ರೆ ಚೆನ್ನಾಗಿರ್ತದೆ, ಸ್ವಲ್ಪ ನೋಡ್ಬೋದು ನಿಮ್ಮನ್ನೆಲ್ಲ ನೋಡಿ. ಎಷ್ಟು 1 ತಿಂಗಳಾಯ್ತಾ?
ಹೌದ್ರಾ? ಒಳ್ಳೆ ಬೆಸ್ಟ್ ಬಚ್ಕ ಬದಾರ ಹೇಗಿದ್ದೀರಾ? ನಾಗೇಶ್ ಬದರು ನೋಡಿ, ನಾಗೇಶ್ ಬದರು ಅಂತ ಮೈಸೂರಲ್ಲಿ ಕೇಳ್ತಾ ಇದಾರೆ. ಅದೇ ತರ ನಮ್ಮ ಭಾಸ್ಕರ್ ಕಾರ್ತಿಕ್ ಬದರೆಲ್ಲ ಬೆಂಗಳೂರಲ್ಲಿ ಇರೋದು, ತುಂಬಾ ಜನ ಇದಾರೆ. ಉಮಾ ಸಿಸ್ಟರ್ ಅಂತಿದ್ದಾರೆ, ಅವರು ಹುಬ್ಳಿಲಿ ಇದಾರೆ. ಆಮೇಲೆ ಜೋಸೆಫ್ ಬದರ್ ಅಂತಿದ್ದಾರೆ, ಅವ್ರು ಕೆಂಗೇರಿಲಿ ಇರೋದು. ಆಮೇಲೆ ಸಿಂಧು ಸಿಸ್ಟರ್ ಅಂತ ಬಂದು ಮೈಸೂರಲ್ಲಿ ಇದಾರೆ. ನಿರೋಶ್ ಬ್ರದರ್ ನೋಡಿ ಫಸ್ಟ್ ಇದ್ರಲ್ಲ, ಅವರು ತಾಯಿ ಇದ್ರೆ ನೋಡಿ ಪಕ್ಕದಲ್ಲೇ. ಪರಲ್ಲ ಬದರ್ ನೆನಪಿಸ್ಕೊಂಡಿದ್ಯಾ? ನಮಸ್ಕಾರ, ನಿರೋಶ್ ಬ್ರದರ್. ಸರಿ ಸರಿ, ಓಕೆ, ಸಿ ಯೋ. ನೋಡೋಣ ನಾಳೆ ಆದ್ರೆ ಇಲ್ಲ ನಾಳೆ ಆದ್ರೆ ವೀಕ್ಲಿ ಒಂದ್ ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಕ್ಲಾಸ್ ಇಟ್ಕೊಂಡು ಈವ್ನಿಂಗ್ ಟೈಮ್ ಅಲ್ಲಿ ಇಟ್ಕೊಳ್ಳಿ ಬ್ರದರ್. ಈ ಸೇಮ್ ಟೈಮ್ ಈವ್ನಿಂಗ್ ಈವ್ನಿಂಗ್ ಇದೇ ಟೈಮ್ 7:00 ಮೇಲೆ 7 ಇಲ್ಲ. ಓಕೆ ಓಕೆ, 7:30 ಇಸ್ ಕರೆಕ್ಟ್ ಬ್ರದರ್. 7:30 ಕರೆಕ್ಟ್ ಆಗಿದೆ. ಓಕೆ, 7:30 ಇಂದ 8:30 ಓಕೆನಾ? ಹಾ, ಇದೇ ತರ ಬುಕ್ ಸ್ಟಡೀಸ್ ಎಲ್ಲ ಮಾಡೋಣ. ನೆಕ್ಸ್ಟ್ ಅದೆಲ್ಲ ಹೇಳ್ಕೊಡ್ತೀವಿ ಹೆಂಗ್ ಮಾಡೋಣ. ಓಕೆನಾ? ಆಡಿಯೋ ವಿಡಿಯೋ ಏನಂದ್ರೆ ಇದು ಮಾಡ್ಬೇಕಾದ್ರೆ ನೀವು ಒಂದ್ ದಾಖಲೆ ಕೂತ್ಕೊಂಡ್ ಬಿಡ್ಬೇಕು, ಅವಾಗ ಅಲ್ಲಿ ಬೇರೆಯವ್ರಿಗೆ ಕಾನ್ಸಂಟ್ರೇಷನ್ ಡಿಸ್ಟ್ರಾಕ್ಷನ್ ಆಗಲ್ಲ. ನೋಡಿ, ಒಂದ್ ಜಾಗದಲ್ಲಿ ಕೂತ್ಕೊಂಡ್ ಬಿಟ್ಟ ನೋಡಿ, ಇವಾಗ ನೋಡಿ ನಮ್ಮ ಕಾರ್ತಿಕ್ ಬದರು ನಾಗೇಶ್ ಬದರ್ ಎಲ್ಲ ಹೆಂಗ್ ಕೂತ್ಕೊಂಡಿದ್ರೆ, ಅಥವಾ ಒಂದ್ ಜಾಗದಲ್ಲಿ ಕೂತ್ಕೊಂಡ್ಬಿಟ್ರೆ ನಮ್ಗೆ ಏನಾಗ್ತಾರೆ, ಯಾರು ಡಿಸ್ಟ್ರಾಕ್ಷನ್ ಆಗಲ್ಲ. ನೀವು ರೂಮ್ ಅಲ್ಲಿ ಕೂತ್ಕೊಂಡ್ ರೂಮ್ ಲೈಟ್ ಆನ್ ಮಾಡ್ಬಿಡಿ, ಬ್ರೈಟ್ ಆಗಿ ಕಾಣಿಸ್ತೀರಾ, ಬುಕ್ ತಗೊಂಡು ಬೈಲ್ ತಗೊಂಡು ಕೂತ್ಕೊಂಡ್ಬಿಡಿ. ಅವಾಗ ನಾವು ಇಂಟ್ರಾಕ್ಟ್ ಮಾಡ್ಬೋದು, ನಾವು ಪ್ರಶ್ನೆ ಕೇಳಿದ್ರೆ ನೀವ್ ಹೇಳ್ಬೋದು, ನೀವ್ ಹೇಳಿದ್ರೆ ನಾವು ಮಾತಾಡ್ಬೋದು. ಓಕೆನಾ? ಸರಿ, ಪ್ರಾರ್ಥನೆ ಮಾಡಿ ಮುಗಿಸ್ಕೊಡೋಣ, ಪ್ರೇಯರ್ ಮಾಡಿ. ಸರಿ, ಓಕೆ. ಕಾರ್ತಿಕ್ ಬದರ್ ಹೆಂಗ ಪ್ರೇಯರ್ ಮಾಡ್ತೀರಾ? ಆಗ್ತದಾ? ಮಾಡಿ ಬ್ರದರ್. ಸರಿ, ಓಕೆ. ನಿರೋಶ್ ಬದರ್ ಒಂದ್ ಪ್ರೇಯರ್ ಮಾಡಿ. ಹಂಗೆ ಓಕೆ ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ನಿತ್ಯವಂತ ದೇವ, ನಿತ್ಯವೂ ಭೂಪರ ಲೋಕವನ್ನು ಉಂಟು ಮಾಡಿ ಸಮಸ್ತವನ್ನು ಸ್ತೋತ್ರ ಕರ್ತನೆ. ನಿಮ್ಮ ಪ್ರೀತಿ ಕೃಪೆ ಕರುಣೆಯಿಂದ ಇರುವವರೆಗೂ ನಮ್ಮ ಎಲ್ಲ ಕೇಡು ವಿಪತ್ತು ಉತ್ತಮವಾದಂತಹ ವಾಕ್ಯವನ್ನು ನಮಗೆ ಬೇಕಾಗಿ ವಂದಿಸುತ್ತೇವೆ. ಹಾಗೂ ತಂದೆಯ ದೇವರೇ, ಹೆಚ್ಚೆಚ್ಚಾಗಿ ನೀವು ಕಳೆದ ದಿನದಿಂದಲೂ ಇದುವರೆಗೂ ಬೆಳೆಸಿದಕ್ಕಾಗಿ ವಂದಿಸುತ್ತೇವೆ. ಮುಂದೆ ಬರುವಂತ ಆಶೀರ್ವದಿಸಿ ಈಗ ತಿಳ್ಕೊಂಡಿರುವಂತಹ ಪಾಠವನ್ನು ರಿವೈಸ್ ಮಾಡುವಂತೇಳಿಯೂ ಮನಸ್ಸಿನಲ್ಲಿ ಮುಂದೆ ಬರುವಂತ ಎಲ್ಲಾಗಳನ್ನು ಕೂಡ ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಆ ವಾಕ್ಯವನ್ನು ಹಂಚಿಕೊಟ್ಟಿರುವಂತಹ ಸಹೋದರನ್ನು ಆಶೀರ್ವದಿಸಿ, ಕೇಳುವಂತ ಎಲ್ಲಾ ಮಕ್ಕಳನ್ನು ಕೂಡ ಆಶೀರ್ವದಿಸಿ, ಅವರ ಬಾಯಿ ಮಾತು ಹೃದಯದ ಯಾವ ರೀತಿಯಲ್ಲೂ ನೀವು ಸೌಕರ್ಯ ನಡೆಸಬೇಕಾಗಿ ನಮ್ಮನ್ನು ಪ್ರಾರ್ಥಿಸ್ತಾ ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ನಮ್ಮ ವಿಮೋಚಕರಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ. ಆಮೆನ್. ನಮಸ್ತೆ ಬ್ರದರ್.